ಜಲವಾಸ ಲಕ್ಷ್ಮೀ ನರಸಿಂಹ ಮಂಗಳಾರತಿ ನಿನಗೆ ದೇವ ದೇವ ಸ್ವಾಮಿ ಸಿಂಹ ಜಲವಾಸ ಲಕ್ಷ್ಮೀ ನರಸಿಂಹ ಮಂಗಳಾರತಿ ನಿನಗೆ ದೇವ ದೇವ ಆರತಿ ತರುವೆ ಮಂಗಳಾಂಗ ರತ್ನದ ಆರತಿ ನಿನಗೆ ರಂಗನಾಥ ವೈಕುಂಠವಾಸ ಲಕ್ಷ್ಮೀಕಾಂತ ಸಾವಿರ ದೀಪಾರತಿ ಸ್ತೋತ್ರ ಪ್ರೀತ ಓಂ ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಮೃತ್ಯುಂ ನಮಾಮ್ಯಹಂ ಯಸ್ಯ ಕಟಾಕ್ಷ ಮಾತ್ರೇಣ ಬ್ರಹ್ಮರುದ್ರೇಂದ್ರ ಪೂರ್ವಕಾಃ ಸುರಸ್ವೀಯ ಪದಾನ್ಯಾಪುಸ್ಸಾ ಲಕ್ಷ್ಮೀರ್ಮೇ ಪ್ರಸೀದತು ಯೋ ವಿಪ್ರಲಂಬ ವಿಪರೀತಮತಿ ಪ್ರಭೂತಾನ್ ವಾದಾನ್ ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹಂ ನಮಾಮಿ ಚಿತ್ರೈಃ ಪದೈಶ್ಚ ಗಂಭೀರೈ ವಾಕ್ಯೇ ಮಾನೇ ಅಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವಾಕ್ ದುರ್ವಾದುಧ್ವಾಂತರವಯೇ ವೈಷ್ಣವೇಂದೇ ವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋ ಅತ್ಯಂತ ದಯಾಲವೇ ಸನಕಾದಿ ಸಮಾನ್ ಶಾಂತಾನ್ ಸದಾ ಸಚ್ಛಾಸ್ತ್ರ ಪಾಠಕಾನ್ ವಂದೇ ಸತ್ಯಾತ್ಮತೀರ್ಥಾರ್ಯಾನ್ ಸತ್ಪ್ರಮೋದಕರಾಬ್ಜಜಾನ್ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ ಗೋಸ್ವಭಾವ ಇವ ಪುಂಸಾನ್ ಗುರುವನುಗ್ರಹ ಪಾತ್ರಕಾನ್ ಶಿಷ್ಯಾಯ ಸರ್ವಸ್ವದಾಯಕಾನ್ ವಂದೇ ವಿದ್ಯಾಗುರುಂ ಮಮ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ ಕ್ರೋಧಿ ನಾಮ ಸಂವತ್ಸರದ ಸ್ವಾತಿ ನಕ್ಷತ್ರ ವೈಶಾಖ ಮಾಸದ ಸ್ವಾತಿ ನಕ್ಷತ್ರದಲ್ಲಿ ನಾವು ಇದ್ದೇವೆ. ಮೂರು ಸಂಜೆಯ ಹೊತ್ತು ಭಗವಂತ ನರಸಿಂಹದೇವರಾಗಿ ಅವತಾರ ಮಾಡಿದಂತಹ ಕಥಾಭಾಗ ಇದು. ಶ್ರೀಮದ್ಭಾಗವತದ ಸಪ್ತಮ ಸ್ಕಂದದಲ್ಲಿ ಬರುವಂತಹ ಕಥ. ನಿನ್ನೆಯವರೆಗೆ ಮನ್ಯು ಸೂಕ್ತ ವ್ಯಾಖ್ಯಾನದ ಬಗ್ಗೆ ತಾವು ಎಲ್ಲರೂ ತಿಳಿದಿದ್ದೀರಿ. ಆ ಮನ್ಯು ಸೂಕ್ತ ಪಾರಾಯಣ ಮಾಡೋಣದರಿಂದ ಆಗುವಂತಹ ವಿಚಾರ ಏನು, ಅದರ ಲಾಭ ಏನು, ಅದರ ಬಗ್ಗೆ ನೀವು ತಿಳಿದಿದ್ದೀರಿ. 1000 ಸಲ ಮನ್ಯು ಸೂಕ್ತದ ಪಾರಾಯಣವನ್ನು ಮಾಡಿದ್ದೇ ಆದರೆ ಬೇಕಾದಂತಹ ಆಗದೇ ಇರುವ ಕೆಲಸವೂ ಕೂಡ
ಆ 1000 ಸಲ ಮನ್ಯು ಸೂಕ್ತ ಪಾರಾಯಣ ಮಾಡಿದರ ಫಲದಿಂದಾಗಿ ನಮಗೆ ಪ್ರಾಪ್ತವಾಗ್ತದೆ ಅನ್ನುವುದನ್ನು ಪ್ರಾತಸ್ಮರಣೀಯರಾದಂತಹ ಶ್ರೀಮದ್ ಧೀರೇಂದ್ರ ತೀರ್ಥ ಶ್ರೀಪಾದಂಗಳವರು ತಮ್ಮ ವ್ಯಾಖ್ಯಾನದಲ್ಲಿ ಮಾಡಿದಂತಹದ್ದನ್ನು ನಾವು ಕೇಳಿದ್ವಿ. ಹೀಗಿರುವಾಗ ಆ ನರಸಿಂಹದೇವರ ವೈಶಿಷ್ಟ್ಯ ಏನು? ನರಸಿಂಹದೇವರು 7ನೆಯ ಸ್ಕಂದದಲ್ಲಿ ಅವರ ವಿಶಿಷ್ಟವಾದಂತಹ ಕಥಾಭಾಗ ಬರೋದನ್ನು ನಾವು ಗಮನಿಸಿದ್ವಿ. 7ನೇ ಸ್ಕಂದ ಪ್ರಾರಂಭವಾಗೋದೇನೆ ಒಂದು ಕಾಂಟ್ರವರ್ಸಿಯಿಂದ ಪ್ರಾರಂಭವಾಗ್ತದೆ. ಪರೀಕ್ಷಿತ ರಾಜನ ಪ್ರಶ್ನೆ ಶುಕಾಚಾರ್ಯರಿಗೆ, ದೇವರು ವೈಷಮ್ಯವನ್ನು ಮಾಡ್ತಾನೆ ಅಂತ. ದಯಮಾಡಿ ಒಳಗೆ ಕೂತವರು ಮಾತಾಡಬಾರ್ದು. ದೇವರು ವೈಷಮ್ಯವನ್ನು ಮಾಡ್ತಾನೆ, ಪಾರ್ಸೆಲಿಟಿಯನ್ನು ಮಾಡ್ತಾನೆ. ಅದಕ್ಕೆ ಬಂದಂತಹ ಕಥಾ, ವೃತ್ರಾಸುರನನ್ನು ಇಂದ್ರ ಸಂಹಾರ ಮಾಡ್ತಾನೆ. ಮಹಾಜ್ಞಾನಿ ಅವನು, ತತ್ವಜ್ಞಾನಿ ಅವನು. ಅಷ್ಟಿದ್ದರೂ ಅವನನ್ನು ಕೊಂದದ್ದನ್ನು ನೋಡಿದರೆ ದೇವರು ಪಾರ್ಸೆಲಿಟಿಯನ್ನು ಮಾಡ್ತಾನೆ, ತಮಗೆ ಬೇಕಾದವರಿಗಷ್ಟೇ ಮಾಡ್ತಾನೆ. ಬೇಕಾದವರಿಗೊಂದು, ಬೇಡಾದವರಿಗೊಂದು ಅಂತನ್ನುವ ತಾರತಮ್ಯವನ್ನು ಪರಮಾತ್ಮ ಮಾಡ್ತಾನೆ ಅಂತ ಹೇಳಿದಾಗ ಶುಕಾಚಾರ್ಯರು ಉತ್ತರವನ್ನು ಕೊಡ್ತಾರೆ. ತಪ್ಪು ತಿಳ್ಕೊಂಡು, ದೇವರಲ್ಲಿ ವೈಷಮ್ಯ ಅಂತನ್ನುವುದು ಇಲ್ಲ. ದೇವರಿಗೇನಾಗಬೇಕಾಗ್ಯದ? ದೈತ್ಯರಿಂದನೂ ಏನಾಗಬೇಕಾಗಿಲ್ಲ, ದೇವತೆಗಳಿಂದಲೂ ಏನಾಗಬೇಕಾಗಿಲ್ಲ. ಹೀಗಿರುವಾಗ ಪರೀಕ್ಷಿತ ರಾಜ ಮತ್ತೆ ಪ್ರಶ್ನೆ ಮಾಡ್ತಾನೆ. ಹಾಗಾದರೆ ಇಷ್ಟು ಅವತಾರಗಳು ನಾವು ಕೇಳ್ತೇವೆ, ಪರಮಾತ್ಮನ ಇಷ್ಟು ಅವತಾರಗಳು ಕೇಳ್ತೇವೆ, ಯಾವುದಾದರೂ ಅವತಾರದಲ್ಲಿ ದೇವತೆಗಳನ್ನು ಸೋಲಿಸಿ ದೈತ್ಯರನ್ನು ಗೆಲ್ಲಿಸಿದ್ದಕ್ಕೆ ಏನಾದರೂ ದೃಷ್ಟಾಂತ ಅದೇನು ನಿಮ್ಮ ಯಾವುದಾದರೂ ಪುರಾಣದೊಳಗೆ? ಖರೆ ಅದವಲ್ಲ, ಎಲ್ಲರೂ ದೇವರ ಮಕ್ಕಳೇ ಅಂತ ಆದ ಮೇಲೆ ಯಾವಾಗಲೂ ದೇವರ ಪಕ್ಷದಲ್ಲೇ ಪರಮಾತ್ಮ ನಿಂತು ದೈತ್ಯರನ್ನು ಕೊಲ್ಲೋದು, ಸಾಯಿಸೋದು, ಸಂಹಾರ ಮಾಡೋದು, ಸೋಲಿಸೋದು ಇವನ್ನೆಲ್ಲ ಮಾಡ್ತಾನೆ ಅಂತ ಕೇಳಿದಾಗ ಯಾಕಿಲ್ಲ? ಒಂದು ತಿಳ್ಕೋ ಪರೀಕ್ಷಿತ, ದೇವರು ಅನುಗ್ರಹ ಮಾಡಬೇಕು ಅಂತ ಮನಸ್ಸು ಮಾಡಬೇಕು ಅಂತಂದರೆ ಅವನು ನೋಡುವಂತಹ ಕ್ವಾಲಿಫಿಕೇಷನ್ಸ್ ಏನು? ಯಾರಿಗೆ ಅನುಗ್ರಹ ಮಾಡ್ತಾನೆ ಅವನು? ಯಾರು ಶ್ರೇಷ್ಠವಾದಂತಹ ಜಾತಿ ಒಳಗೆ ಹುಟ್ಟ್ಯಾರ ಅವ್ರಿಗೆ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ಯಾನ? ಅಥವಾ ಯಾರು ದೊಡ್ಡ ದೊಡ್ಡ ಡೊನೇಷನ್ಗಳನ್ನು ಕೊಡ್ತೀನಿ ಅವ್ರಿಗೆ ಅನುಗ್ರಹ ಮಾಡ್ತೀನಿ ಅಂತ ಹೇಳಿದಾನ? ಅಥವಾ ನೋಡ್ಲಿಕ್ಕೆ ಯಾರು ಭಾಳ ಚಂದಿದ್ದಾರೋ ಅವ್ರಿಗೆ ಅನುಗ್ರಹ ಮಾಡ್ತೀನಿ ಅಂತ ದೇವರು ಹೇಳಿದ್ದಾನ? ದೇವರು ಅನುಗ್ರಹ ಮಾಡಬೇಕಾದಾಗ ಅವನು ಗಮನಿಸುವ ಕ್ರೈಟೀರಿಯಾ ಒಂದೇ, ಅದು ಭಕ್ತಿ. ಅವನು ನೋಡುವ ಗುಣ ಒಂದೇ, ಅದು ಸತ್ವಗುಣ. ಯಾರು ಸತ್ವಗುಣ ಉಳ್ಳವರಾಗಿದ್ದಾರೋ ದೇವರು ಅನುಗ್ರಹ ಮಾಡ್ತಾನೆ. ಯಾರಲ್ಲಿ ಸತ್ವಗುಣ ಇಲ್ಲವೋ, ರಜೋಗುಣ ತಮೋಗುಣ ಇದೆಯೋ ಅವರಿಗೆ ದೇವರು ಅನುಗ್ರಹ ಮಾಡುವುದಿಲ್ಲ. ಅದಕ್ಕೆ ಸತ್ವಗುಣವನ್ನು ಬೆಳೆಸಿಕೊಳ್ಳಬೇಕು. ಯಾವ ಜಾತಿ, ಯಾವ ಮತ, ಯಾವ ಪಂಥ, ಯಾವುದು ಹೇಳಿಲ್ಲ. ಅಲ್ಲಿ ಹೇಳಿದ ಮಾತು ಸತ್ವಗುಣ, ಸಾತ್ವಿಕನಾಗಿರಬೇಕು. ಇನ್ನೊಬ್ಬರಿಗೆ ತೊಂದರೆಯಾದರೆ ತನಗೆ ದುಃಖವಾಗಬೇಕು, ಇನ್ನೊಬ್ಬರಿಗೆ ಸಂತೋಷವಾದರೆ ತಾನು ಸಂತೋಷ ಪಡಬೇಕು. ಇದು ಸತ್ವಗುಣದ ಪ್ರಧಾನವಾದ ಲಕ್ಷಣ. ನಮ್ಮದು ಸ್ವಲ್ಪ ಉಲ್ಟಾದರೆ, ನಮ್ಮಲ್ಲಿ ಉಲ್ಟಾ ಇರೋದೇನು ಅಂತಂದರೆ, ಇನ್ನೊಬ್ಬರಿಗೆ ದುಃಖ ಆಯಿತು ಅಂತಂದರೆ ಅದನ್ನು ನೋಡಿ ಸಂತೋಷ ಪಡ್ತೀವಿ, ಇನ್ನೊಬ್ಬರಿಗೆ ಸಂತೋಷ ಆಯಿತು ಅಂತಂದರೆ ಅದನ್ನು ನೋಡಿ ದುಃಖ ಪಡ್ತೀವಿ. ಹೆಂಗಿದ್ದ ನನ್ನ ಮಗ, ನನ್ನ ಮುಂದೆ ಹೆಂಗಾಗಿಬಿಟ್ಟ ಇವನು, ಪಾಪ ಅವ ಕಷ್ಟಪಟ್ಟಾನ, ಅವ ಬೆಳೆದಾನ, ನೋಡಿ ಸಂತೋಷ ಪಡ್ರಿ. ದೇವರು ಅವರಿಗೆ ಅನುಗ್ರಹವನ್ನು ಮಾಡಿದ್ದಾನೆ,
ಯಾಕೆ ಅವನಲ್ಲಿ ಆ ಗುಣ ಇದೆ ಅಂತನ್ನುವುದನ್ನು ಗಮನಿಸಿದ್ದಾನೆ ಪರಮಾತ್ಮ. ಅಷ್ಟಕ್ಕೆ ನಿಂದ್ರಿಸಲಿಲ್ಲ ಪರೀಕ್ಷಿತ ರಾಜ. ಹಾಗಾದರೆ ಒಂದು ದೃಷ್ಟಾಂತ ಕೊಡ್ರಿ ನನಗೆ. ದೈತ್ಯರ ಕುಲದಲ್ಲಿ ಇದ್ದಂತಹ ಮನುಷ್ಯನಿಗೆ, ಅಸುರನಿಗೆ ದೇವರು ಅವರ ಪರವಾಗಿ ನಿಂತು ಎಲ್ಲರನ್ನ ಎದುರು ಹಾಕಿಕೊಂಡದ್ದು ಯಾವುದಾದರೂ ಒಂದು ದೃಷ್ಟಾಂತ ಇದೇನು ಅಂತ ಕೇಳಿದಾಗ ಅಲ್ಲಿ ಪರೀಕ್ಷಿತ ರಾಜನಿಗೆ ಶುಕಾಚಾರ್ಯರು ಹೇಳುವ ಕಥೆಯೇ ಮಹಾಪರಮ ಭಗವದ್ಭಕ್ತರಾದಂತಹ ಪ್ರಹ್ಲಾದರಾಜರ ಕಥೆ. ಪ್ರಹ್ಲಾದರಾಜ ದೈತ್ಯ ಕುಲದಲ್ಲಿ ಹುಟ್ಟಿದವ. ದೈತ್ಯ ಕುಲದಲ್ಲಿ ಹುಟ್ಟಿದರೂ ಕೂಡ ಮಹಾಸಜ್ಜನ, ಮಹಾಸಾತ್ವಿಕ. ಅವನ ಸಲುವಾಗಿ ಹಿಂದೆಂದೂ ಕಾಣದೇ ಇರುವಂತಹ ರೂಪವನ್ನು ತಾಳಿ ಅವರ ಅಪ್ಪನಾದಂತಹ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ ಅನ್ನುವ ಕಥೆಯನ್ನು ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳಿದಾಗ ಪರೀಕ್ಷಿತ ರಾಜ ಪ್ರಶ್ನೆ ಮಾಡ್ತಾನೆ ಶುಕಾಚಾರ್ಯರಿಗೆ. ತಂದೆ ತಾಯಿಗಳು ಮಕ್ಕಳಿಗೆ ಶಿಕ್ಷಾ ಕೊಡೋದನ್ನು ಕೇಳೀನಿ ನಾನು. ಎಷ್ಟು ಶಿಕ್ಷಾ ಕೊಡ್ತಾರೆ, ಎಂಥ ಶಿಕ್ಷಾ ಕೊಡ್ತಾರೆ? ಒಂದು ಏಟು ಹೊಡಿತಾರೆ, ಹೋಮ್ವರ್ಕ್ ಮಾಡಲಿಲ್ಲ ಅಂದರೆ ಒಂದು ಏಟು ಹೊಡಿತಾರೆ. ಭಾಳ ಉಡಾಳಿ ಇದ್ದ ಅಂತ ಹೇಳಂತಂದರೆ ಒಪ್ಪತ್ತು ಉಪವಾಸ ಹಾಕ್ತಾರೆ. ಇನ್ನೂ ಕೈ ಮೀರಿ ಹೊಂಟಿತ್ತು ಹುಡುಗ ಅಂತ ಹೇಳಂತಂದರೆ ಮನಿ ಬಿಟ್ಟೆ ಹೊರಗೆ ಹಾಕ್ತಾರೆ, ನಡಿ ನೀ ನಮ್ಮ ಕುಲಕ್ಕೆ ಯೋಗ್ಯ ಅಲ್ಲ ಅಂತ. ಇಷ್ಟರ ತನಕ ಮಾಡಿದ್ದನ್ನು ನಾನು ಕೇಳಿದ್ದೇನೆ. ಆದರೆ ಯಾವ ತಂದೆಯೂ ಕೂಡ ಖಡ್ಗವನ್ನು ಎತ್ತಿ ತನ್ನ ಮಗನನ್ನು ಸಂಹಾರ ಮಾಡಲಿಕ್ಕೆ ಹೋಗಿದ್ದು ನಾನು ಕೇಳಿಲ್ಲ, ನೋಡಿಲ್ಲ. ಅಂಥದ್ದು ಪ್ರಹ್ಲಾದರಾಜನಿಗೆ ಅವರ ಅಪ್ಪನೇ ಕೊಲ್ಲಿಕ್ಕೆ ಹೋದ ಅಂತ ಹೇಳಂತೀರಲ್ಲ ನೀವು, ಅಂತಹ ತಪ್ಪು ಪ್ರಹ್ಲಾದ ಏನು ಮಾಡಿದ್ದ ಅಂತ ಕೇಳಿದರು. ಅದಕ್ಕೆ ಪರೀಕ್ಷಿತ ರಾಜ ಹೇಳ್ತಾನೆ, ತಪ್ಪು ಮಾಡಿದ್ದು ಪ್ರಹ್ಲಾದ ಅಲ್ಲ ಇಲ್ಲಿ, ತಪ್ಪು ಮಾಡಿದವ ಹಿರಣ್ಯಕಶಿಪು. ಹಿರಣ್ಯಕಶಿಪುವನ್ನು ಸಂಹಾರ ಮಾಡಲಿಕ್ಕಾಗಿ ಭಗವಂತ ನರಸಿಂಹ ರೂಪವನ್ನು ತಾಳಿದ. ಗಡಿಯಾರ ಹೇಳಿ, ಹಾಗಾದರೆ ಆ ಕಥೆಯನ್ನು ವಿಸ್ತಾರ ಮಾಡಿ ಹೇಳಬೇಕು ಅಂತ ಕೇಳ್ತಾನೆ. ಆಗ ಹಿರಣ್ಯಕಶಿಪು ಹಿರಣ್ಯಾಕ್ಷನ ಮರಣವಾಗಿದೆ. ಹಿರಣ್ಯಾಕ್ಷನ ಮರಣವಾದಾಗ ಅದರಿಂದ ಸಿಟ್ಟಿಗೆ ಎದ್ದಂತಹ ಹಿರಣ್ಯಕಶಿಪು ಶ್ರೀಹರಿಯನ್ನು ಕೊಲ್ತೇನೆ ಅಂತ ಹೊರಟ. ಶುಕ್ರಾಚಾರ್ಯರು ಅಲ್ಲಿ ಬರ್ತಾರೆ. ಶುಕ್ರಾಚಾರ್ಯರು ಬಂದು ಹೇಳ್ತಾರೆ, ಇಂಥದ್ದೆಲ್ಲ ನಿಮ್ಮ ಹಿರಣ್ಯಾಕ್ಷ ಮಾಡಿದ ಪಾಪವನ್ನು ತಪ್ಪನ್ನು ನೀನು ಮಾಡಬೇಡ. ಯಾವ ಬ್ಯಾಕಪ್ ಇರಲಿಲ್ಲ ಅವನಿಗೆ, ಬ್ಯಾಕಪ್ ಇಲ್ಲದೇನೆ ಪರಮಾತ್ಮನ ಜೊತೆಗೆ ಹೊಡೆದಾಡ್ಲಿಕ್ಕೆ ಹೋಗಿ ಸತ್ತ. ನೀನು ಬ್ಯಾಕಪ್ ಇಲ್ಲಾರ್ದೇನೆ ಹೊಡೆದಾಡ್ಲಿಕ್ಕೆ ಹೋದಿ ಅಂತಂದರೆ ಸಾಯ್ತು. ಅದಕ್ಕೆ ಬ್ಯಾಕಪ್ ತೊಗೋಬೇಕು. ಬ್ಯಾಕಪ್ ತೊಗೋಬೇಕಂದ್ರೆ ತಪಸ್ಸು ಮಾಡಬೇಕು. ತಪಸ್ಸು ಮಾಡಿದ. ಎಂತಹ ತಪಸ್ಸು ಭಾಗವತ ವರ್ಣನ ಮಾಡ್ತದೆ. ಊರ್ಧ್ವಬಾಹು ನಭೋ ದೃಷ್ಟಿ ಪಾದಾಂಗುಷ್ಟ ಸಮಾಶ್ರಿತ. ಒಂದೇ ಪಾದದ ಹೆಬ್ಬಟ್ಟಿನ ಮೇಲೆ ನಿಂತ ಹಿರಣ್ಯಕಶಿಪು. ಆಕಾಶವನ್ನೇ ನೋಡ್ತಾ ಇದ್ದ. ಎರಡೂ ಕೈಗಳನ್ನು ಎತ್ತಿ ಆಕಾಶದ ಕೈಗೆ ಮುಗಿದಿದ್ದ. ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ. ಅವನ ಘೋರವಾದ ತಪಸ್ಸಿಗೆ ಅನಿವಾರ್ಯವಾಗಿ ಬ್ರಹ್ಮದೇವರು ಪ್ರತ್ಯಕ್ಷರಾಗಬೇಕಾಯಿತು. ಇನ್ನೂ ಬಹಳ ವರ್ಣನ ಮಾಡ್ತದೆ ಭಾಗವತ. ಅವನ ತಪಸ್ಸು ಹೆಂಗಿತ್ತು ಅಂತ ಹೇಳಂತಂದರೆ ಆ ತಪಸ್ಸಿನ ತಾಪಕ್ಕೆ ಲೋಕಕ್ಕೆ ಲೋಕನೇ ಸುಡಲಿಕ್ಕೆ ಪ್ರಾರಂಭವಾಯಿತಂತೆ. ನದಿಗಳು ಬತ್ತಲಿಕ್ಕೆ ಪ್ರಾರಂಭ ಆದವಂತೆ. ಎಲ್ಲ ದೇವತೆಗಳಿಗೂ ಟೆನ್ಷನ್ ಪ್ರಾರಂಭವಾಯಿತು. ಹಿರಣ್ಯಕಶಿಪು ತಪಸ್ಸು ಮಾಡ್ತಾ ಇದ್ದಾನೆ ಅಂಥೇಳಂತಂದರೆ ಏನೋ ಒಂದು ಕಾದದ ಅಂಥೇಳಂದ್ರಂತ. ಏನದರಿ, ಒಳ್ಳೆಯವರು ಒಳ್ಳೆಯ ಕೆಲಸ ಮಾಡಿದರೆ ಸಮಸ್ಯೆ ಇರೋದಿಲ್ಲ, ಕೆಟ್ಟವರು ಒಳ್ಳೆಯ ಕೆಲಸ ಮಾಡಲಿಕ್ಕತ್ರು ಅಂಥೇಳಂತಂದರೆ ಎಲ್ಲರಿಗೂ ತೊಂದರೆ ಆಗಲಿಕ್ಕೆ ಪ್ರಾರಂಭವಾಗ್ತದೆ. ಇವ್ರ ಹಿಂದೆ ಏನದನೋ ಏನೋ. ಈಗ ಭಾರತ ದೇಶದಲ್ಲಿ ನ್ಯೂಕ್ಲಿಯರ್ ಪವರ್ ಇದೆ ಅಂಥೇಳಂತಂದರೆ ಯಾವ ದೇಶಕ್ಕೂ ಟೆನ್ಷನ್ ಇಲ್ಲ.
ಅದೇ ಪಾಕಿಸ್ತಾನದಲ್ಲಿ ನ್ಯೂಕ್ಲಿಯರ್ ಪವರ್ ಇದೆ ಅಂತಂದ ಕೂಡಲೇ ಯಾವಾಗ ಏನು ಮಾಡ್ತಾರೋ ಹೇಳಲಿಕ್ಕೆ ಬರೋದಿಲ್ಲ ಅಂತ ಎಲ್ಲರಿಗೂ ಹೆದರಿಕೆ. ಹಿರಣ್ಯಕಶಿಪು ತಾನು ತಪಸ್ಸು ಮಾಡಿದ, ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದ, ಪ್ರಾರ್ಥನಾ ಮಾಡಿದ, ಅನಿವಾರ್ಯವಾಗಿ ಬ್ರಹ್ಮದೇವರು ಬಂದರು. ಎಲ್ಲ ದೇವತೆಗಳು ಒಂದು ರೀತಿಯಿಂದ ಟೆನ್ಷನ್ ಆಯಿತು, ಇನ್ನೊಂದು ರೀತಿಯಿಂದ ದೊಡ್ಡ ಉಸಿರು ಬಿಟ್ರಂತ. ಯಾಕೆ ಅಂತಂದ್ರೆ ನಮಗೆಲ್ಲ ಒಂದ ತಲೆಯದ, ನಾವು ಅವನೇನಾದರೂ ವರ ಕೇಳಿದ ಅಂತೇಳಂತಂದರೆ ಒಂದ ತಲೆ ಒಳಗೆ ಒಮ್ಮೆ ವಿಚಾರ ಮಾಡಬೇಕು. ಬ್ರಹ್ಮದೇವರಿಗೆ ನಾಲ್ಕು ತಲೆಯದ, ನಾಲ್ಕು ಸಲ ವಿಚಾರ ಮಾಡಿ ಅವರು ಹ್ಞೂ ಅಂತಾರೆ. ಅದಕ್ಕೆ ಬ್ರಹ್ಮದೇವರಿಗೆ ಕೇಳಿದ ಚಲೋ ಆಯಿತು ಅಂತಂದರು. ಬ್ರಹ್ಮದೇವರಿಗೆ ಪ್ರತ್ಯಕ್ಷ ಆದರು, ಏನು ವರ ಬೇಕು ಅಂತ ಕೇಳಿದರು. ಏನು ವರ ಅಂತಂದ ಕೂಡಲೇ ಅವನು ಮೊದಲು ಕೇಳಿದ್ದೇನು ಗೊತ್ತಾ ನಿಮಗೆ? ಸತ್ಯಲೋಕಾಧಿಪತ್ಯವನ್ನು ಕೊಡು ಅಂತ ಕೇಳಿದ. ಸತ್ಯಲೋಕಾಧಿಪತ್ಯ ಅಂತೇಳಂತಂದರೆ ಸ್ವಯಂ ಬ್ರಹ್ಮದೇವರ ಜಾಗನ ರೀ. ಯಾವುದಾದ್ರೂ ಒಂದು ಇಂಟರ್ವ್ಯೂಕ್ಕೆ ಹೋಗಿ ಯಾವ ಪೋಸ್ಟ್ ಬೇಕು ನಿನಗೆ ಅಂತಂದ್ರೆ ನೀ ಏನು ಇಂಟರ್ವ್ಯೂ ಮಾಡ್ಲಿಕ್ಕತ್ತಿ, ನಿಂದ ಪೋಸ್ಟ್ ನನಗೆ ಬೇಕಂತಂದ್ರೆ ಕೊಡ್ತಾನ ನಾವು? ಬ್ರಹ್ಮದೇವರಿಗೆ ಹಿರಣ್ಯಕಶಿಪು ಕೇಳಿದ, ನನಗೆ ಸತ್ಯಲೋಕಾಧಿಪತ್ಯ ಬೇಕು. ಆಗ ಬ್ರಹ್ಮದೇವರು ಹೇಳ್ತಾರೆ, ಇದು ನಾನು ಬಯಸಿ ಬಂದಂತಹ ಸ್ಥಾನ ಅಲ್ಲ, ದೇವರು ಪರಮಾನುಗ್ರಹ ಮಾಡಿ ನನ್ನನ್ನು ಇಲ್ಲಿ ತಂದು ಕೂಡಿಸ್ಯಾನಂತನ್ನೋದಕ್ಕೆ ನಾನು ಇಲ್ಲಿ ಕೂತೇನೆ. ಇದು ಬ್ರಹ್ಮದೇವರು ಒಬ್ಬರೇ ಹೇಳೋ ಮಾತಲ್ಲರಿ, ಇದು ಪ್ರತಿಯೊಬ್ಬ ವ್ಯಕ್ತಿನೂ ಇದೇ ಚಿಂತನೆಯಲ್ಲಿ ಇರಬೇಕು. ನಾನು ಈ ಸ್ಥಾನದಲ್ಲಿ ಇದ್ದೇನೆ, ನನಗೆ ಈ ಭಾಗ್ಯ ಕೊಟ್ಟಿದ್ದಾನೆ ಅಂತೇಳಂತಂದರೆ ನನಗೆ ಪುಣ್ಯ ಆದ ಅಂತನ್ನೋದಕ್ಕೆ ಆದದ್ದಲ್ಲ, ಅದು ದೇವರ ಸಂಕಲ್ಪದ ನೀನು ಹಿಂಗಿರಬೇಕು ಅಂತನ್ನೋದಕ್ಕೆ ನಾವು ಹಿಂಗಿದ್ದೀವಿ ಅಷ್ಟೆ. ಲಕ್ಷ್ಮೀದೇವಿಯ ಬಗ್ಗೆ ಅಂಬೃಣಿ ಸೂಕ್ತ ಹೇಳುತ್ತದೆ, ಯಂ ಕಾಮಯೇ ತಂತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ. ಲಕ್ಷ್ಮೀದೇವಿ ಹೇಳ್ತಾಳಂತೆ, ನನ್ನ ಕೆಪ್ಯಾಸಿಟಿ ಏನು ಗೊತ್ತದ ನಿಮಗೆ? ಯಾರನ್ನ ಬ್ರಹ್ಮಸ್ಥಾನದೊಳಗೆ ಕೂಡಿಸ್ಬೇಕಂತ ಮಾಡೀನಿ ಅವ್ರನ್ನ ಬ್ರಹ್ಮಸ್ಥಾನದೊಳಗೆ ಕೂಡಿಸ್ತೀನಿ, ಯಾರನ್ನ ರುದ್ರಸ್ಥಾನದೊಳಗೆ ಕೂಡಿಸ್ಬೇಕಂತ ಮಾಡೀನಿ ಅವ್ರನ್ನ ರುದ್ರಸ್ಥಾನದೊಳಗೆ ಕೂಡಿಸ್ತೀನಿ, ಯಾರಿಗೆ ಕೂಡಿಸ್ಬಾರ್ದು ಅಂತ ನನಗೆ ಅನ್ನಿಸ್ತದೆ ಅವ್ರನ್ನ ನಾನು ಕೆಳಗಿಳಿಸ್ತೀನಿ ಅಂತಂದ. ಅದಕ್ಕೆ ಬ್ರಹ್ಮದೇವರೇ ಹೇಳಿದರು, ದೇವರು ಕೊಟ್ಟ ಭಿಕ್ಷೆ ಇದು, ನಾನು ಈ ಸ್ಥಾನದೊಳಗೆ ಬ್ರಹ್ಮ ಅಂತ ಅನಿಸ್ಕೊಳ್ತೀನಿ, ಸೃಷ್ಟಿಕರ್ತ ಅಂತ ನೀವೆಲ್ಲ ಏನು ತಿಳ್ಕೊಂಡಿದ್ದೀರಿ, ಇದರೊಳಗೆ ನಂದೇನೂ ದೊಡ್ಡ ಸ್ಥಾನಕ್ಕೆ ಇಲ್ಲ, ಇದು ದೇವರು ಕೊಟ್ಟ ಭಿಕ್ಷೆ. ಹೀಗಾಗಿ ಈ ಸ್ಥಾನ ನಿನಗೆ ಬೇಕಾಗಿತ್ತು ಅಂತಂದರೆ ನನಗೆ ಯಾರು ಕೊಟ್ಟಾರೋ ಅವ್ರನ್ನ ಕೇಳು ಅಂತಂದ. ಯಾರು ನಿನಗೆ ಕೊಟ್ಟವರು ಅಂತಂದ್ಕೊಳ್ಳೆ ಶ್ರೀಹರಿ ಅಂತ. ಅವನಿಗೆ ಆ ಶಬ್ದನ ಕೇಳುವುದಾಗ್ತಿದ್ದಿಲ್ಲರಿ ಅಂತ. ಕೆಲವು ಮಂದಿಗೆ ಇರ್ತದೆ ದೇವ್ರದ್ದು ಪುರಾಣ ಪುಣ್ಯಕತ್ತಿ ಏನಾದ್ರು ನಡೆತು ಅಂತಂದ್ರೆ ತಮ್ಮ ಮನೆಯೊಳಗೆ ಜೋರು ವಾಲ್ಯೂಮ್ ಹಚ್ಚಿರ್ತಾರೆ, ಯಾಕಂತಂದ್ರೆ ಆ ಶಬ್ದಗಳು ಕಿವಿಗೆ ಬಿದ್ದುಬಿಟ್ಟು ಅಂತಂದ್ರೆ ಪುಣ್ಯ ಬರ್ತದಲ್ಲ, ಪುಣ್ಯ ಬರಬಾರ್ದು. ಹಂಗೆ ದೇವರು ಹಂಗೆ ಪುಕ್ಷಟ್ಟೆ ಹಂಗೆ ಎಲ್ಲರಿಗೂ ಪುಣ್ಯ ತಂದು ಕೊಡೋದಿಲ್ಲರಿ ಅವ. ಆಗ ಅದನ್ನು ಬಿಟ್ಟು ಬೇರೆ ಏನಾದರೂ ಕೇಳು, ನನ್ನ ಕೆಪ್ಯಾಸಿಟಿ ತಕ್ಕಂಗೆ ನಾನು ಕೊಡ್ತೇನೆ ಅಂತ ಹೇಳಿದ. ಏನು ವರ ಕೇಳಬೇಕು ಅವನು ಗ್ಯಾರಂಟಿ ಇತ್ತು. ಹಿರಣ್ಯಕಶಿಪು ಹಿಂಗೆ ಏನಾದರೂ ಇವರು ಗದ್ದಲ ಮಾಡ್ತಾರೆ ಅದಕ್ಕೆ ನಾನೊಂದು ಏನಾದರೂ ವ್ಯವಸ್ಥೆಯನ್ನು ಮಾಡಬೇಕು ಅಂತ. ಅವನು ಹೇಳಿದ, ನಾನು ಅಮರನಾಗಬೇಕು, ನಾನು ಸಾಯಬಾರದು ಅನ್ನುವ ವರವನ್ನು ಕೇಳಿದ ಅವನು. ನಿಮಗೆಲ್ಲರಿಗೂ ಲಕ್ಷ್ಯ ಇರಲಿ, ಯಾರ್ಯಾರು ಅಸುರರಿದ್ದಾರಲ್ಲ, ದೈತ್ಯರು ಅಂತ ಇದ್ದಾರಲ್ಲ, ಅಯೋಗ್ಯರು ಇದ್ದಾರಲ್ಲ, ಎಲ್ಲರೂ ಕೇಳೋದು ಇದನ್ನೇ, ನಾನು ಸಾಯಬಾರದು ಅಂತ. ಆದರೆ ನೆನಪಿರಲಿ ನಿಮಗೆಲ್ಲ, ಯಾರ್ಯಾರು ಸಾಯಬಾರದು ಅಂತ ಕೇಳ್ಕೊಂಡಾರ ನೋಡ್ರಿ, ಯಾರೂ ಇವತ್ತು ಬದುಕಿ ಉಳಿದಿಲ್ಲ. ಅಜ್ಞಾನಿಗಳು ಕೇಳ್ಕೊಳ್ತಾರೆ ನನಗೆ ಮರಣ ಬರಬಾರ್ದು ಅಂತ. ಹಾಗಾದರೆ ಜ್ಞಾನಿಗಳೇನು ಕೇಳ್ಕೊಳ್ತಾರೆ? ಹುಟ್ಟಿಸಲೇ ಬೇಡ ಎನ್ನ ಹುಟ್ಟಿಸಿದಕ್ಕೆ ಪಾಲಿಸೆನ್ನ, ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ. ಹೇ ಕೃಷ್ಣ, ಇನ್ನೊಮ್ಮೆ ಹುಟ್ಟಿಸ್ಲಿಕ್ಕೆ ಹೋಗಬೇಡ, ಈಗ ಹುಟ್ಟಿಸಿಯಲ್ಲ, ನನ್ನ ಪಾಲನೆ ಮಾಡುವ ಜವಾಬ್ದಾರಿ ನಿನ್ನದು. ಎಲ್ಲ ಅಜ್ಞಾನಿಗಳು ಕೇಳ್ಕೊಳ್ಳುವ ಹಾಗೆ
ಹಿರಣ್ಯಕಶಿಪುವು ನನಗೆ ಮರಣ ಬರಬಾರದು ಅಂತ ಕೇಳಿದ. ಆವಾಗ ಬ್ರಹ್ಮದೇವರು ಹೇಳಿದರು, ಹೀಗೆಲ್ಲ ಆಪ್ಸಾತ್ನೊಳಗೆ ಹೋಲ್ಸೇಲ್ದೊಳಗೆ ಕೊಡೋದು ಆಗುವುದಿಲ್ಲ, ಇಂತಿಂಥ ಕಾರಣದಿಂದ ನಾನು ಸಾಯಬಾರದು ಅಂತ ಕೇಳ್ಕೋಬೇಕಾರೆ ನಾವು ಅದರ ಬಗ್ಗೆ ಅನುಗ್ರಹ ಮಾಡ್ತೀವಿ ಅಂತಂದರು. ಆಗಲಿ, ಆಗ ಹಿರಣ್ಯಕಶಿಪುಗೆ ಗೊತ್ತಿತ್ತು, ಹೀಗಾಗಿ ಸಾಯು ಅಂದರೆ ತಪಸ್ಸಿಗೆ ಹೋಗೋಕ್ಕಿಂತ ಮೊದಲು ಸಾಯುವಂತಹ ಪಾಸಿಬಿಲಿಟೀಸ್ ಏನೇನು ಇದ್ವೋ ಅವ ಒಂದು ಗಣತಿ ಮಾಡಿಸಿದ್ದ. ಈಗ ಜಾತಿ ಗಣತಿ, ಆ ಗಣತಿ, ಈ ಗಣತಿ ಅಂತ ಮಾಡಿಸ್ತಾರಲ್ಲ, ಸರ್ವೆ ಮಾಡಿಸಿದ್ದ ಅವ. ಯಾರ್ಯಾರು ಹೆಂಗೆಂಗೆ ಸತ್ತಾರ ಅದನ್ನೆಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದ. ಕೆಲವು ಮಂದಿ ಬೆಳಿಗ್ಗೆ ಸತ್ತಾರ ಬರ್ಕೊಂಡ, ಕೆಲವು ಮಂದಿ ರಾತ್ರಿ ಸತ್ತಾರ ಬರ್ಕೊಂಡ, ಕೆಲವು ಮಂದಿ ಮನೆ ಒಳಗೆ ಸತ್ತಾರ ಬರ್ಕೊಂಡ, ಕೆಲವು ಮಂದಿ ಮನೆ ಹೊರಗೆ ಸತ್ತಾರ ಬರ್ಕೊಂಡ, ಕೆಲವು ಮಂದಿ ಶಸ್ತ್ರದಿಂದ ಸತ್ತಾರ ಬರ್ಕೊಂಡ, ಅಸ್ತ್ರದಿಂದ ಸತ್ತಾರ ಬರ್ಕೊಂಡ. ಯಾರ್ಯಾರು ಹೆಂಗೆಂಗೆ ಸಾಯ್ತಾರ ಎಲ್ಲ ಲಿಸ್ಟ್ ಮಾಡಿಕೊಂಡು ಬ್ರಹ್ಮದೇವರ ಮುಂದೆ ನಿಂತು ಕೇಳಿದ, ನನಗೆ ಮರಣ ಬರೋದು ಬೇಡ. ಹೇಗೆ ಅಂತಂದರೆ, ಮನೆ ಒಳಗಲ್ಲ, ಮನೆ ಹೊರಗಲ್ಲ, ಆಕಾಶದಲ್ಲಿ ಅಲ್ಲ, ಭೂಮಿಯ ಮೇಲೆ ಅಲ್ಲ, ಶಸ್ತ್ರದಿಂದ ಅಲ್ಲ, ಅಸ್ತ್ರದಿಂದ ಅಲ್ಲ, ಮನುಷ್ಯರಿಂದ ಅಲ್ಲ, ಮೃಗಗಳಿಂದ ಅಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೋದ, ಜೀವಂತವಾದ ವಸ್ತುವಿನಿಂದ, ಚೇತನವಾದ ವಸ್ತುವಿನಿಂದ ಅಲ್ಲ, ಜಡವಾದ ವಸ್ತುವಿನಿಂದ ಅಲ್ಲ. ಇಲ್ಲಿ ವಾಲಂಟಿಯರ್ಸ್ ಎಲ್ಲಿದ್ದಾರೆ, ಅವರು ಹೆಂಗೆ ಹೋಗಬೇಕು ಹೇಳಬೇಕು ಅವ್ರಿಗೆ. ಮತ್ತೆ ಹೋಗಿ ಹಿಂಗೆ ಬರ್ತಾ ಇದ್ದಾರೆ, ಅಲ್ಲಿ ಒಬ್ಬರು ನಿಂದರ್ರಿ, ಅಲ್ಲಿ ಪ್ರದಕ್ಷಿಣೆ ಮಾಡಿ ಅಲ್ಲಿಂದ ಬರಬೇಕು ಅಂತ ಹೇಳಬೇಕು ಅವರಿಗೆ. ಹೀಗೆ ಎಲ್ಲ ರೀತಿಯಿಂದಲೂ ಮರಣ ಬರಬಾರದು ಅಂತ ಪ್ರಾರ್ಥನೆಯನ್ನು ಮಾಡ್ತಾನೆ. ಬ್ರಹ್ಮದೇವರು ಅಂದರು ತಥಾಸ್ತು ಅಂತಂದರು, ಮೊದಲು ಅಲ್ಲಿಂದ ಹೊರಗೆ ಬಿದ್ದರು ಅವರು. ಯಾಕೆ ಅಂಥೇಳಂದರೆ, ಕೆಲವು ಮಂದಿ ಹಠಮಾರಿ ಮಂದಿ ಎದುರಿಗಿದ್ದಾಗ ಎಷ್ಟು ಲಘು ಆಗ್ತದೆ ಅಷ್ಟು ಲಘು ಅಲ್ಲಿಂದ ಹೊರಗೆ ಹೋಗೋದು ಚಲೋ. ಕೇಳಿದ ಕೂಡಲೇ ಕೊಟ್ಟರು, ಕೊಟ್ಟ ಕೂಡಲೇ ತಥಾಸ್ತು ಅಂತಂದರು, ಹೋಗ್ಬಿಟ್ರು. ಯಾವಾಗ ವರ ಬಂತೋ, ಯಾವಾಗ ವರ ಸಿಕ್ತೋ ಹಿರಣ್ಯಕಶ್ಯಪುವಿಗೆ, ಆಗ ತನ್ನ ಅಟ್ಟಹಾಸವನ್ನು ಮೆರಿತಾ ಇದ್ದಾನೆ. ಮೊದಲು ಮಾಡಿದ ಕೆಲಸ ಏನು ಅಂತೇಳಂತಂದರೆ, ದೇವರನ್ನು, ದೇವತೆಗಳನ್ನು, ವಿಷ್ಣು ಭಕ್ತರನ್ನು, ಭಗವದ್ಭಕ್ತರನ್ನು ದ್ವೇಷ ಮಾಡೋದು, ಅವರಿಗೆ ತೊಂದರೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ. ಯಾರೋ ಹೇಳ್ತಾ ಇದ್ದದ್ದನ್ನು ಕೇಳಿದ್ವಿ, ಆ ಸರ್ಕಾರ ಬಂದುಬಿಡ್ತು ಅಂತಂದರೆ ಹಿಂದುತ್ವ ನಾಶವಾಗಿ ಬಿಡ್ತದೆ, ನಮ್ಮನ್ನೆಲ್ಲ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ. ಹಿರಣ್ಯಕಶಿಪುನಂತ ಹಿರಣ್ಯಕಶಿಪುಗೇನೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂತೇಳಂತಂದರೆ, ಈ ಸಿದ್ಧ ಬುದ್ಧ ಇವರೆಲ್ಲ ತೊಗೊಂಡು ನಮಗೇನು ಮಾಡೋದು, ಅದು ಅವ್ರೇನು ಮಾಡಲಿಕ್ಕೆ ಸಾಧ್ಯ, ಅದು ಏನು ಮಾಡಲಿಕ್ಕಾಗೋದಿಲ್ಲ. ನಮ್ಮ ಧರ್ಮ ಇದು ಸನಾತನ ಧರ್ಮ, ಅನಾದಿ ಕಾಲದಿಂದ ಇದ್ದದ್ದು. ಇಂಥವ್ರು 100 ಜನ ಹಿರಣ್ಯಕಶಿಪುಗಳು ಬಂದರೂ ಕೂಡ ನಮಗೆ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತನ್ನುವುದು ಶತಸಿದ್ಧ. ಪ್ರಯತ್ನ ನಡೀತದೆ, ಪ್ರಯತ್ನ ನಡೆದಾಗ ನಾವು ಜಾಗರೂಕವಾಗಬೇಕಾಗ್ತದೆ, ನಾವು ಜಾಗರೂಕರಾಗಬೇಕಾಗ್ತದೆ. ಇಂತಹ ಅಧರ್ಮ ತಾಂಡವವಾಡ್ತಾ ಇರಬೇಕಾದಾಗ ಪರಮಪೂಜ್ಯ ಸತ್ಯಾತ್ಮರಂತಹ ಗುರುಗಳು, ಪ್ರಧಾನಿ ಏನಿದ್ದಾರೆ ಅಂತಹ ವ್ಯಕ್ತಿಗಳು ಅವಾಗವಾಗ 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 ಬಂದು ನಮ್ಮ ಈ ಸನಾತನ ಧರ್ಮವನ್ನು ಮತ್ತೆ 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 ಸ್ಥಾಪನಾ ಮಾಡ್ಕೋತಾನೆ ಇರ್ತಾರೆ. ಹೀಗಾಗಿ ನಾವೇನು ನನ್ನ ಪಾಲಿನ ಧರ್ಮವನ್ನು ನಾನು ಮಾಡಿದರೆ ಸಾಕು, ಬಾಕಿದನ್ನೆಲ್ಲ ದೇವರು ಗುರುಗಳು ನೋಡ್ಕೊಳ್ತಾರೆ. ಅದಕ್ಕೆ ಯಾರೋ ಹೇಳಿದರು, ಎನ್ವೈರ್ಮೆಂಟ್ ಪರಿಸರವನ್ನು ರಕ್ಷಣೆ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅಂತ ಕೇಳಿದರು. ಪರಿಸರವನ್ನು ರಕ್ಷಣೆ ಮಾಡಬೇಕಂತಂದರೆ ಏನೂ ಮಾಡೋ ಕಾರಣ ಇಲ್ಲ, ನಿಂದು ಎಷ್ಟದ ಅಷ್ಟರೊಳಗೆ ನೀನಿದ್ದಿ ಅಂತೇಳಂತಂದರೆ ಪ್ರಕೃತಿಗೆ ಗೊತ್ತು ತನ್ನನ್ನು ತಾನೇ ಹೆಂಗೆ ಸುಧಾರಿಸ್ಕೊಳ್ಬೇಕು ಅಂತ. ನಾನು ಅದನ್ನು ಮಾಡ್ತಾ ಇಲ್ಲ, ನದಿಯನ್ನು ಕಲುಷಿತ ಮಾಡೋದು, ಸಮುದ್ರವನ್ನು ಕಲುಷಿತ ಮಾಡೋದು, ಗಿಡಗಳನ್ನು ಕಡಿಯೋದು, ಇಂಥವೆಲ್ಲ ಮಾಡ್ಕೋತ ಕೂತ್ವಿ ಅಂತ ಹೇಳಂತಂದರೆ ಅದು ನಾಶಕ್ಕೆ ಕಾರಣವಾಗ್ತದೆ. ಹಿರಣ್ಯಕಶಿಪು ತನ್ನ ಅಟ್ಟಹಾಸವನ್ನು ಮೆರೆದ, ಅಷ್ಟು
ಅಷ್ಟದಿಕ್ಪಾಲಕರು ಎಂಟು ದಿಕ್ಕಿನಲ್ಲಿ ಇದ್ದು ಮಾಡಬೇಕಾದ ಕೆಲಸವನ್ನು ಮಧ್ಯದಲ್ಲಿ ತಾನು ಒಬ್ಬನೇ ನಿಂತು ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆಗ ಅವನ ಅಟ್ಟಹಾಸ ಪರಾಕಾಷ್ಠೆಗೆ ಹೋದಾಗ ಎಲ್ಲ ದೇವತೆಗಳು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತಾರೆ, ನಮಗೆ ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ ಅವನ ಅಟ್ಟಹಾಸ, ಹೇಗಾದರೂ ಮಾಡಿ ಅವನನ್ನು ಸದೆ ಬಡಿಬೇಕು ಅಂತ ಹೇಳಿದರು. ಆಗ ಪರಮಾತ್ಮ ಹೇಳಿದ, ಆಗಲಿ ಬರ್ತೀನಿ, ಅವತಾರ ಮಾಡ್ತೀನಿ, ಅವನ ಸಂಹಾರ ಮಾಡ್ತೀನಿ ಅಂತಂದರು. ಯಾವಾಗ ಅವತಾರ ಮಾಡ್ತೀ ಹೇಳು ಅಂತ ಕೇಳಿದರು. ಆಗ ಪರಮಾತ್ಮ ಹೇಳ್ತಾನೆ, ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೇ ಪ್ರಹ್ಲಾದಾಯ ಯದಾ ದೃಶ್ಯೇತ್ ಹನಿಷ್ಯೇಹಂ. ಪರಮಾತ್ಮ ಹೇಳ್ತಾನೆ, ನಿರ್ವೈರನಾದಂತಹ ಪ್ರಶಾಂತನಾದಂತಹ ತನ್ನ ಮಗನೇ ಆದಂತಹ ಪ್ರಹ್ಲಾದನನ್ನು ಅವನು ಯಾವಾಗ ಮಾಡ್ತಾನೋ ಆಗ ನಾನು ಅವತಾರ ಮಾಡಿ ಪ್ರಹ್ಲಾದನ ರಕ್ಷಣೆಯನ್ನು ಮಾಡ್ತೇನೆ, ನಿಮಗೂ ನಾನು ದಾರಿಯನ್ನು ತೋರಿಸ್ತೇನೆ ಅಂತ. ಆಗ ಅಂತಹದ್ದು ಏನು ಪ್ರಹ್ಲಾದ ಏನು ಮಾಡಿದ ಅಂತೇಳಂತಂದರೆ, ಅವನು ಮಾಡಿದ್ದು ಭಗವದ್ಭಕ್ತಿ. ನಾಲ್ಕು ಜನ ಮಕ್ಕಳು ಹಿರಣ್ಯಕಶಿಪುವಿಗೆ, ಪ್ರಹ್ಲಾದ, ಅನುಲ್ಲಾದ, ಸಲ್ಹಾದ, ಹ್ಲಾದ ಅಂತ ನಾಲ್ಕು ಜನ ಮಕ್ಕಳು. ಅದರೊಳಗೆ ಒಳ್ಳೆಯ ಮಗ, ಶ್ರೇಷ್ಠ ಮಗ, ಜ್ಯೇಷ್ಠ ಮಗ ಪ್ರಹ್ಲಾದ. ಗುರುಕುಲಕ್ಕೆ ಕಳಿಸಿದ. ಎಂತಹ ಗುರುಕುಲ ಅಂಥೇಳಂತಂದರೆ, ಈ ಶುಕ್ರಾಚಾರ್ಯರ ಗುರುಕುಲ. ಬಳಿ ಹಾಕೋಬಾರದು, ಕುಂಕುಮ ಹಚ್ಕೋಬಾರದು, ಇವು ಏನು ಈಗಿನ ಗುರುಕುಲಗಳವ, ಈ ಎಲ್ಲ ಗುರುಕುಲಗಳು ಈ ಷಂಡಾಮರಕರ ಶುಕ್ರಾಚಾರ್ಯ ಗುರುಕುಲದೊಳಗೆ ಅವೆಲ್ಲ ಪರ್ಯವಸಾನ ಆಗ್ತವೆ. ಆಗ ಒಂದು ವರ್ಷ ಆಯಿತು, ಸೂಟಿಗೆ ಬಂದರು ಮಕ್ಕಳು. ಪ್ರಹ್ಲಾದನನ್ನ ತೊಡೆ ಮೇಲೆ ಕುಡಿಸ್ಕೊಂಡ. ಹಿರಣ್ಯಕಶಿಪು ಕೇಳಿದ, ಒಂದು ವರ್ಷದೊಳಗೆ ನೀನೇನು ಕಲ್ತೀಯಲ್ಲ, ಅದರೊಳಗೆ ಶ್ರೇಷ್ಠವಾದದ್ದು ಯಾವುದು ಅಂತ ಕೇಳಿದ. ಆಗ ಪ್ರಹ್ಲಾದ ರಾಜ ಹೇಳ್ತಾನೆ, ಸರ್ವಸಂಗವನ್ನು ಪರಿತ್ಯಾಗ ಮಾಡಿ ನನ್ನ ಮನಸ್ಸನ್ನು ಭಗವಂತನ ಪಾದಾರವಿಂದದಲ್ಲಿ ಸಮರ್ಪಣೆ ಮಾಡುವುದೇ ನಾನು ಇಲ್ಲಿ ತನಕ ಕಲ್ತಿದ್ರೊಳಗೆ ಶ್ರೇಷ್ಠವಾದದ್ದು ಅಂತಂದ. ಸಿಟ್ಟಿಗೆ ಬಂದ ಹಿರಣ್ಯಕಶಿಪು, ದಯವಿಟ್ಟು ಅಲ್ಲಿ ದಾರಿಯಲ್ಲಿ ಕೂಡಬೇಡ್ರಿ, ಹೇಳ್ರಿ ದಾರಿಯಲ್ಲಿ ಕೂಡಬೇಡ್ರಿ, ಪ್ರದಕ್ಷಿಣೆಗೆ ಅನಾನುಕೂಲತೆ ಆಗ್ತದೆ, ಪ್ರದಕ್ಷಿಣೆ ಹಾಕಿ ಹೋಗೋರು ಇರ್ತಾರೆ, ದಾರಿಯಲ್ಲಿ ಕೂಡಬೇಡ್ರಿ, ಅಲ್ಲಿ ಬರ್ರಿ, ಅಲ್ಲಿ ಹೊರಗೆ ಕುರ್ಚಿಗಳು ಹಾಕ್ಯದ ಅಲ್ಲಿಯೂ ಕೇಳ್ತದೆ ಎಲ್ಲ ಕಡೆ, ಅಲ್ಲಿ ಎಲ್ ಇ ಡಿ ಇಟ್ಟಿದ್ದಾರೆ, ಅಲ್ಲಿ ನೀವು ವಾಲಂಟಿಯರ್ಸ್ ಪ್ರವಚನ ಕೇಳ್ತಾ ನಿಂದಿರಬೇಡ್ರಿ, ಅಲ್ಲಿ ಕಳಿಸ್ತಾ ಇರ್ರಿ, ಮುಂದೆ ಮುಂದೆ ಕಳಿಸ್ತಾ ಇರ್ರಿ. ಹೀಗೆ ಒಂದು ವರ್ಷ ಅವನು ಹುಟ್ಟಿದಾಗ ಕುಂಡ್ಲಿ ಹಾಕ್ಸೋದು ಕ್ರಮ ಅದ ನೋಡ್ರಿ, ಹುಟ್ಟಿದ ಕೂಡಲೇ ಕುಂಡ್ಲಿ ಹಾಕ್ಸೋ ಕ್ರಮ ಅದ. ಕುಂಡ್ಲಿ ಹಾಕ್ಸಿದ್ರು, ಕುಂಡ್ಲಿ ಒಳಗೆ ಯಾರೋ ಹೇಳಿದ್ರು ಕಶ್ಯಪ ಋಷಿಗಳು ಕುಂಡ್ಲಿ ಹಾಕ್ಸಿದಾಗ ಅವರಿಗೆ ಕಶ್ಯಪ ಋಷಿಗಳಿಗೆ ಹೇಳಿದ್ರಂತೆ, ನಿಮ್ಮ ಮಗ ಇಡೀ ಜಗತ್ತನ್ನು ಆಳ್ತಾನೆ, ಆದರೆ ಅವರು ಮಂದಿಯಿಂದಲೇ ಅವನಿಗೆ ಮರಣ ಬರ್ತದೆ ಅಂತ ಹೇಳಿದರು. ಹೀಗಾಗಿ ಅವತ್ತಿನಿಂದ ಹಿರಣ್ಯಕಶಿಪುಗೆ ಟೆನ್ಷನ್ನ ರೀ, ಯಾರು ನಮ್ಮವರು ಅಂತ ಗೊತ್ತಾಗೋಲ್ದಾಗಿತ್ತು ಅವನಿಗೆ. ಹೀಗಾಗಿ ತಮ್ಮವ್ರನ್ನ ಒಟ್ಟ ನಂಬುತ್ತಿದ್ದಿಲ್ಲ ಅವ, ಯಾರು ಕಂಡ್ರು ನೀ ಏನು ನೀ ಏನು ನೀ ಏನು ಅಂತ ಪರೀಕ್ಷೆ ಮಾಡ್ತಿದ್ದ ನನ್ನನ್ನು ಕೊಲ್ಲಾವ. ಯಾವಾಗ ಸ್ವಲ್ಪ ಮುಂದೆ ಬರ್ರಿ ಇನ್ನೊಂಚೂರು, ಯಾವಾಗ ಪ್ರಹ್ಲಾದರಾಜನಿಗೆ ಈ ವಿಚಾರ ಗೊತ್ತಾಯಿತು, ಯಾವಾಗ ಹಿರಣ್ಯಕಶಿಪುವಿಗೆ ಗೊತ್ತಾಯಿತು ಪ್ರಹ್ಲಾದರಾಜ ಇಂಥದ್ದೆಲ್ಲ ಮಾಡ್ತಾ ಇದ್ದಾನೆ ಅಂತ, ಆವಾಗ ಗೊತ್ತಾಯಿತು ಇವನೇ ಅದಕ್ಕೆಲ್ಲದಕ್ಕೂ ಕಾರಣನಾಗ್ತಾನೆ. ಇವನಿಗೆ ಕಲಿಸಿದವರು ಯಾರು? ಷಂಡಾಮರ್ಕರು. ನೋಡಿದ, ನೀವೇ ಏನು ಇವನಿಗೆ ಹೇಳಿಕೊಟ್ಟಿದ್ದು ಅಂತಂದರು. ನಾವು ಹೇಳಿಕೊಟ್ಟಿಲ್ಲ, ಯಾಕಂತಂದ್ರೆ ಅಷ್ಟು ಜ್ಞಾನ ಅವಕ್ಕೆ ಇಲ್ಲೂ ಇಲ್ಲ ಇಂಥವೆಲ್ಲ ಹೇಳ್ಕೊಡೋದು. ಅದಕ್ಕೆ ಮತ್ತೊಂದು ವರ್ಷ ಟೈಮ್ ಕೊಡ್ರಿ ನನಗೆ, ನಾನು ಅದನ್ನು ನೋಡಿ ಅದನ್ನು ರೆಕ್ಟಿಫೈ ಮಾಡ್ತೀನಿ, ಸಿಲೆಬಸ್ ಚೇಂಜ್ ಮಾಡ್ತೀನಿ. ಈಗಿನವರೆಲ್ಲರೂ ಹಾಗೆ ಇಲ್ಲರಿ, ಹೊಸ ಮಂತ್ರಿ ಬಂದ ಕೂಡಲೇ ತಮಗೆ ಅನುಕೂಲ ಆಗೋ ಹಂಗೆ ಸಿಲೆಬಸ್ ಚೇಂಜ್ ಮಾಡಿದರು. ಮೊದಲು ಷಂಡಾಮರ್ಕರು ಧರ್ಮ, ಅರ್ಥ, ಕಾಮ, ಮೋಕ್ಷ, ಚತುರ್ವಿಧವಾದ ಪುರುಷಾರ್ಥವನ್ನು ಹೇಳಿಕೊಡ್ತಿದ್ರಂತೆ. ಯಾವಾಗ ಈ ಇನ್ಸಿಡೆಂಟ್ ಆಯಿತು, ಕೂಡಬೇಡ್ರಿ ಕೂಡಬೇಡ್ರಿ ಅಲ್ಲಿ ದಾರಿಯೊಳಗೆ ಕೂಡಬೇಡ್ರಿ, ಪ್ರದಕ್ಷಿಣೆಗೆ ಅನಾನುಕೂಲತೆ ಆಗ್ತದೆ. ಅಲ್ಲಿ ಕೂತವ್ರು ಹೇಳಬೇಕು, ನಾನು ಪ್ರತಿ ಸಲ ಪ್ರವಚನ ಬಿಟ್ಟು ಹೇಳಲಿಕ್ಕಾಗೋದಿಲ್ಲ, ನೀವು ಅಲ್ಲಿ ನೋಡ್ತಾ ಇರಬೇಕಲ್ಲಿ.
ಆಗ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧವಾದ ಪುರುಷಾರ್ಥಗಳನ್ನು ಹೇಳಿಕೊಡ್ತಿದ್ರು. ಯಾವಾಗ ಈ ಇನ್ಸಿಡೆಂಟ್ ಆಯಿತು, ಎರಡು ಸಬ್ಜೆಕ್ಟನ್ನು ಡಿಲೀಟ್ ಮಾಡಿದರು. ಮೊದಲನೇದ್ದು ಧರ್ಮ, ಎರಡನೇದ್ದು ಮೋಕ್ಷ. ಎರಡು ಸಬ್ಜೆಕ್ಟ್ಗಳನ್ನು ಡಿಲೀಟ್ ಮಾಡಿದರು, ಎರಡು ಸಬ್ಜೆಕ್ಟ್ಗಳನ್ನು ಉಳಿಸ್ಕೊಂಡ್ರು, ಅದು ಅರ್ಥ ಮತ್ತು ಕಾಮ. ಈಗೂ ಕೂಡ ಅದೇ ಸಿಲೆಬಸ್ ನಡೀತಾ ಇದೆ. ಅರ್ಥ ಅಂತಂದ್ರೆ ರೊಕ್ಕ ಹೆಂಗೆ ಗಳಿಸ್ಬೇಕು, ಕಾಮ ಅಂತಂದ್ರೆ ಗಳಿಸಿದ್ದನ್ನು ಹೆಂಗೆ ಉಡಾಯಿಸಿ ಮಜಾ ಮಾಡಬೇಕು. ಈಗ ನಡೀತಾ ಇರೋ ಸಿಲೆಬಸ್ಗಳವೇ. ಎಜುಕೇಷನ್ ಎಲ್ಲರಿಗೂ ಅದೇ, ನಾಲೆಜ್ ಯಾರಿಗೂ ಇಲ್ಲ. ಎಲ್ಲರೂ ಡಬಲ್ ಡಬಲ್ ಡಿಗ್ರಿ ತೊಗೊಂಡವರಿದ್ದಾರೆ, ಆದರೆ ಸಾಮಾನ್ಯವಾದಂತಹ ಜ್ಞಾನ, ಮನೆಯೊಳಗೆ ಹೆಂಗಿರಬೇಕು, ಸಮಾಜದಲ್ಲಿ ಹೆಂಗಿರಬೇಕು, ದೇಶಕ್ಕೆ ಏನು ಮಾಡಬೇಕು, ಇದು ಯಾರಿಗೂ ಕಲ್ಪನಾ ಇಲ್ಲ. ಅದೇ ಸಿಲೆಬಸ್ಸನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಮತ್ತೊಂದು ವರ್ಷ ಕಳೀತು. ಎರಡನೇ ವರ್ಷ ಮುಗಿಸ್ಕೊಂಡು ಪ್ರಹ್ಲಾದರಾಜನನ್ನು ಕರೆಸಿದ. ಈ ಸಲ ಹಿರಣ್ಯಕಶ್ಯಪು ಪ್ರಶ್ನೆಯನ್ನು ಕೇಳುವಾಗಲೇ ಸ್ವಲ್ಪ ಟಿಪಿಕಲ್ ಆಗಿ ಪ್ರಶ್ನೆಯನ್ನು ಕೇಳಿದ. ಏನು ಅಂತಂದ್ರೆ, ಹೋದ ಸಲ ಏನು ಕೇಳಿದ್ದ, ನೀನು ಕಲ್ತಿದ್ರೊಳಗೆ ಶ್ರೇಷ್ಠವಾದದ್ದು ಯಾವುದು ಅಂತ. ಹುಡುಗರು ಬರೀ ಶಾಲೆಯಾಗ ಕಲಿಸಿದ್ದಷ್ಟೇ ಕಲಿಯೋದಿಲ್ಲ ನೋಡ್ರಿ, ಹೊರಗಿನೂ ಬೇಕಾದಷ್ಟು ಕಲಿತಾವೆ. ಅದಕ್ಕೆ ಹಿರಣ್ಯಕಶಿಪು ಏನು ಕೇಳಿದ ಪ್ರಹ್ಲಾದನಿಗೆ ಅಂತಂದರೆ, ನೀನು ಕಲಿತ, ನಿನ್ನ ಗುರುಗಳು ನಿನಗೆ ಹೇಳಿಕೊಟ್ಟ, ನಿನ್ನ ಗುರುಗಳು ನಿನಗೆ ಹೇಳಿಕೊಟ್ಟಂತಹ ಪಾಠದೊಳಗೆ ನಿನಗೆ ಸೇರಿದ್ದು ಯಾವುದು ಅಂತ ಕೇಳಿದರು. ನಿನ್ನ ಗುರುಗಳು ಹೇಳಿಕೊಟ್ಟಿದ್ರೊಳಗೆ ಅಂತಂದ್ರೆ ಗುರುಗಳು ಹೇಳಿಕೊಟ್ಟಿದ್ದೇ ಆಗಬೇಕಲ್ಲ, ಅವಾಗ ಬೇರೆದು ಹೇಳಲಿಕ್ಕೆ ಬರುವುದಿಲ್ಲ. ಅವಾಗ ಹಿರಣ್ಯಕಶಿಪುನ ಈ ಪ್ರಶ್ನೆಗೆ ಪ್ರಹ್ಲಾದರಾಜರು ಉತ್ತರ ಕೊಡ್ತಾರೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತ ಬುದ್ಧಿರ್ಭಕ್ತಿಶ್ಚಿನ್ನವಲಕ್ಷಣ. ಗಡಗಡ ಗಡಗಡಗಡ ಹೇಳಿಬಿಟ್ಟ. ಅಪ್ಪ, ನವವಿಧವಾದ ಭಕ್ತಿಯನ್ನು ಮಾಡಬೇಕು ಅನ್ನೋದನ್ನು ಕಲ್ತೀನಿ ಅಂತಂದ. ನವವಿಧವಾದ ಭಕ್ತಿಯನ್ನು ಮಾಡಬೇಕು ಅಂತೇಳಿ ಅಂತಂದರೆ ಹಿರಣ್ಯಕಶಿಪುಗೆ ಮೊದಲು ಒಂಚೂರು ಸಂತೋಷ ಆಗಿತ್ತು. ಅಂದರೆ ಅವನಲ್ಲಿ ನವವಿಧವಾದ ಭಕ್ತಿಯನ್ನು ಮಾಡೋದನ್ನು ಕಲ್ತಾನೇನು ಅಂತ ತಿಳ್ಕೊಂಡಿದ್ದ. ವಿಷ್ಣೋಹೋ ಅಂದ ಕೂಡಲೇ ಸಿಟ್ಟಿಗೆತ್ತರ. ನವವಿಧವಾದ ಭಕ್ತಿ ಶ್ರವಣಂ, ದೇವರು ಕಿವಿ ಕೊಟ್ಟದ್ದು ಎದಕ್ಕೆ, ಕೇಳಲಿಕ್ಕೆ. ಕೀರ್ತನಂ, ಕೇಳಿದ್ದನ್ನು ಕೇಳಿ ಇಟ್ಕೊಳ್ಬಾರ್ದು, ಬಾಯಿಯಿಂದ ಸಂಕೀರ್ತನೆಯನ್ನು ಮಾಡಬೇಕು. ಶ್ರವಣಂ ಕೀರ್ತನಂ ವಿಷ್ಣೋಹೋ, ಬರೇ ಕೇಳೋದು ಹೇಳೋದು ಮಾಡಿದರೆ ನಡೆಯುವುದಿಲ್ಲ, ಎಲ್ಲರೂ ಅದನ್ನು ಮಾಡ್ತಾರೆ. ಕೇಳಿದ್ದನ್ನು ಹೇಳೋದನ್ನು ಮನಸ್ಸಿನಲ್ಲಿಯೂ ಉಳಿಸ್ಕೊಳ್ಬೇಕು. ಅದನ್ನು ಸ್ಮರಣಂ ಪಾದಸೇವನಂ, ಪಾದಗಳಿಂದ ಭಗವಂತನ ಸೇವೆಯನ್ನು ಮಾಡಬೇಕು. ಅರ್ಚನಂ, ಕೈ ಇರೋದೇ ಭಗವಂತನ ಅರ್ಚನೆ ಮಾಡಲಿಕ್ಕೆ. ವಂದನಂ, ಶಿರವಾಗಿ ನಮಸ್ಕಾರವನ್ನು ಮಾಡಬೇಕು. ದಾಸ್ಯಂ, ದಾಸರಾಗಬೇಕಂತೆ. ಯಾರದೇ ಯಾರ್ದೋ ದಾಸರಾಗ್ತೇವೆ ನಾವು, ದೇವರ ದಾಸರು ಗುರುದಾಸರು ಆಗಬೇಕು ಅಂತ ನಮಗೆ ಅನಿಸೋದೇ ಇಲ್ಲ. ದೇವರ ದಾಸರಾಗಬೇಕು, ಗುರುದಾಸರಾಗಬೇಕು. ಗುರುದಾಸರಾದಾಗ ಉನ್ನತವಾದಂತಹ ಸ್ಥಾನಕ್ಕೆ ನಮಗೆ ಕರೆದುಕೊಂಡು ಹೋಗ್ತಾರೆ. ದೇವರ ದಾಸರಾದಾಗ ದೇವರು ನಮಗೆ ಇನ್ನೊಮ್ಮೆ ಹೊಳ್ಳಿ ಬರದೇ ಇರುವಂತಹ ಸ್ಥಾನಕ್ಕೆ ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ. ಇದು ದೇವದಾಸರು ಗುರುದಾಸರು ಆಗುವುದರ ಲಾಭ. ನಾವು ಎಷ್ಟರ ಮಟ್ಟಿಗೆ ಸೊಕ್ಕು ನಮಗೆ ಅಂತೇಳಂತಂದರೆ, ದೇವರು ಪೂಜೆ ಮಾಡಬೇಕು ಅಂತೇಳಂತಂದರೆ ನಮ್ಮ ಮನೆಯವರು ಉಪಕಾರಣಿ ತಿಕ್ಕಿದ್ರಷ್ಟೇ ನಾವು ದೇವ್ರ ಪೂಜೆ ಮಾಡೋದು. ಇವತ್ತು ಯಾಕೆ ದೇವ್ರ ಪೂಜೆ ಮಾಡಲಿಲ್ಲರಿ ಅಂತಂದ್ರೆ, ನಮ್ಮ ಮನೆಯವರು ಉಪಕಾರಣಿನೇ ತೊಳೆದಿಲ್ಲರಿ, ಅಂದ್ರೆ ತುಳಸಿನೇ ತಂದಿಲ್ಲರಿ ನಮ್ಮ ಶಿಷ್ಯ, ಅದಕ್ಕೆ ನಾವು ಪೂಜೆ ಮಾಡಿ ಅಲ್ಲ ರೀ. ದೇವ್ರ ಮುಂದೆ ಏನ್ರಿ ನನ್ನ ಬೀಗತನ, ದೇವ್ರ ಮುಂದೆ ಏನ್ರಿ ನನ್ನ ಶಾಠ್ಯತನ, ಎದುರ ಸೊಕ್ಕು ನಮಗೆ ದೇವ್ರ ಮುಂದೆ ಏನದ ಅಂತ ಸೊಕ್ಕು ಪಡಬೇಕು. ಶ್ರೀಮಂತರಿದ್ದೀವಂತ ಸೊಕ್ಕು ಪಡಬೇಕಾ? ಲಕ್ಷ್ಮೀದೇವಿ ನಿಂತಾಳ ಪರಮಾತ್ಮನ ಮುಂದೆ, ಹೆಂಗರ ಮಾಡಿ ನಿನ್ನ ಸೇವಾ ತಗೊಳ್ಳು ಅಂಥೇಳಿ
ಅಕಿನ್ಕಿಂತ ಶ್ರೀಮಂತ್ರ ನಾವು. ತಪಸ್ಸು ಮಾಡಬೇಕು ಅಂತ ನಿಂತರೆ ಧ್ರುವ ಮೊದಲಾದಂಥವರೆಲ್ಲರೂ ನಿಂತಾರ, ಸ್ವಾಮಿ ನಿನ್ನ ಸೇವಾ ನನ್ನ ಕಡೆಯಿಂದ ತಗೋ ಅಂಥೇಳಿ. ಅವನಕ್ಕಿಂತ ಸೊಕ್ಕ ನಮಗೆ ತ್ಯಾಗ ಮಾಡಲಿಕ್ಕೆ. ನಾವೆಲ್ಲ ಭಾಳ ದೇಣಿಗೆ ಕೊಟ್ಟಿವ್ರಿ, ಅದಕ್ಕೆ ನಮಗೆ ಮುಂದೆ ಕೊಡೋರು ನಾವು ಮುಂದೆ ಇರಬೇಕು ಅಂತೇಳಂತಂದ್ರೆ ಎಷ್ಟು ಕೊಟ್ಟಿರಿ ದೇಣಿಗೆ ನೀವು? ಬಲಿಚಕ್ರವರ್ತಿ ಪರಮಾತ್ಮಗೇನು ಕೊಟ್ಟಾನಲ್ಲ ಅಷ್ಟೇನಾರ ಕೊಟ್ಟಿರ? ಯಾವುದೇ ಫೀಲ್ಡ್ದೊಳಗೆ ನಮಗೆ ಸೊಕ್ಕ ಬರಬೇಕು ಅಂತೇಳಂತಂದ್ರೆ ಮೊದಲು ವಿಚಾರ ಮಾಡಬೇಕು, ನಮ್ಮಪ್ಪನಂಥವ್ರು ಆ ಫೀಲ್ಡ್ನೊಳಗೆ ಆಗಲೇ ಆಗಿ ಹೋಗ್ಯಾರ, ಹೀಗಾಗಿ ಯಾವ ಸೊಕ್ಕು ಉಪಯೋಗಕ್ಕೆ ಬರೋದಿಲ್ಲ. ಹಿರಣ್ಯಕಶಿಪು ಅಟ್ಟಹಾಸದಿಂದ ಮೆರಿತಾ ಇರಬೇಕಾದಾಗ ಇಷ್ಟೆಲ್ಲ ವರಗಳನ್ನು ಕೇಳಿಕೊಂಡಾಗ ಪರಮಾತ್ಮ ಹೇಳಿದ, ಆ ಪ್ರಹ್ಲಾದರಾಜನ ಸಲುವಾಗಿ ಅವತಾರವನ್ನು ಮಾಡಿದೆ, ದಾಸ್ಯಂ ದಾಸನಾಗಬೇಕು, ಸಖ್ಯಂ ಪರಮಾತ್ಮನ ಜೊತೆಗೆ ಗೆಳೆತನವನ್ನು ಬೆಳೆಸ್ಬೇಕಂತ್ರಿ. ನಮಗೆ ದೇವರು ಎಲ್ಲೋ ಇದ್ದಾನೆ ಕಾಣಲಾರ್ದಂಗಿದ್ದಾನೆ ಅಂತ ಉಡಾಫೆಯಿಂದ ಇರೋಂಗಿಲ್ಲ, ದೇವರು ಯಾವಾಗಲೂ ನಮ್ಮ ಜೊತೆಗೇನೆ ಇದ್ದಾನೆ ಅನ್ನುವ ಭಾವನೆ ಇರಬೇಕು ನಮಗೆ. ಮತ್ತು ದೇವರು 14 ಲೋಕಗಳ ಒಡೆಯ, ಭಾರೀ ದೊಡ್ಡ ವ್ಯಕ್ತಿತ್ವ, ಅದರೊಳಗೆ ಎರಡನೇ ಮಾತಿಲ್ಲ. ನಮ್ಮ ಜೊತೆಗೆ ಎಷ್ಟು ಸಲಿಗೆಯಿಂದ ಇರ್ತಾನೆ ದೇವರು ಅಂತೇಳಂತಂದರೆ, ಒಬ್ಬ ಬೆಸ್ಟ್ ಫ್ರೆಂಡ್ ನನ್ನ ಜೊತೆಗೆ ಹೆಂಗಿರಬೇಕೋ ಹಂಗೆ ದೇವರು ನಮ್ಮ ಜೊತೆಗೆ ಇರ್ತಾನಂತೆ. ಆ ಗೆಳೆತನವನ್ನು ದೇವರ ಜೊತೆಗೆ ಬೆಳೆಸ್ಕೊಳ್ರಿ ಅಂತ ಹೇಳ್ತಾರೆ ಪ್ರಹ್ಲಾದರಾಜರು. ಅದನ್ನು ಬೆಳೆಸ್ಕೊಳ್ರಿ ಅಂತ ಹೇಳ್ತಾರೆ. ಯಾಕೆ ಪ್ರಹ್ಲಾದರಾಜರು ದೇವರನ್ನು ದೇವರನ್ನಾಗಿ ನೋಡದೆ ನಿಮ್ಮ ಗೆಳೆಯನನ್ನಾಗಿ ನೋಡ್ರಿ ದೇವರನ್ನ ಅಂತ ಹೇಳಿಕತ್ತಾರ? ಸ್ವಲ್ಪ ಕಲ್ಪನಾ ಮಾಡ್ಕೊಳ್ಳಿ ಇಲ್ಲಿ. ಅದಕ್ಕೆ ಭಾಗವತದ ಉದ್ದೇಶ ಏನು ಗೊತ್ತೇನ್ರಿ? ದೇವರನ್ನು ನೀವು ಗೆಳೆಯ ಅಂತ ತಿಳ್ಕೊಳ್ಳಿಲ್ಲ ಅಂಥೇಳಂತಂದರೆ ಸ್ವಲ್ಪ ದೂರಿಟ್ಟಂಗೆ ಅವಂಗ. ದೇವರನ್ನು ನಿಮ್ಮ ಗೆಳೆಯ ಅಂತ ಯಾವಾಗಲೂ ನಿಮ್ಮ ಜೊತೆಗೆ ಇರ್ತಾನ ಅಂತ ತಿಳ್ಕೊಂಡ್ರಿ ಅಂಥೇಳಂತಂದರೆ, ಅದಕ್ಕೆ ಅಲ್ಲಿ ಹೇಳ್ತಾರೆ, ಒಂದು ದೃಷ್ಟಾಂತ ಕೊಡ್ತೇನೆ ಯಾಕೆ ಗೆಳೆಯ ಅಂತ ತಿಳ್ಕೊಬೇಕು ದೇವರನ್ನ ಅಂತಂದರೆ. ನಿಮ್ಮ ಮನೆಯೊಳಗೆ ಒಬ್ಬ ನಿಮ್ಮ ಫ್ರೆಂಡ್ ಬಂದಾನ, ಆ ಫ್ರೆಂಡ್ ಬಂದಾಗ ನಿಮ್ಮ ಮನೆಯವರಿಗೆ ನೀವು ಚಾ ಮಾಡಲಿಕ್ಕೆ ಹೇಳಿದ್ರಿ. ನಿಮ್ಮ ಗೆಳೆಯ ಎದರಿಗೆ ಕೂತಾಗ ಅವನನ್ನು ಬಿಟ್ಟು ಚಹಾ ಕುಡಿತಿರೋ ಅಥವಾ ಅವನಿಗೆ ಕೊಟ್ಟ ಮೇಲೆ ಚಹಾ ಕುಡಿತಿರೋ? ಹೇ ಏನ್ರಿ ಆಚಾರ್ಯ, ಗೆಳೆಯ ಮನೆಗೆ ಬಂದಾಗ ಫಸ್ಟ್ ಅವನಿಗೆ ಕೊಡ್ತೀವಿ. ಸಿಂಪಲ್, ಪ್ರಹ್ಲಾದರಾಜರು ನಮ್ಮ ಕಡೆಯಿಂದ ಅಪೇಕ್ಷಾ ಪಡೋದು ಇದನ್ನೇ. ನೀವು ತಿನ್ನೋಕ್ಕಿಂತ ಮೊದಲು, ನೀವು ಕುಡಿಯೋಕ್ಕಿಂತ ಮೊದಲು ಹೇಗೆ ನಿಮ್ಮ ಗೆಳೆಯನಿಗೆ ಕೊಟ್ಟು ತಿಂದು ಕುಡಿದು ಮಾಡ್ತಿರೋ ದೇವರನ್ನು ನಿಮ್ಮ ಗೆಳೆಯ ಅಂತ ತಿಳ್ಕೊಳ್ರಿ. ಆಗ ನೀವು ತಿನ್ನೋಕ್ಕಿಂತ ಮೊದಲು, ನೀವು ಕುಡಿಯೋಕ್ಕಿಂತ ಮೊದಲು ಅವನಿಗೆ ಕೊಟ್ಟು ತಿಂದು ಮಾಡಿದ್ರಿ ಅಂತೇಳಂತಂದರೆ ಅದೇ ದೇವರ ನೈವೇದ್ಯ ಅಲ್ವಾ? ನಾನು ತಿನ್ನೋಕ್ಕಿಂತ ಮೊದಲು ದೇವರಿಗೆ ಕೊಟ್ಟು ನಾನು ತಿನ್ನೋ ನೈವೇದ್ಯ, ನಾನು ಉಡೋಕ್ಕಿಂತ ಮೊದಲು ದೇವರಿಗೆ ಸಮರ್ಪಣೆ ಮಾಡಿ ಉಡೋದು, ಅದು ದೇವರಿಗೆ ಕೊಡುವಂತಹ ಸಮರ್ಪಣೆ. ಇದನ್ನೇ ಭಾಗವತದಲ್ಲಿ ಪ್ರಹ್ಲಾದರಾಜರು ಹೇಳ್ತಾರೆ. ಸಖ್ಯಂ ಇನ್ನೊಂದು ಕಾರಣ ಕೊಟ್ಟಾರ್ರಿ ಅಲ್ಲಿ ಟಿಪ್ಪಣಿಕಾರರು, ಯಾಕೆ ದೇವರನ್ನು ಗೆಳೆಯ ಮಾಡ್ಕೋಬೇಕು ಅಂತೇಳಂತಂದರೆ, ನಮ್ಮಲ್ಲಿ ಕೆಲವೊಂದು ರಹಸ್ಯಗಳವ, ಆ ರಹಸ್ಯಗಳು ಯಾರಿಗೂ ಗೊತ್ತಿಲ್ಲ. ನನ್ನ ಅಣ್ಣನಿಗೆ ಗೊತ್ತಿಲ್ಲ, ನನ್ನ ಅಪ್ಪನಿಗೆ ಗೊತ್ತಿಲ್ಲ, ನನ್ನ ಅಮ್ಮನಿಗೆ ಗೊತ್ತಿಲ್ಲ, ನನ್ನ ಮಕ್ಕಳಿಗೆ ಗೊತ್ತಿಲ್ಲ. ಆದರೆ ನನಗೊಬ್ಬ ಪೆಟ್ ಫ್ರೆಂಡ್ ಇದ್ದಾನೆ, ಆ ಪೆಟ್ ಫ್ರೆಂಡಿಗೆ ನನ್ನ ಎಲ್ಲ ಗುಣಗಳು ದುರ್ಗುಣಗಳು ಗೊತ್ತು. ಹೌದೋ ಅಲ್ಲೋ? ಯಾಕೆ ಅವನ ಮುಂದೆ ಹೇಳ್ಕೋತೀನಿ ಅಂತಂದರೆ ಅವ ಎಂದೂ ತಪ್ಪು ತಿಳ್ಕೊಳ್ಳೋದಿಲ್ಲ ನನ್ನ ಅಂತನ್ನುವ ವಿಶ್ವಾಸ ಅವನ ಮೇಲೆ. ನಾನು ಏನೇ ಮಾಡಿದರೂ ಅವನಿಗೆ ಗೊತ್ತಾಗ್ತದೆ, ಅವನು ಗೊತ್ತಾದರೂ ತೊಂದರೆ ಇಲ್ಲ, ನನ್ನನ್ನು ಅವನು ಹೀಯಾಳಿಸೋದಿಲ್ಲ, ನನ್ನ ಬಗ್ಗೆ ಅವನು ತಪ್ಪು ತಿಳ್ಕೊಳ್ಳೋದಿಲ್ಲ ಅನ್ನುವ ವಿಶ್ವಾಸ ನಮ್ಮ ಗೆಳೆಯನ ಮೇಲೆ ಇದೆ. ಈ ಗೆಳೆಯ ದೇವರ ಮೇಲೆ ಇರಲಿ ಅಂತ ಹೇಳ್ತಾರೆ. ಅಕಸ್ಮಾತ್ ನಿಮ್ಮ ಗೆಳೆಯ ನಿಮ್ಮ ಶತ್ರು ಆದ ಅಂತೇಳಂತಂದರೆ ನೀವು ಅವನ ಮುಂದೆ ಹೇಳ್ಕೊಂಡಿದ್ದು ಇನ್ನೊಬ್ಬರ ಮುಂದೆ ಹೇಳ್ಬೋದು. ಅವನು ಎಂದೆಂದಿಗೂ
ಜನ್ಮ ಜನ್ಮಾಂತರಕ್ಕೂ ನಮ್ಮನ್ನು ತಪ್ಪು ತಿಳಿದುಕೊಳ್ಳದೇ ಇರುವ ಏಕೈಕ ವ್ಯಕ್ತಿ ಅಂತಂದರೆ ಅದು ಭಗವಂತ. ಹೀಗಾಗಿ ಅವನ ಮುಂದೆ ಕೂತು ನೀವು ಎಲ್ಲ ಹೇಳ್ಕೊಳ್ರಿ ಅಂತ ಹೇಳ್ತಾರೆ. ಗರುಡ ಪುರಾಣ ಸ್ಪಷ್ಟ ಹೇಳ್ತದ್ರಿ, ಗರುಡ ಪುರಾಣ ಸ್ಪಷ್ಟ ಹೇಳ್ತದೆ, ಯಾವುದು ಹೇಳ್ಕೋತೀವಿ ಅದು ನಾಶ ಆಗ್ತದಂತೆ, ಯಾವುದು ಹೇಳ್ಕೊಳ್ಳೋದಿಲ್ಲ ಅದು ನಮಗೇ ಉಳಿತದಂತೆ. ಅದಕ್ಕೆ ನಾವು ಮಾಡೋ ಕೆಲಸ ಏನು ಗೊತ್ತೇನ್ರಿ, ಅಲ್ಪ ಸ್ವಲ್ಪ ಪುಣ್ಯ ಮಾಡಿರ್ತೀವಿ. ಎಲ್ಲೋ ಏನೋ ಹಿಂಗೆ ನರಸಿಂಹ ಜಯಂತಿ ನಡೆದಿರ್ತದೆ, ಎಲ್ಲೋ ಒಂದು ಕನ್ಸ್ಟ್ರಕ್ಷನ್ ಗುಡಿ ಮಠ ಕಟ್ತಿರ್ತಾರೆ, ಅಲ್ಲಿ ಹೋಗಿ ನಾವು ಇದನ್ನು ಕೊಟ್ಟೀವಿ, ಅದನ್ನು ಕೊಟ್ಟಿದ್ದನ್ನು ಮೈಕದೊಳಗೆ ಹೇಳ್ಬೇಕು ಆಚಾರ್ಯರು. ಅಕಸ್ಮಾತ್ ಮೈಕ್ನೊಳಗೆ ಹೇಳಿಲ್ಲ ಅಂತೇಳಿ ಅಂತಂದ್ರೆ ಮುಂದಿನ ಸಲ ಅವರು ಏನು ಮಾಡಿದರೂ ಅವ್ರಿಗೆ ಇಲ್ಲೇ ಇಲ್ಲ, ಡೊನೇಷನ್ ಇಲ್ಲ ಆ ಮಠಕ್ಕಿಲ್ಲ ಆ ಗುಡಿಗಿಲ್ಲ. ನಮ್ಮಲ್ಲಿ ಮಂದಿ ಭಯಂಕರ ಜೋರದ ರೀ, ಎಂಥ ಮಂದಿ ಇರ್ತಾರಂತಂದ್ರೆ ಕಾಯಿ ಓಡಿಸ್ಲಿಕ್ಕೆ ಹೋಗ್ತೀವಿ ಗೊತ್ತಾ ನಿಮಗೆ, ದೇವ್ರ ಗುಡಿಗೆ ಹೋಗ್ಬೇಕಾದ ಕಾಯಿ ಓಡಿಸ್ಲಿಕ್ಕೆ ಹೋಗ್ತೀವಿ. ರಾಯರ ಮಠಕ್ಕೆ ಹೋಗೋ ಮುಂದಾಗ ನಾವು ಕಾಯಿ ತೊಗೊಂಡು ಹೋಗೋದು ಕಮ್ಮಿ ರೀ, ಹಣಮಪ್ಪನ ಗುಡಿಗೆ ಹೋಗೋ ಮುಂದಾಗ ಕಾಯಿ ತೊಗೊಂಡು ಹೋಗೋದು ಜಾಸ್ತಿ. ಯಾಕೆ ಗೊತ್ತೇನ್ರಿ, ಹಣಮಪ್ಪನ ವಾರ ಶನಿವಾರ, ಶನಿವಾರದ ದಿವಸ ಕಾಯಿ ಓಡಿಸಿದ್ರೆ ಮರುದಿವಸ ಸಂಡೇಕ್ಕೆ ಇಡ್ಲಿಗೆ ದ್ವಾಸಿಗೆ ಚಟ್ನಿಗೆ ಉಪಯೋಗ ಬೀಳ್ತದೆ. ಹೀಗಾಗಿ ನಾವು ಅಲ್ಲಿ ಹೋಗ್ತೀವಿ. ಇದು ಇನ್ನೂ ಮುಗಿದಿಲ್ಲ, ಎಲ್ಲ ಹನುಮನ್ ದೇವ್ರ ಗುಡಿಗೂ ಹೋಗಿ ಕಾಯಿ ಓಡಿಸ್ತೀವಿ ಅಂತ ತಿಳ್ಕೊಬೇಡ್ರಿ. ಯಾವ ಹನುಮನ್ ದೇವ್ರ ಗುಡಿ ಒಳಗೆ ಎರಡೂ ಹೋಳು ಹೊಳ್ಳಿ ಕೊಡ್ತಾರೋ ಆ ಗುಡಿಗಷ್ಟೇ ಹೋಗ್ತೀವಿ ನಾವು. ಒಂದು ಕಾಯಿ ಹೋಳು ಅವ್ರು ಇಟ್ಕೊಂಡು ಒಂದು ಕಾಯಿ ನಮಗೆ ಕೊಟ್ಟರು ಅಂತಂದ್ರೆ ಮುಂದಿನ ಸಲದಿಂದ ಆ ಹಣಮಪ್ಪ ಕಾಯಿಲ್ಲ. ಯಾಕೆ ಕಾಯಿ ಒಡಿಸ್ಬೇಕು ಗೊತ್ತಿಲ್ಲ, ಮರುದಿವಸ ಚಟ್ನಿ ಆಗಬೇಕು ಅನ್ನೋದಕ್ಕಾಗಿ ನಾವು ಕಾಯಿ ಒಡಿಸೋದು. ಒಂದು ದೇವರಿಗೆ ಕಾಯಿ ಒಡಿಸೋದು ಒಬ್ಬ ದಂಪತಿಗಳಿಗೆ ಊಟಕ್ಕೆ ಹಾಕಿದ ಪುಣ್ಯ ಬರ್ತದೆ. ಅದಕ್ಕೆ ಗುಡಿಗೆ ಮಠಕ್ಕೆ ಹೋದಾಗ ಕಾಯಿ ತೊಗೊಂಡು ಹೋಗಬೇಕು. ಆ ಬ್ರಾಹ್ಮಣನಿಗೆ ಅರ್ಚಕನಿಗೆ ಒಂದು ಹೋಳು ಕೊಟ್ಟು ಬರಬೇಕು, ಅದು ದೇವರಿಗೆ ಕೊಟ್ಟು ಬಂದ ಹಾಗೆ. ಉಳಿದದ್ದು ನೀನು ಕೊಟ್ಟ ಭಿಕ್ಷೆಯನ್ನು ನಾನು ತಿಂತೇನೆ ಅನ್ನುವ ಅನುಸಂಧಾನದಿಂದ ನನ್ನ ಜೀವನವನ್ನು ನಾನು ನಡೆಸಬೇಕು. ಸಖ್ಯಂ, ದೇವರು ಎಂದೂ ತಪ್ಪು ತಿಳ್ಕೊಳ್ಳೋದಿಲ್ಲ. ಅದಕ್ಕೆ ದೇವ್ರ ಮುಂದೆ ಯಾವುದೂ ಮುಚ್ಚಿಡಬೇಡ್ರಿ, ದೇವ್ರ ಮುಂದೆ ಏನೂ ಮುಚ್ಚಿಡಬೇಡ್ರಿ. ನಿಮ್ಮನ್ನು ತಪ್ಪು ತಿಳ್ಕೊಳ್ಳುವಂಥವರು ವ್ಯಕ್ತಿಗಳು, ಆದರೆ ದೇವರು ನಿಮ್ಮನ್ನು ತಪ್ಪು ತಿಳ್ಕೊಳ್ಳೋದಿಲ್ಲ. ಅವನ ಮುಂದೆ ಕೂತು ನಾನು ಮಾಡಿದ ಎಲ್ಲ ಪಾಪಗಳನ್ನು ಘಂಟಾಘೋಷವಾಗಿ ಹೇಳ್ಕೊಳ್ರಿ. ನಿಮ್ಮ ಹೆಂಡತಿ ಮಕ್ಕಳಿಗೆ ನೀವು ಮಾಡಿದ್ದ ಪಾಪ ಗೊತ್ತಾಗಬಾರದಿಲ್ಲೋ, ಹೋಗ್ರಿ ದೇವ್ರ ಮನೆಯೊಳಗೆ ಕೂಡ್ರಿ, ಬಾಗಿಲ ಹಾಕ್ಕೊಳ್ರಿ, ಒನ್ ಟು ಒನ್. ನರಸಿಂಹದೇವರ ಹತ್ರ ಬಂದಾಗ ಕೆಲವು ಮಂದಿ ಕೇಳಿದಾಗ ನಾನು ಅವ್ರಿಗೆ ಇದನ್ನೇ ಹೇಳ್ತಿರ್ತೇನೆ, ಆಚಾರ ನಾವೇನು ಸೇವಾ ಮಾಡಿಸ್ಬೇಕು ಹೇಳ್ರಿ, ಇಲ್ಲ ನಿಮಗೇನು ತಿಳಿತದೆ ಮಾಡಿರಿ ಅಂತ ಹೇಳ್ತೀನಿ. ಇಲ್ಲ ನೀವು ಹೇಳ್ರಿ. ಅಲ್ಲ ಅವನು, ನಾನು ಯಾಕೆ ಹೇಳ್ಬೇಕು, ನಾನು ಬರೀ ಪೂಜಾರಿ, ನಾನು ಬರೀ ಅರ್ಚಕ, ನನ್ನ ಕೆಲಸ ಏನು ಅಂತಂದರೆ ಇವರಿವ್ರ ಸೇವಾ ಇದನ್ನು ಮಾಡ್ಯಾರ ಅಂತ ನಿಮ್ಮ ಪರವಾಗಿ ಅವನ ಮುಂದೆ ಇಡುವುದಷ್ಟೇ ನನ್ನ ಕೆಲಸ. ನೀವು ಇಲ್ಲಿ ಎದರಿಗೆ ನಿಂತಾಗ ದೇವರು ನಿಮಗೆ ಪ್ರೇರಣೆ ಮಾಡ್ತಾರೆ, ನಿಮಗೇನು ಸೇವಾ ಮಾಡ್ಬೇಕು ಅನ್ನಿಸ್ತದೆ ಅದನ್ನು ಮಾಡಿರಿ ಅಷ್ಟೇ. ನಂದೇನದ ಕೆಲಸ ಇದರೊಳಗೆ, ನಂದೊಬ್ಬಂದೇ ಅಂತ ಹೇಳಿಕತ್ತಿಲ್ಲ ನಿಮಗೆ. ನಿಮಗೆ ಎಲ್ಲರಿಗೂ ಇದು ಒಂದು ಕಿವಿ ಮಾತು ಏನು ಅಂತಂದರೆ, ದೇವರ ಮುಂದೆ ಗುರುಗಳ ಮುಂದೆ ನಿಂತಾಗ ಯಾವ ಅರ್ಚಕರನ್ನು ನೀವು ಅಪೇಕ್ಷಾ ಪಡಬೇಡ್ರಿ. ಏಕಾಂತದಲ್ಲಿ ದೇವರ ಮುಂದೆ ಗುರುಗಳ ಮುಂದೆ ನಿಂದರ್ರಿ. ದೇವರು ನಿಮಗೆ ಪ್ರೇರಣೆ ಮಾಡ್ತಾನೆ, ಗುರುಗಳು ನಿಮಗೆ ಪ್ರೇರಣೆ ಮಾಡ್ತಾರೆ. ಅವರು ಏನು ಪ್ರೇರಣೆ ಮಾಡ್ತಾರಲ್ಲ ಅದು ನಿಮಗೆ ಯೋಗ್ಯವಾಗಿದ್ದಿರ್ತದೆ. ಅರ್ಚಕರ ಕಡೆಯಿಂದ ಹೇಳಿಸೋದು ಯಾವಾಗ ಅಂತಂದರೆ ದೇವರು ಊಹೂ ಅಂದಿರ್ತಾನೆ, ಅದನ್ನು ಹೆಂಗರ ಮಾಡಿ ಅರ್ಚಕರ ಕಡೆಯಿಂದ ಹೂ ಅನ್ನಿಸ್ ನಮ್ಮ ಕೆಲಸ ಮಾಡ್ಕೊಳ್ಳೋದು. ಕನ್ಯಾ ಸೇರಿಬಿಟ್ಟಿರ್ತದೆ, ಕುಂಡ್ಲಿ ತೊಗೊಂಡು ಹೋಗಿರ್ತೀವಿ, ಜ್ಯೋತಿಷ್ಕರು ಬೇಡ ಅಂತ ಹೇಳಿರ್ತಾರೆ. ಅವರು ಜ್ಯೋತಿಷ್ಕರು ಬೇಡ ಅಂತ ಹೇಳಿದ ಮೇಲೆ ಇಲ್ಲಿ ಬಂದು ಪ್ರಶ್ನೆ ಹಾಕಿರ್ತಾರೆ, ಪ್ರಶ್ನೆ ಒಳಗೂ ಊಹೂ ಅಂತ ಬಂದಿರ್ತದೆ. ಆವಾಗ ಆಚಾರ ನೀವು ಹೆಂಗರ ಮಾಡಿ ಮಾಡ್ಕೊ ಅಂತ ಹೇಳಿಬಿಡ್ರಿ, ಮಾಡ್ಕೊ ಅಂತ ಹೇಳಿಬಿಡ್ರಿ, ಮಾಡ್ಕೊ ಅಂತ ಹೇಳಿಬಿಡ್ರಿ. ಮಾಡ್ಕೊಳ್ಳೋದಿತ್ತಂದ್ರೆ ಮಾಡ್ಕೊಳ್ಳುವ ಮರ. ಈ ಇತ್ತೀಚೆಗೆ ಕೇಸ್ ನಮ್ಮಲ್ಲೆಲ್ಲ ಇಂಥಾವ ಬರ್ಲಿಕ್ಕತ್ತಾವ್ರಿ. ಸುಶ್ಲೇಂದ್ರನ ಬುಕ್ ಮಾಡೀನಿ, ಕಲ್ಯಾಣ ಮಂಟಪ ಬುಕ್ ಮಾಡೀನಿ, 18ನೇ ತಾರೀಕು ಅಡುಗೆಯವ್ರನ್ನ ಬುಕ್ ಮಾಡೀನಿ, 18ನೇ ತಾರೀಕು ಕಲ್ಯಾಣ ಮಂಟಪ ಬುಕ್ ಮಾಡೀನಿ, ಅವತ್ತು ಮುಹೂರ್ತ ಅದೇನು ಕೊಡು ಅಂತ ಬರ್ತಾರೆ. ಏನು ಕೊಡ್ಬೇಕು ಮುಹೂರ್ತ, ಎಲ್ಲ ನೀವೇ ಫಿಕ್ಸ್ ಮಾಡ್ಕೊಂಬಂದಿರಲ್ಲ. ದೇವರ ಮುಂದೆ ಮುಚ್ಚಿಡಬೇಡ್ರಿ. ಯಾಕಂತಂದ್ರೆ ಒಂದನೇದ್ದು ಅವ ಎಂದೂ ತಪ್ಪು ತಿಳ್ಕೊಳ್ಳೋದಿಲ್ಲ, ಎರಡನೇದ್ದು ಅವನು ಮುಂದೆ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ.
ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ. ಒಂದು ಕಡೆಗೆ ಒಂದು ಸ್ಥಳಕ್ಕವನು ಸೀಮಿತನಾಗಿಲ್ಲ, ಹೀಸ್ ಓಮ್ನಿ ಪ್ರೆಸೆಂಟ್, ಸರ್ವತ್ರ ವ್ಯಾಪ್ತನಾಗಿದ್ದಾನವನು, ಅವನಿಂದ ಮುಚ್ಚಿಡ್ಲಿಕ್ಕೆ ಆಗೋದಿಲ್ಲ. ಅಂಥದ್ದು ಅವನ ಮುಂದೆ ಮುಚ್ಚಿಟ್ಟಿವೆ ಅಂತಂದರೆ ಅದು ನಮ್ಮ ದಡ್ಡತನ ಆಗ್ತದೆ ಹೊರತಾಗಿ ಅದು ಬೇರೆ ಏನೂ ಆಗೋದಿಲ್ಲ. ಹೀಗೆ ಆ ನವವಿಧವಾದ ಭಕ್ತಿಯನ್ನು ಮಾಡಬೇಕು ಅಂತ ಹೇಳಿದಾಗ ಸಿಟ್ಟು ಬಂತು. ಹಿರಣ್ಯಕಶ್ಯಪು ಪ್ರಹ್ಲಾದರಾಜನಿಗೆ ಕೇಳ್ತಾ ಇದ್ದಾನೆ, ಎಲ್ಲಿದ್ದಾನೆ ನಿಂದೇವರು, ಎಲ್ಲಿದ್ದಾನೆ ಅಂತಂದರೆ ವ್ಯಾಪ್ಯ ನಾರಾಯಣ ಸ್ಥಿತಃ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ. ಇಂಥಲ್ಲಿ ಇದ್ದಾನ ಅಂತ ಹೇಳಿದರೆ ಅದು ಅವನಿಗೆ ಮಾಡಿದ ಅವಮಾನ. ಅದು ರವಿ ಆಚಾರ್ಯಲ್ಲಿದ್ದಾರೆ ಅಂದರೆ ನರಸಿಂಹದೇವ್ರ ಗುಡಿಯೊಳಗಿದ್ದಾರೆ, ಭವಾನಿನಗರ ಮಠದೊಳಗೆ ಉತ್ತರಾದಿ ಮಠದೊಳಗೆ ಇಲ್ಲ ಅಂತ ಅರ್ಥ. ದೇವ್ರ ಬಗ್ಗೆ ಹಿಂಗೆ ಹೇಳಲಿಕ್ಕೆ ಬರ್ತದ? ದೇವರು ಎಲ್ಲ ಕಡೆಗೂ ಇರುವವನೇ, ದೇವರಿಲ್ಲದೇ ಇರುವ ಸ್ಥಳವೇ ಇಲ್ಲ, ಪರಿಪೂರ್ಣನಾಗಿ ಎಲ್ಲ ಕಡೆಗೂ ಇರುವಂಥವನು. ಇಂತಹ ಭಗವಂತ ಇಂಥಲ್ಲಿದ್ದಾನ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಆಗ ಹಿರಣ್ಯಕಶಿಪು ಕೇಳಿದ, ಎಲ್ಲ ಕಡೆಗೆ ಇದ್ದಾನ ಅಂತಾದ್ರೆ ನಿನಗೆ ಕಾಣ್ಲಿಕ್ಕತ್ತಾನೇನು? ಕಾಣ್ಲಿಕ್ಕತ್ತಾನ. ಬಾಗಲ್ದಾಗಿದ್ದಾನೇನು? ಇದ್ದಾನೆ. ಕಿಟಕಿಯೊಳಗಿದ್ದಾನೇನು? ಇದ್ದಾನೆ. ಕಂಬದೊಳಗಿದ್ದಾನೇನು? ಇದ್ದಾನೆ. ಅಂತಂದ ಕಂಬದೊಳಗೂ ಇದ್ದಾನ? ಹೌದು. ನನಗೆ ಕಾಣುವಲ್ಲಲ್ಲ ಅಂತಂದರೆ ನಡಗೋಡ್ ಡಾಕ್ಟರ್ ಕಡೆ ಹೋಗು, ನಿನ್ನ ಕಣ್ಣು ಚೆಕ್ ಮಾಡಿಸ್ಕೊಂಬ ಅಂತಂದ. ಕಾಣ್ಲಿಕ್ಕತ್ತಿಲ್ಲ ದೇವರು ನನಗೆ ಕಾಣ್ಲಿಕ್ಕತ್ತಾನ. ನಿನಗೆ ಕಾಣುವಲ್ಲ ಅಂತೇಳಂತಂದ್ರೆ ಅದು ನಿನ್ನ ಕಣ್ಣಿನ ದೋಷವೇ ಹೊರತಾಗಿ ನಮ್ಮಪ್ಪನ ದೋಷ ಅಲ್ಲ, ನನ್ನ ದೇವರ ದೋಷ ಅಲ್ಲ. ನನ್ನ ದೇವರು ಎಲ್ಲ ಕಡೆಗೂ ಇದ್ದಾನೆ ಅಂತ ಹೇಳ್ತಾರೆ. ಆಗ ಸರಿ, ಹಂಗಂದರೆ ನಿನಗೆ ಕಾಣ್ಲಿಕ್ಕತ್ತಾನೋ ಇಲ್ಲೋ? ನನಗೇನು ಕಾಣೋದು ಬೇಕಾಗಿಲ್ಲ. ಅವ ನಿನಗೆ ಕಾಣ್ಲಿಕ್ಕತ್ತಾನೋ ಹೌದಿಲ್ಲೋ? ಕಾಣ್ಲಿಕ್ಕತ್ತಾನ. ಗದ ತಗೊಂಡು ಕಂಬವನ್ನು ಒಡಿತೇನೆ, ನಿನ್ನ ದೇವರಿಗೆ ಶಕ್ತಿ ಇದ್ದರೆ ಅವ ಬಂದು ನಿನ್ನನ್ನು ಕಾಪಾಡಲಿ, ಅವ ಎದುರಿಗಿದ್ದಾಗ ನಿನ್ನನ್ನು ಕೊಲ್ತೀನಿ ಅಂತಂದ. ಪ್ರಹ್ಲಾದರಾಜ ಹೇಳ್ತಾನೆ, ತಡುಬೇಡ ನಮ್ಮಪ್ಪನ್ನ, ಎಂತೆಂಥವ್ರು ತಡೆದವರು ಬದುಕಿ ಉಳಿದಿಲ್ಲ, ನೀ ಆ ಗಿಡದ ತಪ್ಪಲ. ಆಗ ಯಾವ ಮಾತು ಹೇಳಿದರೂ ಕೇಳದೇನೆ ಹಿರಣ್ಯಕಶ್ಯಪು ಹೋಗಿ ಕಂಬವನ್ನು ಜೋರಾಗಿ ಗದೆಯಿಂದ ಹೊಡೆದಾಗ ತ್ರಿನೇತ್ರ ಶ್ರೀ ಲಕ್ಷ್ಮೀ ನರಸಿಂಹ ವರದ ಗೋವಿಂದ ಗೋವಿಂದ ನಮೋ ನರಸಿಂಹ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು. ಪ್ರಹ್ಲಾದವರದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಗೋವಿಂದ ಗೋವಿಂದ. ನಾಲ್ಕು ಜನ ಚಂಡೆ ಬಾರಿಸುವವರು ಬಂದಾಗೇನೆ ನಮಗೆ ಈ ರೋಮಾಂಚನವಾಗ್ತಾ ಇದೆ ಅಂತ ಹೇಳಂತಂದರೆ, ಭಗವಂತ ಅವತಾರವನ್ನು ಮಾಡಿದಾಗ ಬ್ರಹ್ಮಾಂಡ ಕಟಾಹ ಸೀಳಿದಂತಹ ಶಬ್ದವಾಗ್ತಾ ಇದೆ. ಆಕಾಶದಷ್ಟು ಎತ್ತರದ ನರಸಿಂಹದೇವರು 16 ಕೈಗಳನ್ನು ಧಾರಣ ಮಾಡಿಕೊಂಡು ಎದರಿಗೆ ಬಂದು ನಿಂತರೆ ಆ ರೂಪವನ್ನು ನೋಡಿದಾಗ ಎಲ್ಲ ದೇವತೆಗಳು ಗಾಬರಿಯಾಗಿ ಹೋಗ್ತಾ ಇದ್ದಾರೆ. ಕ್ಷುರಾಂತ ಜಿಹ್ವಂ ಭಾಗವತ ಹೇಳುತ್ತದೆ, ಆ ನರಸಿಂಹದೇವರ ಮೂಗಿನ ಹೊರಳೆಗಳು ಗುಹದ ಹಾಗೆ ಇದ್ವಂತೆ, ನರಸಿಂಹದೇವರ ನಾಲಿಗೆ ಚಾಕುವಿನ ಹಾಗೆ ಇತ್ತಂತೆ. ಜೋರಾಗಿ ಗರ್ಜನೆ ಮಾಡ್ತಾ ಇದ್ದಾರೆ. ಆ ಗರ್ಜನೆ ಮಾಡಿದಾಗ ಹಿರಣ್ಯಕಶಿಪು ಸುತ್ತಲೂ ನೋಡ್ತಾ ಇದ್ದಾನೆ, ಎಲ್ಲಿದ್ದಾರೆ, ಯಾವ ಧ್ವನಿ ಇದು, ಎಲ್ಲಿಂದ ಬರ್ತಾ ಇದೆ, ಎಲ್ಲಿಗೂ ಕಾಣಲಿಲ್ಲ ದೇವರು. ಆಕಾಶದಷ್ಟು ಎತ್ತರ ಇದ್ದಾನೆ ಆ ಭಗವಂತನ ಮುಂದೆ ಹಿರಣ್ಯಕಶಿಪು, ಮಿಣುಕು ಹುಳದ ಹಾಗೆ ಕಾಣ್ತಾ ಇದ್ದಾನೆ. ನೋಡಿದ ಅವನು ಹಿರಣ್ಯಕಶಿಪು ಅಂದ, ಏನು ರೂಪ ಇದು, ಏನು ಅವತಾರ ಇದು. ಅವನಂದ, ಮೊದಲೇ ಗೊತ್ತಿತ್ತು ಅಂದರೆ ತಪಸ್ಸು ಕೂಡೋಕ್ಕಿಂತ ಮೊದಲು ಇಂಥದ್ದೊಂದು ಅವತಾರ ತೊಗೋತಾನಂತ ಗೊತ್ತಿದ್ರೆ ಇದನ್ನು ಒಂದು ಲಿಸ್ಟ್ನೊಳಗೆ ಸೇರಿಸ್ತಿದ್ದೆ ಅಂದ. ಅವ ಇದನ್ನು ಲಿಸ್ಟಿನೊಳಗೆ ಸೇರಿಸಿದ್ರೆ ನಮ್ಮಪ್ಪನ ಮಹಿಮೆ ಏನು ಗೊತ್ತಾ ನಿಮಗೆ? ಅದನ್ನು ಮೀರಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡ್ತಿದ್ನೆ ಹೊರತಾಗಿ
ಭಗವಂತನಿಗೆ ಆಗದೇ ಇರುವುದು ಯಾವುದೂ ಇಲ್ಲ. ಅದಕ್ಕೆ ಶ್ರೀಮದ್ ಆಚಾರ್ಯರು ನರಸಿಂಹದೇವರ ಸ್ತೋತ್ರವನ್ನು ಮಾಡುವಾಗ ಹೇಳ್ತಾರೆ, ಪಾತಂ ರಸೋಯೋಷ್ಠಮಃ. ಹೇ ಅಷ್ಟಮದ ರಸದಂತೆ ಇರುವ ನರಸಿಂಹದೇವರೇ ನಮ್ಮನ್ನು ಕಾಪಾಡ್ರಿ ಅಂತ ಹೇಳ್ತಾರೆ. ಅಷ್ಟಮ ರಸ ಇಲ್ಲೇ ಇಲ್ಲರಿ ಜಗತ್ತಿನೊಳಗೆ. ಜಗತ್ತಿನೊಳಗೆ ಇರೋದೇ ಏಳು ರಸಗಳು, ಆರು ರಸಗಳು, ಷಡ್ ರಸಗಳು. ಏಳನೇದ್ದೇ ಹುಡುಕಾಡಿ ತರಬೇಕು. ಏಳನೇದ್ದೇ ಹುಡುಕಾಡಿ ತರೋ ಮುಂದಾಗ ಎಂಟನೇದ್ದು ಎಲ್ಲಿಂದ ಸಿಗುತ್ತದೆ? ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ನರಸಿಂಹದೇವರು ಇರೋದು ಎಂಟನೇ ರಸದಂತೆ ಇದ್ದಾರೆ. ಅಂತಹ ನರಸಿಂಹದೇವರು ಪ್ರಾದುರ್ಭೂತರಾಗಿದ್ದಾರೆ. ಹದಿನಾರು ಕೈಗಳು ಷೋಡಶ ಬಾಹು ನರಸಿಂಹದೇವರು. ಒಂದೊಂದು ಕೈಯಲ್ಲಿ ಎರಡೆರಡು ಆಯುಧಗಳನ್ನು ಹಿಡಿದಂಥವರು. ದ್ವಾತ್ರಿಂಶದಾಯುಧೋಪೇತಂ, ಮೂವತ್ತೆರಡು ಆಯುಧಗಳನ್ನು ತಮ್ಮ ಕೈಯಲ್ಲಿ ಧಾರಣೆಯನ್ನು ಮಾಡಿದ್ದಾರೆ. ಇಂತಹ ನರಸಿಂಹದೇವರು ಪ್ರಾದುರ್ಭೂತರಾದಾಗ ಹಿರಣ್ಯಕಶಿಪುವನನ್ನು ದರ 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 ಎಳಕೊಂಡು ಹೋಗಿ ಹೊತ್ಸಲದ ಮೇಲೆ ತಾವು ಕೂತು ತಮ್ಮ ತೊಡೆಯ ಮೇಲೆ ಅವನನ್ನು ಹಾಕ್ಕೊಂಡು ಚೆಕ್ ಲಿಸ್ಟ್ ಇಟ್ರಂತೆ. ದೇವರ ಕಾರುಣ್ಯ ನೋಡ್ರಿ ಹೆಂಗೆ. ನರಸಿಂಹದೇವರನ್ನು ನೋಡಿದಾಗ ಒಬ್ಬೊಬ್ಬರಿಗೆ ಒಂದೊಂದು ರೂಪದಿಂದ ಕಾಣ್ತಾನೆ. ನಮ್ಮಪ್ಪ ನಮಗಂತರೂ ಯಾವಾಗಲೂ ನಕ್ಕೋತ ಕುತ್ತಂಗ ಕಾಣ್ತಾನೆ. ಯಾರಿಗಾದರೂ ಸಿಟ್ಟಿಗೆದ್ದಂಗೆ ಕಾಣ್ದಾನ ಅಂತೇಳಂತಂದ್ರೆ ನಿಮ್ಮನ್ನು ನೀವು ಆತ್ಮಾವಲೋಕನ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇದೆ. ನಮಗಂತರೂ ಅವ ನಕ್ಕೋತ ಕೂತಾನೆ. ಇನ್ನು ಮುಂದೆ ಅಭಿಷೇಕ ಮಾಡ್ತೀವಲ್ಲ, ಅಭಿಷೇಕ ಮಾಡೋ ಮುಂದಾಗ ನೋಡ್ರಿ ಆ ನಗು ಮುಖ ಇನ್ನೂ ಎದ್ದು ಕಾಣ್ತದೆ. ಅಷ್ಟು ಅದ್ಭುತವಾದಂತಹ ನರಸಿಂಹದೇವರು ಕಾರುಣ್ಯ. ಹಿರಣ್ಯಕಶಿಪು ಕೇಳ್ತಾರೆ, ನೀನು ಏನೇನು ವರ ಕೇಳಿದ್ದಿ ಹೇಳು, ಅದನ್ನೆಲ್ಲ ಮೀರಿ ನಿನ್ನನ್ನು ಕೊಲ್ತೇನೆ ಅಂತನ್ನುವುದನ್ನು ನೋಡ್ಕೋ. ಮನೆ ಒಳಗೆ ಸಾಯಬಾರದು ಅಂದ್ಕೊಂಡಿದ್ದಿ, ಮನೆ ಹೊರಗೆ ಸಾಯಬಾರದು ಅಂದ್ಕೊಂಡಿದ್ದಿ, ಇದು ಹೊತ್ಸಲ. ಮನೆ ಒಳಗೂ ಅಲ್ಲ, ಮನೆ ಹೊರಗೂ ಅಲ್ಲ. ಆಕಾಶದಲ್ಲಿ ಸಾಯಬಾರದು, ಭೂಮಿ ಮೇಲೆ ಸಾಯಬಾರದು ಅಂತ ಕೇಳಿದ್ದಿ, ನನ್ನ ತೊಡೆಯ ಮೇಲೆ ನಿನ್ನನ್ನು ಹಾಕ್ಕೊಂಡಿನಿ. ಮನುಷ್ಯರಿಂದ ಸಾಯಬಾರದು, ಮೃಗದಿಂದ ಸಾಯಬಾರದು ಅಂತ ಕೇಳಿದ್ದಿ, ನಾನು ನರಮೃಗನಾಗಿ ಬಂದಿದ್ದೇನೆ. ಶಸ್ತ್ರದಿಂದ ಸಾಯಬಾರದು, ಅಸ್ತ್ರದಿಂದ ಸಾಯಬಾರದು ಅಂತ ಕೇಳಿದ್ರಿ, ನನ್ನ ವಜ್ರಕ್ಕೆ ಸಮಾನವಾದ ಉಗುರಿನಿಂದ ನಿನ್ನನ್ನು ಕೊಲ್ತಾ ಇದ್ದೇನೆ. ಇನ್ನೊಂದು ಕೇಳಿದ್ನಲ್ರಿ, ಅವ ಜೀವಂತವಾದ ವಸ್ತು, ಚೇತನದಿಂದಲೂ ಸಾಯಬಾರದು, ಜಡದಿಂದಲೂ ಸಾಯಬಾರದು ಅಂತ ಕೇಳಿದ್ನಲ್ಲ, ಅದಕ್ಕೆ ಉಗುರಿನಿಂದ ಕೊಂದಂತಹ ಉದ್ದೇಶವೇ ಅದು. ಉಗುರು ಚೇತನನೂ ಅಲ್ಲ, ಜಡನೂ ಅಲ್ಲ. ಚೇತನ ಅಲ್ಲ ಯಾಕೆ ಅಂತಂದರೆ, ಚೇತನವಾದ ವಸ್ತುವನ್ನು ಹೊಡೆದಾಗ, ಕಡದಾಗ, ತುಂಡರಿಸಿದಾಗ ನೋವಾಗ್ತದೆ. ಉಗುರು ಕತ್ತರಿಸಿದರೆ ನೋವಾಗ್ತದ? ಆಗೋದಿಲ್ಲ. ಅಂದ ಮಾತ್ರಕ್ಕದು ಜಡ ಅಲ್ಲ. ಜಡ ಎಂದಿಗೂ ಬೆಳೆಯುವುದಿಲ್ಲ. ಈ ವಾಚು 20 ವರ್ಷದ ಹಿಂದೆ ತಗೊಂಡಿದ್ದು, ಹೆಂಗದ ಹಂಗೆ ಅದ. ಒಂದು ಇಂಚ್ ಏನಾದರೂ ಹೆಚ್ಚು ಕಡಿಮೆ ಆಗ್ಯದೇನೆ ಇದು? ಆಗಿಲ್ಲ. ಯಾಕಾಗಿಲ್ಲ ಅಂತಂದ್ರೆ ಇದು ಜಡ. ಕತ್ತರಿಸಿದಾಗ ನೋವಾಗುವುದಿಲ್ಲ ಆದ್ದರಿಂದ ಜಡ ಅಂತ ಹೇಳಬೇಕು. ಅದು ಹಗಲೆಲ್ಲ ಬೆಳೀತದೆ ಆದ್ದರಿಂದ ಅದು ಜಡ ಅಲ್ಲ ಅಂತ ಹೇಳಬೇಕು. ಆದ್ದರಿಂದಲೇ ನರಸಿಂಹದೇವರು ಉಗುರಿನಿಂದ ಅವನನ್ನು ಸಂಹಾರ ಮಾಡಿದರು. ನರಸಿಂಹ ಪುರಾಣ ಒಂದು ಮಾತನ್ನು ಹೇಳುತ್ತದೆ. ಏನು ಅಂತಂದರೆ, ಇನ್ನೊಂದು ಕೇಳಿದ್ನಂತ್ರಿ ಅವ, 12 ತಿಂಗಳದೊಳಗೆ ಚೈತ್ರದಿಂದ ಹಿಡಿದುಕೊಂಡು ಫಾಲ್ಗುಣದವರೆಗೆ ಬರುವಂತಹ 12 ತಿಂಗಳದೊಳಗೂ ನಾನು ಸಾಯಬಾರದು ಅಂತ ಕೇಳಿದ್ನಂತ. ನಮಗೆ ಯಾರಾದರೂ ಇಂಥದ್ದು ಸವಾಲು ಹಾಕಿದ್ರು ಅಂತಂದ್ರೆ ಒದ್ದಾಡಿಬಿಡ್ತಿದ್ವಿ ನಾವು, ಹೆಂಗೆ ಮಾಡಬೇಕು ಅಂತ. ದೇವರಂದ ಅದಕ್ಕೇನು ದೊಡ್ಡದು? ತತ್ಕ್ಷಣದಲ್ಲಿ ನರಸಿಂಹದೇವರು ಅಧಿಕ ಮಾಸವನ್ನು, ಮಲಮಾಸವನ್ನು ನಿರ್ಮಾಣ ಮಾಡಿ, ಇದು 12 ತಿಂಗಳಿನಲ್ಲಿ ಬರೋದಿಲ್ಲ, ಇದು 13ನೇ ತಿಂಗಳು ಅಂತ ಹೇಳಿ ಆ ಹಿರಣ್ಯಕಶಿಪುವನನ್ನು ಸಂಹಾರ ಮಾಡಿ ಪ್ರಹ್ಲಾದನನ್ನು ಉದ್ಧಾರ ಮಾಡಿದ್ದಾರೆ. ಪ್ರಹ್ಲಾದ ಕೈ ಮುಕ್ಕೊಂಡು ನಿಂತಿದ್ದ, ಕರೆದ, ತಲೆ ಮೇಲೆ ಕೈ ಇಟ್ಟ, ನರಸಪ್ಪ ನಿನಗೇನು ಬೇಕು ಅಂತ ಕೇಳಿದ. ಏನು ಬೇಕು ಅಂತ ಕೇಳಿದಾಗ ಪ್ರಹ್ಲಾದರಾಜರು ಹೇಳ್ತಾರೆ, ನಿನ್ನಲ್ಲಿ ಭಕ್ತಿ ಮಾಡಿದೆ, ನೀನು ದರ್ಶನ ಕೊಟ್ಟು ಸಾಕು ನನಗೆ. ಕುಮಾರಿ ವಿಜೇತಾ ಅವರು, ಅವ್ರ ತಾಯಿಯವರು ಮುಂದೆ ಬರಬೇಕು ಈ ಸೈಡಿಂದ. ಅಲ್ಲಿ ಯಾರಿದ್ದಾರೆ? ಸುಮೇಧ. ಅವ್ರನ್ನ ಮುಂದೆ ಕರ್ಸ್ಕೊಂಬ, ಈ ಸೈಡಿಂದ ಬಾ ಅಂತೇಳಿ. ಏನು ಬೇಕು ನಿನಗೆ? ಆವಾಗ ಹಿರಣ್ಯಕಶಿಪು ಹೇಳ್ತಾನೆ, ಪ್ರಹ್ಲಾದರಾಜರು ಹೇಳ್ತಾರೆ, ಎಸ್ತು ಆಶಿಷ ಆಶಾಸ್ತೆ ಸಹ ನ ಭೃತ್ಯ ಸವೈ ವಣಿಕ್ ಅಂತ ಹೇಳ್ತದೆ ಭಾಗವತ. ದೇವರನ್ನು
ಪ್ರಾರ್ಥನೆ ಮಾಡಿದ್ದಕ್ಕೆ ಅಥವಾ ದೇವರಲ್ಲಿ ಸೇವಾ ಮಾಡಿದ್ದಕ್ಕೆ ನಾನೇನಾದರೂ ಕೇಳಿಬಿಟ್ಟೆ ಅಂತೇಳಂತಂದರೆ ಐ ಆಮ್ ನೋ ಮೋರ್ ಎ ಡಿವೋಟಿ, ಐ ಆಮ್ ಎ ಬಿಸ್ನೆಸ್ ಮ್ಯಾನ್. ನಿನಗೆ ಕೇಳಿದೆ, ನಿನಗೆ ಪಂಚಾಮೃತ ಮಾಡಿಸಿದೆ, ನಿನಗೆ ಬೆಳ್ಳಿ ಕವಚ ಮಾಡಿಸಿದೆ, ನಿನಗೆ ಬೆಣ್ಣೆ ಅಲಂಕಾರ ಮಾಡಿಸಿದೆ, ನನಗಿದನ್ನು ಕೊಡು. ಇದರೊಳಗೆ ಭಕ್ತಿ ಎಲ್ಲಿ ಬಂತು? ಇದು ವ್ಯಾಪಾರ ಆಯ್ತಿಲ್ಲರಿ. ನಾನೇನು ಕೊಡ್ತೀನಿ, 50 ರೂಪಾಯಿ ಕೊಡ್ತೀನಿ, 1 ಕೆಜಿ ಅಕ್ಕಿ ಕೊಡು, ಇದು ಹಂಗಾಯಿತು ವ್ಯಾಪಾರ. ಅದಕ್ಕೆ ನನಗೇನು ಬೇಡ. ಯಾವಾಗ ಇಂಥ ಮಾತು ಅನ್ನಲ್ಲ, ಮುಂದೆ ಬರ್ರಿ. ಯಾವಾಗ ಇಂಥ ಮಾತು ಬಂತಲ್ಲ ಆವಾಗ ನರಸಿಂಹದೇವರು ಇನ್ನಷ್ಟು ಸಂಪ್ರೀತರಾಗಿ ನಿನಗೇನಾದರೂ ಕೊಡಬೇಕು ನಾನು ಕೇಳು ಅಂತ. ಚೂರು ಸೈಡ್ ಬಾಲ್ ಕೊಡ್ತಾ, ಇಲ್ಲ ಬಾ, ಇಲ್ಲ ಬಾಪ್ಪ ನೀನು, ಇಲ್ಲ. ಯಾವಾಗ ಈ ಮಾತನ್ನು ಕೇಳ್ತಾನೆ ಆಗ ಪ್ರಹ್ಲಾದರಾಜರು ಹೇಳ್ತಾರಂತೆ, ಕೂರ್ರಿ. ಅವಾಗ ಪ್ರಹ್ಲಾದರಾಜರು ಹೇಳಿದರು, ನೀನು ಕೊಡೋದಾಯಿತು ಅಂತಂದರೆ ಒಂದು ಅನುಗ್ರಹವನ್ನು ನನಗೆ ಮಾಡು. ಅದಕ್ಕಿಂತ ಮೊದಲು ಈ ಹಿಂದೆ ಮಾತಾಡೋ ಮಂದಿ ಇರ್ತದೆ ಗೊತ್ತೇನ್ರಿ, ಈ ಹಿಂದೆ ಮಾತಾಡೋ ಮಂದಿ ಈಗಷ್ಟೇ ಇದ್ದಾರೆ ಅಂತ ತಿಳ್ಕೊಬೇಡ್ರಿ. ಹಿಂದೆ ಮಾತಾಡೋ ಮಂದಿ ನರಸಿಂಹದೇವ್ರ ಕಾಲದಿಂದನೂ ಇದ್ದರು. ಅವ್ರು ಏನು ಮಾತಾಡ್ಲಿಕ್ಕೆ ಗೊತ್ತಿದ್ರು ಗೊತ್ತೇನ್ರಿ, ಹಿಂದಿಂದ ಎಷ್ಟು ಬೆರಿಕೆ ನರಸಪ್ಪ, ಅವರಪ್ಪ ಏನು ಕಮ್ಮಿ ಮಾಡ್ಯಾನ, ಬೇಕಾದಷ್ಟು ಗಳಿಸಿಟ್ಟಾನ, 3 ಲೋಕದ ಸಂಪತ್ತೆಲ್ಲನೂ ತಂದಿಟ್ಟಾನ ಪ್ರಹ್ಲಾದಗೆ. ಹೀಗಾಗಿ ನರಸಪ್ಪ ಪ್ರಹ್ಲಾದಗೇನೆ ಬೆನ್ನತ್ತಿ ನಿನಗೇನು ಬೇಕು, ನಿನಗೇನು ಬೇಕು ಅಂತ ಕೇಳಿಕತಾನ. ಅಲ್ಲೇ ಪ್ರಹ್ಲಾದನ ಬಾಜುಕ ರವಿ ಆಚಾರ್ಯ ಇದ್ದರು, ಅವ್ರಿಗೆ ಕೇಳಿದ್ರು ಅಂತಂದ್ರೆ ನಾವು ಬಹುಶಃ ಎರಡನೇ ಹಿರಣ್ಯ ಕಸಿಪು ಗೊತ್ತಲೆ ದೊಡ್ಡ ಲಿಸ್ಟ್ ಹಿಡ್ಕೊಂಡು ಅಲ್ಲಿ ಬೇಡ ಇಲ್ಲಿ ಬೇಡ ಹಂಗೆ ಬೇಕು ಹಿಂಗೆ ಬೇಕು ಎಲ್ಲ ಕೇಳ್ಕೊತಿದ್ವೋ ಏನೋ. ಪ್ರಹ್ಲಾದರಾಜರ ಸ್ವಭಾವ ಅದಲ್ಲ. ಅದೇ ಪ್ರಹ್ಲಾದರಾಜರು ವೆಂಕಟನಾಥರಾಗಿ ಅವತಾರವನ್ನು ಮಾಡಿದಾಗ ಕಡು ಬಡತನ ಬಂದರೂ ಕೂಡ ಒಂದು ದಿವಸವೂ ಕೂಡ ದೇವರ ಮುಂದೆ ನಿಂತು ನನಗೆ ತಿನ್ಲಿಕ್ಕೆ ಅನ್ನ ಇಲ್ಲ ಕೊಡು ಅಂತ ಕೇಳಿದಂತಹ ಅವರಲ್ಲರಿ ಅವರು. ಅವ್ರದ್ದು ಸ್ವಭಾವ ಅದು, ಭಕ್ತಿ ಬೇಕು ಅಂತನ್ನುವುದು ಒಂದೇ ಕೇಳಿದರು ಅವರು. ಅದಕ್ಕೆ ಅವ್ರು ಕೇಳ್ತಾರೆ, ಇನ್ನೊಮ್ಮಿಂದ ಯಾರ ಮುಂದೂ ಇದು ಬೇಕು ಅಂತ ಕೇಳಬೇಕು ಅಂತನೋ ಮನಸ್ಸು ನನಗೆ ಬರದೇ ಇರೋ ಹಂಗೆ ಮಾಡು ಅಂತ. ಆದರೆ ದೇವರದ್ದು ಒಂದು ವೈಶಿಷ್ಟ್ಯ ಏನು ಗೊತ್ತೇನ್ರಿ, ಬೇಕು ಅಂದವ್ರಿಗೆ ಹೊಟ್ಟೆ ಕೊಡೋದಿಲ್ಲ ಅವ, ಬೇಡ ಅಂದವ್ರಿಗೆ ಬಿಡುವುದಿಲ್ಲರಿ ಅವ, ಬೆನ್ನು ಹತ್ತಿ ಕೊಡ್ತಾನ. ಅದಕ್ಕೆ ನಿನಗೇನಾದರೂ ಕೇಳು ಅಂತಂದಾಗ ಪ್ರಹ್ಲಾದರಾಜರು ಅತ್ಯಂತ ಮಾರ್ಮಿಕವಾಗಿ ನರಸಿಂಹದೇವರ ಮುಂದೆ ಎರಡೂ ಕೈಗಳನ್ನು ಮುಗಿದು ಕೇಳ್ತಾರೆ, ನಾನು ನಿನ್ನಲ್ಲಿ ಪ್ರಾರ್ಥನೆ ಮಾಡೋದು ಒಂದೇ, ನೀನು ನಿನ್ನನ್ನು ದ್ವೇಷ ಮಾಡಿದವರನ್ನು ಕ್ಷಮ ಮಾಡ್ತೀ, ಆದರೆ ನಿನ್ನ ಭಕ್ತರನ್ನು ದ್ವೇಷ ಮಾಡಿದರೆ ನೀನೆಂದೂ ಕ್ಷಮ ಮಾಡೋದಿಲ್ಲ. ನಮ್ಮಪ್ಪ ನಿನ್ನನ್ನು ದ್ವೇಷ ಮಾಡಿದ್ದಾನೆ, ನಿನ್ನ ಭಕ್ತರನ್ನು ದ್ವೇಷ ಮಾಡಿದ್ದಾನೆ, ಅದಕ್ಕೆ ಅವನಿಗೆ ನರಕ ಆಗ್ತದೆ, ತಮಸ್ಸಾಗ್ತದೆ. ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ, ಅವನು ಎಷ್ಟೇ ದುಷ್ಟ ಇರಬಹುದು ಆದರೆ ನಿನ್ನ ದರ್ಶನ ಮಾಡಲಿಕ್ಕೆ ಶರೀರವನ್ನು ಕೊಟ್ಟದ್ದು ಈ ಅಪ್ಪನೇ, ಹೀಗಾಗಿ ದಯಮಾಡಿ ಅವನಿಗೆ ಅಂಧನ ತಮಸ್ಸಿಗೆ ಕಳಿಸಬೇಡ ಪರಮಾತ್ಮ, ಈ ಶರೀರ ಕೊಟ್ಟು ಉಪಕಾರ ಮಾಡಿದವನವನು ಅಂತ ಹೇಳಿದಾಗ ನರಸಪ್ಪ ಹೇಳ್ತಾನಂತೆ, ಪ್ರಹ್ಲಾದ ನಿನ್ನಂಥ ಮಗನನ್ನು ಹಡೆದಿದ್ದಕ್ಕೇನೆ ಅವರು ಮುಕ್ತರಾಗಿ ಹೋದರು ಮಹಾರಾಯ, ನಿಮ್ಮಪ್ಪ ಒಬ್ಬನೇ ಅಲ್ಲ, 7 ತಲೆಮಾರು ಮೇಲೆ 7 ತಲೆಮಾರು ಕೆಳಗೆ ಇನ್ನು ಯಾರೂ ನರಕದ ಮಾರಿ ನೋಡೋದಿಲ್ಲ, ಇದು ನನ್ನ ಅನುಗ್ರಹ ಅನ್ನುವ ಮಾತನ್ನು ಹೇಳ್ತಾನೆ. ಅದಕ್ಕೆ ಭಾಗವತ ಹೇಳ್ತದೆ, ಮಕ್ಕಳಿದ್ದರೆ ಪ್ರಹ್ಲಾದನಂತಹ ಮಕ್ಕಳಿರ್ಬೇಕಂತ, ಇಲ್ಲ ಅಂತಂದರೆ ಮಕ್ಕಳಿಲ್ದವ್ರು ಅನ್ಸ್ಕೊಂಡ್ರು ಅಡ್ಡಿ ಇಲ್ಲ, ಕೆಟ್ಟ ಮಕ್ಕಳಿಗೆ ತಂದೆ ತಾಯಿಗಳಾಗಬಾರದು ಅನ್ನುವ ಮಾತನ್ನು ಆ ಭಾಗವತ ನಮಗೆ ತೋರಿಸಿಕೊಡ್ತಾ ಇದೆ. ಹೀಗೆ ಆ ಭಾಗವತದ ಸಪ್ತಮ ಸ್ಕಂದದಲ್ಲಿ ವಿಚಿತ್ರವಾದಂತಹ ಭಗವಂತನ ಅವತಾರವಾದ ಒಂದು ಕಥೆಯನ್ನು ನಾವು ಶ್ರವಣ ಮಾಡಿದ್ದೇವೆ. 6:50ಕ್ಕೆ ನರಸಿಂಹದೇವರ ಪ್ರಾದುರ್ಭಾವ ಆಗಬೇಕಾಗಿತ್ತು. ಇಲ್ಲಿ ಬರೋಕ್ಕಿಂತ ಮೊದಲು ಒಂದು ಸ್ವಲ್ಪ ಗುಡುಗು ಮಳೆ ಬಂದು ಗೊತ್ತಂದ್ರೆ ನಿಮಗೆ ಅದು ಯಾಕೆ ಬಂತು ಅಂತಂದ್ರೆ ನರಸಿಂಹದೇವರು ಹೇಳಿ ಕಳಿಸಿದರು, ನಾನು 6:00 ಬರಲಿಕ್ಕತ್ತಿಲ್ಲ, 7:00 ಬರ್ತೀನಿ ಅಂತ ನರಸಿಂಹದೇವರು ಹೇಳಿ ಕಳಿಸಿದ್ದರಿಂದ 7:30 ನಾವು ಇಲ್ಲಿ ಕಾದಿದ್ದೇವೆ. ನರಸಿಂಹದೇವರ ಒಂದು ವಿಶಿಷ್ಟವಾದಂತಹ ಪ್ರಾದುರ್ಭಾವೋತ್ಸವದ ಕಥೆಯನ್ನು ನಾವು ಇಲ್ಲಿ ಕೇಳಿದ್ದೇವೆ. ಇನ್ನು ಅಲ್ಲಿ ನರಸಿಂಹದೇವರನ್ನು ತೊಟ್ಟಲಿಗೆ ಹಾಕುವ ಕ್ರಮ ಇದೆ. ತತ್ಪೂರ್ವದಲ್ಲಿ ನಾವೆಲ್ಲರೂ ಹೆಮ್ಮೆ ಪಡುವಂತಹ ಒಂದು ಸಂಗತಿ, ನಾವು ಅದನ್ನು ಎಷ್ಟು ಸಲ ಅದನ್ನು ಸೆಲೆಬ್ರೇಟ್ ಮಾಡಿದರೂ ಕಮ್ಮಿ, ಎಷ್ಟು ಸಲ ಅದನ್ನು ಹೇಳಿದರೂ ಕಮ್ಮಿ. ಒಂದು ಮಾತು ಮಾತ್ರ ಸ್ಪಷ್ಟ,
ದೈವ ಅನುಗ್ರಹ ಇವು ಎರಡು ನಮ್ಮ ಜೊತೆಗೆ ಇತ್ತು ಅಂಥೇಳಂತಂದರೆ ಮನುಷ್ಯ ಏನು ಬೇಕಾದ್ದನ್ನು ಸಾಧನ ಮಾಡಬಹುದು ಅಂತನ್ನುವುದಕ್ಕೆ ನಮ್ಮ ವಿಜೇತ ಹೊಸಮನಿ ಅವರೇ ಇಲ್ಲಿ ಕಾರಣರಾಗಿದ್ದಾರೆ. ನಮ್ಮ ಅಪೇಕ್ಷಾ 23ನೇ ತಾರೀಕು ಅವರನ್ನು ಕರೆಸಿ ಅವರ ಕಡೆಯಿಂದ 4 ಹಿತನುಡಿಗಳನ್ನು ಹೇಳಿಸಿ ಈಗಿನ ಯಂಗ್ ಜನ್ರೇಷನ್ಗಳಿಗೆ ಅವರೊಬ್ಬರು ರೋಲ್ ಮಾಡಲ್, ಅವರಿಂದ ಪ್ರೇರಿತರಾಗಿ ಎಲ್ಲರೂ UPS ಮಾಡಲಿಕ್ಕೆ ಪ್ರೇರಿತರಾಗಬೇಕು ಅಂತನ್ನುವುದು ನಮ್ಮ ಅಪೇಕ್ಷಾ ಇತ್ತು. ಆದರೆ ಒಂದು ಮಾತು ಈ ಪ್ರಸಂಗದಲ್ಲಿ, ನರಸಿಂಹ ಜಯಂತಿಯ ಪರ್ವಕಾಲದಲ್ಲಿ ಇಲ್ಲಿ ಬಂದಿರುವಂತಹ ಎಲ್ಲ ಹುಡುಗರಿಗೆ, ಯುವಕ ಯುವತಿಯರಿಗೆ ನಾನು ಕೇಳಿಕೊಳ್ಳೋದೇನು ಅಂತೇಳಂತಂದರೆ, ಶ್ರದ್ಧೆಯಿಂದ ನೀವು ಅಧ್ಯಯನ ಮಾಡಿದ್ದೇ ಆಯಿತು ಅಂತಂದರೆ, ನಿಮ್ಮ ಅವ್ವ ಅಪ್ಪನ ಪುಣ್ಯ ನಿಮ್ಮ ಜೊತೆಗೆ ಇದ್ದದ್ದೇ ಖರೆ ಆಯಿತು ಅಂಥೇಳಂತಂದರೆ, ಯಾವುದು ಬೇಕಾದರೂ ಸಾಧನ ಮಾಡ್ಬೋದು ಅಂತನ್ನೋದಕ್ಕೆ ನಮ್ಮ ವಿಜೇತ ದಯಮಾಡಿ ಇಲ್ಲಿ ಬರ್ಬೇಕು. ನಮ್ಮ ವಿಜೇತ ಅವರು ಒಂದು ಕುರ್ಚಿ ಕೊಡ್ರಿ, ಒಂದು ಕುರ್ಚಿ ಕೊಡ್ರಿ. ನಮ್ಮ ವಿಜೇತ ಅವರೇ ಅದಕ್ಕೆ ಸಾಕ್ಷಿಗಳಾಗಿದ್ದಾರೆ. ಎಷ್ಟು ಹೆಮ್ಮೆಯ ವಿಷಯ ಇದು. ಬಂದವರು ಅವರ ತಂದೆ ತಾಯಿ, ಅವರ ಅಜ್ಜಿನೂ ಬಂದಾರ, ಅಲ್ಲಿ ಹಿಂದೆ ಕೂತಿದ್ರು, ಕೂಡು ಅಲ್ಲಿ ಹಿಂದೆ ಕೂತಿದ್ರು. ಅಷ್ಟು ಮಂದಿ, ಸಾವಿರಾರು ಮಂದಿ ಒಳಗೆ ಅವರನ್ನು ಕರೆದು ಮುಂದೆ ಕರೆಸ್ಕೊಳ್ಳುವ ಹಂಗೆ ಮಾಡಿದ್ದು ಯಾವುದು? ಅವರ ಸಾಧನ. ಇಷ್ಟು ಮಂದಿ ಒಳಗೆ ಮೇಲೆ ಬರೋ ಹಂಗೆ ಮಾಡಿದ್ದೇನು? ಅವರ ಶ್ರದ್ಧ. ಇವರೇನು ವಿಜೇತ ಹೊಸಮನಿ ಅವರಿದ್ದಾರೆ, ಯಾಕೆ ಇಷ್ಟು ಇವ್ರ ಬಗ್ಗೆ ಹೇಳ್ತೀನಿ ಅಂತಂದರೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೇಪರ್ನಲ್ಲಿ ನೀವೆಲ್ಲರೂ ಗಮನಿಸಿರಬಹುದು, UPSC ಎಕ್ಸಾಮಿನಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ನಲ್ಲಿ 100ನೇ ರ್ಯಾಂಕ್. ಲಕ್ಷಾವಧಿ ಜನ ಬಂದಿರ್ತಾರಲ್ಲಿ, ಲಕ್ಷಾವಧಿ ಜನ ಬಂದಿರ್ತಾರೆ, ಅಂಥದ್ರೊಳಗೆ 100ನೇ ರ್ಯಾಂಕ್ ಬಂದಿದ್ದಾರೆ ಅಂತೇಳಂತಂದರೆ ಮೊದಲನೆಯದ್ದು ಅದು ಹೆಮ್ಮೆ ಪಡುವ ವಿಚಾರ. ಎರಡನೇದ್ದು ವಿಚಾರ ಏನು ಅಂತೇಳಂತಂದರೆ, ಅಷ್ಟ ರ್ಯಾಂಕ್, ದೊಡ್ಡ ರ್ಯಾಂಕ್ ಬಂದರೂ ಕೂಡ ಅಂದರೆ ನಾವು ಭಾಳ ಮಂದಿಗೆ ಕಲ್ಪನಾ ಅದನ್ನೋ ಇಲ್ಲೋ ಗೊತ್ತಿಲ್ಲ, ನಾವು 3rd ರ್ಯಾಂಕ್ ಬಂದೀವಿ ಆದರೂ ನಮಗೇನು ಅನ್ವಲ್ರು, ನೀವು 100 ರ್ಯಾಂಕ್ ಬಂದವರಿಗೆ ಹಿಂಗೆ ಮಾಡ್ಲಿಕ್ಕತ್ತಿರಲ್ಲ ಅಂಥೇಳಿ. 8-10 ಲಕ್ಷ ಜನ ಕೂತವರೊಳಗೆ 100 ಬರೋದು ಅಂತೇಳಂತಂದರೆ ಇದು 1st ರ್ಯಾಂಕ್ ಬರೋಕ್ಕಿಂತ ಹೆಚ್ಚಿಂದೇ. ಅದು ಅಂತಹ ಸಾಧನೆ ಮಾಡ್ಯಾರ. ಉಳಿದ ಯಾವ ಹವ್ಯಾಸಗಳು ಅವ್ರನ್ನು ಮಾಡಲಿಲ್ಲ, ನಾನು ನೋಡಿಲ್ಲ. ನಮ್ಮ ಹುಡುಗರಿಗೆಲ್ಲ ಹೇಳ್ತಿರ್ತೇನೆ ನಾನು, ಮೊಬೈಲ್ ಹಿಡ್ಕೊಂಡು ಕೂತ್ರು ಅಂತೇಳಂತಂದರೆ ಬಾಜೂಕ ಯಾರು ಬಂದರೂ ಹೋದರು ಅಂತನ್ನುವುದು ಕಲ್ಪನಾ ಇರೋದಿಲ್ಲ. ಅಕ್ಷರಶಃ ಈ ಎಷ್ಟು ವರ್ಷ, 6 ವರ್ಷ ಆಗಿರೋದು, 5 ವರ್ಷ ಆ ಹೆಣ್ಮಗಳು ತಪಸ್ಸು ಮಾಡಿದಂಗೆ ಮಾಡಿ ನಾವು ದೇವರನ್ನು ಒಲಿಸಿಕೊಂಡ ಹಾಗೆ UPSC ಕ್ಲಿಯರ್ ಮಾಡಿದಂತಹ ಅವರು ಮಾಡಿದ್ದಾರೆ. ಇದು ಯಾರಾದರೂ ಮನಸ್ಸು ಮಾಡಿದರೆ ಆಗಬಹುದು. ದಯಮಾಡಿ ಆ ಪ್ರಯತ್ನವನ್ನು ಎಲ್ಲರೂ, ಈ ಆಸೆಯನ್ನು ಇಟ್ಕೊಳ್ಳ್ರಿ, ಎಲ್ಲರೂ ಈ ಪ್ರಯತ್ನವನ್ನು ಮಾಡಿರಿ. 99% ನಿಮ್ಮ ಪ್ರಯತ್ನವಿರಲಿ, 1% ದೈವ ಇರಲಿ, ಎರಡೂ ಕೂಡ್ತು ಅಂತೇಳಂತಂದರೆ 100% ನಾವು UPS ಕ್ಲಿಯರ್ ಮಾಡಲಿಕ್ಕೆ ಆಗ್ತದೆ. ನಾಳೆ ನಮ್ಮ ವಿಜೇತ ಅವರು ಯಾವುದೋ ಒಂದು ಜಿಲ್ಲೆಗೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗಿದಾಗ, ನಾವು ಆ ಡಿಸ್ಟ್ರಿಕ್ಕಿಗೆ ಹೋದಾಗ ನಮ್ಮ ಹುಬ್ಬಳ್ಳಿಯವರು ಬರ್ರಿ ಅಂಥೇಳಿ ನಮ್ಮ ಬಗ್ಗೆ ಒಂಚೂರು ಕಾಳಜಿಯಿಂದ ಅವರು ನಮ್ಮನ್ನು ನೋಡಿ ನಮ್ಮನ್ನು ಮಾತಾಡಿಸಿದ್ರು ಅಂತಂದರೆ ನಮಗೆ ಅದೇ ಹೆಮ್ಮೆ. ಮಾತಾಡಿಸಿದ್ರು ಅಂದರೆ ಅಂತ ಸುಮ್ಮನೆ ಹಾಸ್ಯಕ್ಕಾಗಿ ಹೇಳಿದ್ದು. ಡೌನ್ ಟು ಅರ್ತ್ ಹೆಣ್ಮಗಳು, ಎಂದಿಗೂ ದೊಡ್ಡ ಧ್ವನಿಯಿಂದ ಮಾತಾಡಿದ್ದು ನೋಡಿಲ್ಲ. ರಿಸಲ್ಟ್ ಇವತ್ತು ಬಂದದ, ನರಸಪ್ಪಗೆ ಬಂದು ನೈವೇದ್ಯ ಪೇಡೆ ನೈವೇದ್ಯ ಮಾಡಿಸ್ಕೊಂಡು ಹೋಗ್ಯಾರ. ಮರು ದಿವಸ ಯಾವ ಟೈಮಕ್ಕೆ ನರಸಪ್ಪಗೆ ದರ್ಶನಕ್ಕೆ ಬರಬೇಕಲ್ಲ ತಾಯಿ ಮಗಳು ಕೂಡಿ, ಮತ್ತು ಅದೇ ಪ್ರಕಾರ ಅದಕ್ಕಿಂತ ಮೊದಲು 108 ಚಾನೆಲ್ಗಳು ಬಂದು ಅವ್ರನ್ನ ಇಂಟರ್ವ್ಯೂ ಮಾಡಿ ಹೋಗಿದ್ದು. ನಾನು ಅಂದ್ಕೊಂಡೆ ಇನ್ನು ಇಷ್ಟೆಲ್ಲ TV ಒಳಗೆ ಬಂದಾರ ಅಂಥೇಳಿ ಅಂತಂದರೆ ನಾಳೆ ಬಂದಾಗ ಏನೋ ವ್ಯತ್ಯಾಸ ಆಗ್ತದಂತ. ಏನು ವ್ಯತ್ಯಾಸ ಇಲ್ಲ. ರ್ಯಾಂಕ್ ಅನೌನ್ಸ್ ಆಗೋಕ್ಕಿಂತ ಮೊದಲಿನ ವಿಜೇತಾನೇ, ರ್ಯಾಂಕ್ ಆದಮೇಲಿನ ವಿಜೇತಾನೂ ಇದ್ದಾಳೆ ಅಂದಮೇಲೆ DC ಆದಮೇಲಿನ ವಿಜೇತಾನೂ ಹಿಂಗೆ ಇರ್ತಾರ ಅಂತ ಅನ್ನೋ ಅದರೊಳಗೆ ಎರಡನೇ ಮಾತಿಲ್ಲ. ಹೀಗೆ ಅವರಿಗೆ ಉತ್ತರೋತ್ತರ ಅಭಿವೃದ್ಧಿ ನರಸಿಂಹದೇವರು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ
ಒಂದು ಎರಡು ಮಾತುಗಳನ್ನು, ಇದು ನಿಮ್ಮ ಯು ಪಿ ಎಸ್ ಸಿ ಪರೀಕ್ಷಾದೊಳಗೆ ಇರ್ತದೋ ಇಲ್ಲೋ ಗೊತ್ತಿಲ್ಲ, ನಿಮಗೇನು ಹೇಳಬೇಕಾಗ್ಯದ ಅದನ್ನು ಎರಡೇ ನಿಮಿಷದಾಗ ಹೇಳಬೇಕು ಅಂತ ಅನ್ನೋದು ಇದು ಒಂದು ಪ್ರಶ್ನೆ. ಅವರೇನು ಪರೀಕ್ಷೆ ಮಾಡ್ಯಾರ ಅದರೊಳಗೆ ಇದು ಒಂದು ಪ್ರಶ್ನೆ ಅಂತ ತಿಳಿದು ಇದನ್ನು ಹೇಳಬೇಕು ಅಂತ ದಯಮಾಡಿ ಎರಡು ನಿಮಿಷದಲ್ಲಿ ಕಾರ್ಯಕ್ರಮ ಮುಗೀತದೆ. ಇದು ನಾವೆಲ್ಲರೂ ಹೆಮ್ಮೆ ಪಡುವಂತಹ ವಿಚಾರ. ದಯಮಾಡಿ ಶಾಂತ ರೀತಿಯಿಂದ ಕೊಡಬೇಕು. ಎಲ್ಲರಿಗೂ ನಮಸ್ಕಾರ. ನರಸಿಂಹ ಜಯಂತಿ ದಿನ ನಾನಿಲ್ಲಿ ಬಂದು ನಮ್ಮ ತಂದೆ ತಾಯಿ ಅಜ್ಜಿ ಮುಂದೆ ಆಚಾರ್ಯ ಅವರು ನನ್ನ ಬಗ್ಗೆ ಹೇಳಿ ಅಭಿನಂದನೆ ತೋರಿಸಿ ಆಶೀರ್ವಾದ ಮಾಡಿದ್ದಕ್ಕೆ ನನ್ನ ದೊಡ್ಡ ಅದೃಷ್ಟ ಅಂತ ಅಂದ್ಕೊಳ್ತಿದ್ದೀನಿ. ಸೊ ಒಂದನೇದಾಗಿ ಎಲ್ಲರಿಗೂ ಧನ್ಯವಾದ. ಎರಡೇ ನಿಮಿಷದಲ್ಲಿ ಹೇಳಬೇಕು ಅಂತಂದರೆ ಇಲ್ಲಿ ಸುಮಾರು ಜನ ಮಕ್ಕಳಿದ್ದಾರೆ, ಆಮೇಲೆ ತಂದೆ ತಾಯಿ ಇದ್ದೀರಿ. ಸೊ ಎಲ್ಲರಿಗೂ ತಮ್ಮ ಮಕ್ಕಳು ಸಕ್ಸಸ್ಫುಲ್ ಆಗಬೇಕು ಅನ್ನೋದೇ ಒಂದು ಇಂಟೆನ್ಷನ್ ಇರ್ತದೆ. ಆದರೆ ಸಕ್ಸಸ್ಫುಲ್ ಅನ್ನೋದು ಏನು ಅಂತ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಸೊ ಈಗಿನ ಮಕ್ಕಳಲ್ಲಿ ಅಪಾರ್ಚುನಿಟಿ ಸಾಕಷ್ಟು ಇದೆ. ಅವರೆಲ್ಲ ನಮಗಿಂತ ಎಲ್ಲರೂ ಶಾಣೆ ಇರ್ತಾರೆ, ಅವ್ರ ಮೊಬೈಲ್ನಿಂದನೇ ಎಲ್ಲ ಕಲ್ಕೊಂಡ್ಬಿಡ್ತಾರೆ. ಸೊ ಅವ್ರಿಗೆ ಒಂದು ಮಾರ್ಗದರ್ಶನ ಕೊಡೋದಷ್ಟೇ ಬಾಕಿ ಇರುತ್ತೆ. ಸೊ ಮಕ್ಕಳಿಗೂ ಕೂಡ ಅದೇ ಥರ ಸ್ಕೂಲ್ನಲ್ಲಿ ಅವ್ರು ಕಲಿತಾ ಇರ್ತಾರೆ, ಆದರೆ ಸ್ಕೂಲ್ನಿಂದ ಹೊರತಾಗಿನೂ ತಮ್ಮದೊಂದು ಜವಾಬ್ದಾರಿ ಅಂತ ಇರುತ್ತೆ. ಸೊ ತಂದೆ ತಾಯಿ ಪ್ರತಿ ಜವಾಬ್ದಾರಿ, ನಮ್ಮ ಸಮಾಜದ ಪ್ರತಿ ಜವಾಬ್ದಾರಿ, ಆಮೇಲೆ ದೇಶದ ಪ್ರತಿ ಜವಾಬ್ದಾರಿ. ಸೊ ಇದನ್ನೆಲ್ಲ ಅವ್ರಿಗೆ ನಾವು ಹೇಳಿಕೊಟ್ರೆ ಅವ್ರಿಗೂ ನಾವೇನು ಮಾಡಬಹುದು ಅಂತ ಒಂದು ಕಲ್ಪನೆ ತಲೆಯಲ್ಲಿ ಬರುತ್ತೆ. ಸೊ ಯು ಪಿ ಎಸ್ ಸಿ ಆಮೇಲೆ ನಾಗರಿಕ ಸೇವಾ ಪರೀಕ್ಷೆ ಅಂದಾಗ ಅದರಲ್ಲಿ ವರ್ಕ್ ಏನಿರುತ್ತೆ ಅಂತ ಸಾಕಷ್ಟು ಜನರಿಗೆ ಗೊತ್ತಿರಲ್ಲ. ಎಸ್ಪೆಷಲಿ ನಾರ್ತ್ ಕರ್ನಾಟಕದಲ್ಲಿ ಇದರ ಬಗ್ಗೆ ಅವೇರ್ನೆಸ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಮಾರ್ಗದರ್ಶನ ನಾವು ಕೊಟ್ವಿ ಅಂತಂದರೆ ಈ ಪರೀಕ್ಷೆ ನಾವು ಸುಲಭವಾಗಿ ಪಾಸ್ ಆಗ್ಬೋದು. ಆಮೇಲೆ ಎಲ್ಲ ಮಕ್ಕಳಿಗೂ ಒಂದೇನು ಹೇಳ್ತೀನಿ ಅಂದರೆ ನೀವು ಯಾವುದೇ ಕ್ಲಾಸ್ನಲ್ಲಿರಲಿ ಅಥವಾ ಡಿಗ್ರಿನಲ್ಲಿರಲಿ ನೀವು ಶ್ರದ್ಧೆಯಿಂದ ಅಭ್ಯಾಸ ಮಾಡಿರಿ. ಯಾಕಂದರೆ ನೀವು ನಾಲೆಜ್ ಎಷ್ಟು ಕಳಿಸ್ತೀರ ಅದು ನಿಮ್ಮನ್ನು ಮುಂದೆ ಕರ್ಕೊಂಡು ಹೋಗುತ್ತೆ. ಶ್ರದ್ಧೆ ಜೊತೆಗೆ ಒಂದು ವಿನಯ ಇರಲಿ, ಆಮೇಲೆ ನಿಮ್ಮ ಜವಾಬ್ದಾರಿನ ಯಾವುದೇ ಕಾರಣಕ್ಕೂ ಮರಿಬೇಡ್ರಿ. ಆಮೇಲೆ ನಾನು ಅಮ್ಮ ಕೂಡ ಇಲ್ಲಿ ದಿನ ದೇವಸ್ಥಾನಕ್ಕೆ ಬರ್ತಿದ್ವಿ, ಆವಾಗ ಮನಸ್ಸಿಗೆ ಸಿಗೋ ಒಂದು ಧೈರ್ಯ ಮತ್ತು ಶಾಂತಿ ಏನಿರುತ್ತೆ ಅದು ತುಂಬ ಮುಖ್ಯವಾಗುತ್ತೆ, ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ. ಸೊ ನಾವು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ರೂ ನಮ್ಗೆ ಪ್ರತಿಯೊಂದು ಸ್ಟೇಜ್ನಲ್ಲಿನೂ ದೇವರ ಅನುಗ್ರಹ, ತಂದೆ ತಾಯಿ, ಗುರು ಹಿರಿಯರ ಆಶೀರ್ವಾದ ಇದ್ರೂ ನಮ್ಗೆ ಸಕ್ಸಸ್ಫುಲ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಬರೀ ಪ್ರಯತ್ನದಿಂದ ಸಾಧ್ಯ ಇಲ್ಲ. ಹಾಗಂತ ಪ್ರಯತ್ನ ಬಿಡಬಾರ್ದು, ಎರಡನ್ನೂ ನಾವು ಜೊತೆ ಜೊತೆಗೆ ತಗೊಂಡು ಹೋಗಬೇಕು. ಇಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೀನಿ. ಮುಂದಿನ ನರಸಿಂಹ ಜಯಂತಿಗೆ ನಮ್ಮ ಡಿ ಸಿ ಮೇಡಮ್ ಕಡೆಗೆ ಒಂದು ಪರ್ಮಿಷನ್ ಕೇಳ್ತಾ ಇದ್ದೀವಿ. ಆ ನರಸಿಂಹ ಜಯಂತಿಯ ಸಮಯಕ್ಕೆ ನಿಮ್ಮದೇ ಒಂದು ಎಕ್ಸ್ಕ್ಲೂಸಿವ್ ಆದಂತಹ ಒಂದು ದಿವಸ ನಿಮ್ಮ ಕಾರ್ಯಕ್ರಮವನ್ನು ಇಡ್ತೀವಿ. ಇಂತಹ ಮಾರ್ಗದರ್ಶನ ನಮ್ಮ ಯುವಕ ಯುವತಿಯರಿಗೆ ನಿಮ್ಮಿಂದ ಇನ್ನೂ ಸಾಕಷ್ಟು ಸಿಗಬೇಕಾಗಿದೆ. ಬರೀ ಯುವಕ ಯುವತಿಯರಷ್ಟೇ ಅಲ್ಲ, ಯಾರ್ಯಾರು ಡಿಗ್ರಿ ಮಾಡಿರಿ ಅವರು ಕೂಡ ಇದರ ಪ್ರಯತ್ನವನ್ನು ಮಾಡಬಹುದು. ಮುಂದಿನ ನರಸಿಂಹ ಜಯಂತಿಗೆ ಒಂದು ದಿವಸ ಸಂಪೂರ್ಣ ನಮ್ಮ ಕುಮಾರಿ ವಿಜೇತಾ ಅವರ ಒಂದು ಸಂವಾದದ ಕಾರ್ಯಕ್ರಮ, ಪ್ರಶ್ನೆ ನಮ್ಮದು ಉತ್ತರ ಅವ್ರದ್ದು, ಎಲ್ಲರಿಗೂ ಮಾರ್ಗದರ್ಶಕವಾಗಿ ಅದು ಇರ್ತದೆ. ಬಹಳ ಕಷ್ಟ ಅಪಾಯಿಂಟ್ಮೆಂಟ್ ಸಿಗೋದು. ಈಗ ನಾವು 23ನೇ ತಾರೀಕು ಮಾಡಬೇಕು ಅಂತ ಇಟ್ಕೊಂಡಿದ್ವಿ, ಆದರೆ 23ನೇ ತಾರೀಕು ಯಾವುದೋ ಒಂದು ನ್ಯಾಷನಲ್ ಲೆವೆಲ್ದಲ್ಲಿ ಬೆಂಗಳೂರಿನಲ್ಲಿ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ನಮ್ಮ ಪಾಳೆ ಹತ್ತಿದ್ದೇ ದೊಡ್ಡದು. ನಮ್ಮ ನರಸಪ್ಪನ ಮೇಲೆ ಅವರಿಗೆ ವಿಶೇಷವಾದ ಭಕ್ತಿ ಅದ ಅನ್ನೋದಕ್ಕೆ ಅದು ನಡೆದಿದ್ದೇ ಹೊರತಾಗಿ ನಮ್ಮ ಕಡೆಯಿಂದ ಅದು ಸಾಧ್ಯವಾಗ್ತಾ ಇರಲ್ಲ. ಅವರಿಗೆ ನಾವು ಏನು ಕೊಡಲಿಕ್ಕೂ ಸಾಧ್ಯ ಇಲ್ಲ. ಅವರ ತಂದೆ ತಾಯಿಯವರು ಮಾಡಿದಂತಹ ತ್ಯಾಗ, ನೀನು ಕಲಿ ನಾವು ನಿಂದ ಹಿಂದಿದ್ದೇವೆ. ಪ್ರತಿ ತಂದೆ ತಾಯಿಗಳು ಇದನ್ನು ಮನಸ್ಸಿನೊಳಗೆ ಇಟ್ಕೊಳ್ರಿ. ಹುಡುಗರು ಕಲಿಬೇಕು ಅಂತಿದ್ದಾಗ ಏನು ಮಾಡ್ತೀವೋ ಕಲಿತು ನಮ್ಮ ಜೊತೆಗೆ ಬಂದುಬಿಡು ಅನ್ನಲಿಲ್ಲ. ಅವರವ್ವ ಅಪ್ಪ ಎಷ್ಟು ಸಲ ಸಾಧ್ಯವಾಗ್ತದೆ ಅಷ್ಟು ಸಲ ಅವಳಿಗೆ ಪ್ರೋತ್ಸಾಹವನ್ನು ಕೊಟ್ಟು ಕಲಿಸಿದ್ದರಿಂದ ಇವತ್ತು ಅವರಿಗೂ ಹೆಮ್ಮೆ. ನನ್ನ ಮಗಳು ಡಿ ಸಿ ಅಂತ ಹೇಳ್ಕೊಳ್ಬೇಕು ಅಂತಂದರೆ ಯಾವ ತಂದೆ ತಾಯಿಗೆ ಮಹತ್ವ ಅನಿಸೋದಿಲ್ಲರಿ. ಅಂತಹ ಭಾಗ್ಯ ಅವರಿಗೆ ಸಿಕ್ಕಿದೆ ಅಂಥೇಳಿ ಅಂತಂದರೆ ಇದು ಪ್ರತಿಯೊಬ್ಬ ತಂದೆ ತಾಯಿಗಳು ಕೂಡ ಇದನ್ನೊಂದು ಕನಸು ಇಟ್ಕೊಳ್ಳ್ರಿ. ನರಸಿಂಹ ಜಯಂತಿಯ ಈ ಶುಭ ಸಂದರ್ಭದಲ್ಲಿ ಯಾರ್ಯಾರ ಮನೆಯೊಳಗೆ ಸಣ್ಣ ಸಣ್ಣ ಹುಡುಗರು ಇದ್ದಾರೆ ಎಲ್ಲರೂ ಈ ಕನಸು ಕಾಣಲಿಕ್ಕೆ ಇವತ್ತಿನಿಂದ ಪ್ರಾರಂಭ ಮಾಡಿರಿ. ಆ ನರಸಿಂಹದೇವರ ಅನುಗ್ರಹದಿಂದ ವಿಜೇತಾಳ ಸ್ಫೂರ್ತಿಯಿಂದ ಎಲ್ಲರೂ ವಿಜೇತರಾಗಲಿ ಅಂತ ನಾವು ಈ ಪ್ರಸಂಗದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಕುಮಾರಿ ವಿಜೇತಾ ಅವರಿಗೆ ಹಾಗೂ ಅವರ ತಂದೆ ತಾಯಿಗಳಿಗೆ ನರಸಿಂಹ ದೇವಸ್ಥಾನದ ವತಿಯಿಂದ ಹಾಗೂ ನೆರೆದಂತಹ ಸಮಗ್ರ ಭಗವದ್ಭಕ್ತರ ವತಿಯಿಂದ
ಒಂದು ಸಫಿ ನೆನಪಿನ ಕಾಣಿಕೆಯನ್ನು ಹಾಗೂ ಅವರ ತಂದೆಯವರಿಗೆ ರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ, ಸ್ವೀಕಾರ ಮಾಡಬೇಕು. ಹಾಕಿ ಮಂಗಳಾರತಿಯನ್ನು ಮಾಡಿ ನರಸಿಂಹದೇವರಿಗೆ ವಿಶೇಷವಾದಂತಹ ಅಭಿಷೇಕಾದಿಗಳು ಪ್ರಾರಂಭವಾಗ್ತವೆ. ನರಸಿಂಹದೇವರನ್ನು ತೊಟ್ಟಲಿಗೆ ಹಾಕಿದ ನಂತರ ಸಾಮೂಹಿಕವಾದಂತಹ ಸಂಕಲ್ಪವನ್ನು ಮಾಡಿಸಲಾಗ್ತದೆ. ಭಗವದ್ಭಕ್ತರು ದಯಮಾಡಿ ಇಲ್ಲಿ ಹಾಗೇ ನಿಂದಿರಬೇಡ್ರಿ, ಪ್ರದಕ್ಷಿಣೆ ಮಾಡಿ ಮುಂದೆ ಹೋಗ್ತಾ ಬರ್ರಿ. ಒಂದು ಸಲ ಬಂದು ಪ್ರದಕ್ಷಿಣೆ ಮಾಡಿ ಅಲ್ಲಿ LED ತಾವು ನೋಡಿ ಅಲ್ಲೇ ದರ್ಶನವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇನ್ಮೇಲೆ ನರಸಿಂಹದೇವರನ್ನು ತೊಟ್ಟಿಲಿನಲ್ಲಿ ಹಾಕಿ ಷೋಡಶೋಪಚಾರ ಪೂಜೆಯನ್ನು ಮಾಡಲಾಗಿದೆ. ನರಸಿಂಹದೇವರನ್ನು ಈಗ ತೂಗುವ ಒಂದು ಕಾರ್ಯಕ್ರಮ, ತೊಟ್ಟಿಲಿನಲ್ಲಿ ತೂಗುವ ಕಾರ್ಯಕ್ರಮವಿದೆ. ತತ್ಪೂರ್ವದಲ್ಲಿ ನರಸಿಂಹದೇವರನ್ನು ತೊಟ್ಟಿಲಿಗೆ ತೂಗಿದ ನಂತರ ಅಲ್ಲಿ ಪರಮ ಪೂಜ್ಯ ಸತ್ಯಾತ್ಮತೀರ್ಥರಿಂದ ಪ್ರತಿಷ್ಠಾಪಿತರಾಗಿರ್ತಕ್ಕಂತಹ ತ್ರಿನೇತ್ರ ಶ್ರೀ ಲಕ್ಷ್ಮೀ ನರಸಿಂಹದೇವರಿಗೆ 108 ಕಲಶದಿಂದ ಅಭಿಷೇಕ ಪ್ರಾರಂಭವಾಗ್ತದೆ. ಸಂಕಲ್ಪವನ್ನು ಮಾಡಿಸಲಾಗ್ತದೆ. ದಯಮಾಡಿ ಎಲ್ಲರೂ ನಿಮ್ಮ ನಿಮ್ಮ ಬಲಗಿವಿಯನ್ನು ಹಿಡ್ಕೊಳ್ಬೇಕು. ಪ್ರಾರ್ಥನಾ ಮಾಡ್ಕೊಳ್ಳಿ. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ದುಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. ಶ್ರೀ ಗೋವಿಂದ ಗೋವಿಂದ ಶ್ರೀಮದ್ಭಗವತೋ ಮಹಾಪುರುಷಸ್ಯ ವಿಷ್ಣುರಾಜ್ಞೆಯ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣಾ ದ್ವಿತೀಯ ಪರಾರ್ಧೇ ಶ್ರೀ ಶ್ವೇತವರಾಹ ಕಲ್ಪೇ ವೈವಸ್ವತಮನ್ವಂತರೆ ಕಲಿಯುಗೇ ಭರತವರ್ಷೇ ಭರತಖಂಡೇ ಜಂಬೋದ್ದೀಪೇ ದಂಡಕಾರಣ್ಯೇ ದೇಶೇ ಗೋದಾವರ್ಯಾಃ ದಕ್ಷಿಣೇತೀರೇ ಶಾಲಿವಾಣಿಜ್ಗೆ ಬೌದ್ಧಾವತಾರೇ ರಾಮಕ್ಷೇತ್ರೇ ಅಸ್ಮಿನ್ ವರ್ತಮಾನೇನ ಚಾಂದ್ರಮಾನೇನ ಶ್ರೀ ಕ್ರೋಧೀನಾಮ ಸಂವತ್ಸರಸ್ಯ ಉತ್ತರಾಯಣೇ ವಸಂತ ಋತೌ ವೈಶಾಖ ಮಾಸೇ ಶುಕ್ಲಪಕ್ಷೇ ಅದ್ಯ ತ್ರಯೋದಶ್ಯಾಂ ತಿಥೌ ಅದ್ಯ ವಾಸರಃ ವಾಸರಸ್ತು ಭೌಮವಾಸರಯುಕ್ತಾಯಾಂ ಸ್ವಾತಿನಕ್ಷತ್ರೇ ಶುಭಯೋಗೇ ಶುಭಕರಣೇ ಏವಂ ಗುಣವಿಶೇಷಣ ವಿಶಿಷ್ಟಾಯಾಂ ಶುಭತಿಥೌ ಶ್ರೀಮದ್ಧನುಮದ್ಭೀಮಮಧ್ವಾತ್ಮಕ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರೇರಣೆಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರೀತ್ಯರ್ಥಂ. ಯಾರ್ಯಾರು ಯಾವ ಯಾವ ಸೇವೆಯನ್ನು ಮಾಡಿದ್ದೀರಿ, ಒಂದು ಸಲ ಕಣ್ಣು ಮುಚ್ಚಿ ಆ ಸೇವೆಯನ್ನು ಹೇಳ್ಕೊಳ್ರಿ ಮನಸ್ಸಿನಲ್ಲಿ. ಯಾರು
ಸಂಪೂರ್ಣ ನರಸಿಂಹ ಜಯಂತ್ಯುತ್ಸವ ಸೇವಾ, ನರಸಿಂಹ ಜಯಂತ್ಯುತ್ಸವ ಸೇವಾ, ಸರ್ವ ಸಮರ್ಪಣ ಸೇವಾ, ಅನ್ನದಾನ ಸಹಿತ ಸರ್ವ ಸೇವಾ, ನೂತನ ವಸ್ತ್ರ ಸಮರ್ಪಣ ಸೇವಾ, ರಜತ ಕವಚ ಸಮರ್ಪಣ ಸೇವಾ, ಜ್ಞಾನಸತ್ರ ಸೇವಾ, ಅಲಂಕಾರ ಸೇವಾ, ತೊಟ್ಟಿಲೋತ್ಸವದ ಸೇವಾ, ನೈವೇದ್ಯ ಸೇವಾ, ವಿಶೇಷ ಪಂಚಾಮೃತ ಸೇವಾ, ಸಾಮೂಹಿಕ ಕುಂಕುಮಾರ್ಚನ ಸೇವಾ, ಅನ್ನದಾನದ ಸೇವಾ, ಅರ್ಚನೆ ಸೇವಾ, ಇದು ಇಲ್ಲಿ ಕೊಟ್ಟಂತಹ ಸೇವೆಗಳಾದರೆ, ಇದಲ್ಲದೇ ಧಾನ್ಯ ರೂಪದಿಂದ ಸಾಕಷ್ಟು ಜನ ತಾವು ಸೇವೆಯನ್ನು ಮಾಡಿದ್ದೀರಿ. 1 ಕೆಜಿ ಅಕ್ಕಿಯಿಂದ ಹಿಡಿದುಕೊಂಡು 500 ಕೆಜಿ ಅಕ್ಕಿಗಳವರೆಗೆ ಕೊಟ್ಟಂತಹ ಭಗವದ್ಭಕ್ತರು ಇಲ್ಲಿ ಬಂದಿದ್ದೀರಿ. ನಿಮ್ಮ ಪರವಾಗಿ ಕೊಟ್ಟವರು ಯಾರಾದರೂ ಇದ್ದರು ಅಂತಂದರೆ ಅವರ ಹೆಸರು, ರಾಶಿ, ನಕ್ಷತ್ರ, ಗೋತ್ರ, ಬರೀ ಅಕ್ಕಿ ಅಂತ ಅಷ್ಟೇ ಹೇಳಿದೆ. ಇವತ್ತು ತಾವೇನು ಪ್ರಸಾದವನ್ನು ಸ್ವೀಕಾರ ಮಾಡ್ತಾ ಇದ್ದೀರಿ, ಈ ಪ್ರಸಾದದಲ್ಲಿ 1 ಹಿಡಿ ಅಕ್ಕಿಯನ್ನು ಕೂಡ ನಾವು ಅಂಗಡಿಯಿಂದ ಕೊಂಡು ತಂದಿಲ್ಲ, ಎಲ್ಲರೂ ಭಕ್ತರು ಕೊಟ್ಟಿದ್ದನ್ನೇ ಇವತ್ತಿನ ದಿವಸ ಪ್ರಸಾದ ಮಾಡಿ ಭಕ್ತರಿಗೆ ಕೊಡ್ತಾ ಇದ್ದೇವೆ. ಹೀಗಾಗಿ ಆ ಸೇವೆಯನ್ನು ಮಾಡಿದಂತಹ ಪ್ರತಿಯೊಬ್ಬರೂ ದವಸ ಧಾನ್ಯದಿಂದ ಇರಲಿ, ರೊಕ್ಕದ ರೂಪದಿಂದ ಇರಲಿ, ಸೇವೆ ಮಾಡಿದವರು ಆಯಾ ಸೇವೆಗಳನ್ನು ಹೇಳ್ಕೊಳ್ರಿ, ನಿಮ್ಮ ಹೆಸರನ್ನು ಹೇಳ್ಕೊಳ್ರಿ, ನಿಮ್ಮ ರಾಶಿ, ನಕ್ಷತ್ರ, ಗೋತ್ರ ಗೊತ್ತಿದ್ದರೆ ಗೋತ್ರವನ್ನು ಹೇಳ್ಕೊಳ್ರಿ. ನನ್ನ ಜೊತೆಗೇನೆ ಹೇಳ್ರಿ, ಅಸ್ಮಾಕಂ ಸರ್ವೇಷಾಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಆಯುಃ ಆರೋಗ್ಯ ಅಭಿವೃದ್ಧ್ಯರ್ಥಂ ಸತ್ಸಂತಾನ ಕುಲ ಅಭಿವೃದ್ಧ್ಯರ್ಥಂ ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥ ಸಿದ್ಧ್ಯರ್ಥಂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಪ್ರೀತಯೇ. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಕಾಮನೆಗಳು ನರಸಿಂಹದೇವರ ಅನುಗ್ರಹದಿಂದ ಪೂರ್ಣವಾಗಬೇಕು ಅಂತನ್ನುವುದಿದ್ದರೆ ಅದನ್ನು ಮನಸ್ಸಿನಲ್ಲಿ ಹೇಳ್ಕೊಳ್ಳಿ. ಯಥಾಶಕ್ತಿ ಯಥಾಜ್ಞಪ್ತಿ ಯಥಾವೈಭವಂ ಕರಿಷ್ಯೆ ಆಚಾರ್ಯ ಮುಖೇನ ಕಾರಯಿಷ್ಯೆ. ಎರಡೂ ಕೈಗಳನ್ನು ಮುಗಿದು ತಲೆ ಮೇಲೆ ಇಟ್ಟುಕೊಂಡು ನೀವು ಮಾಡಿದ ಸೇವೆ ಭಗವಂತನಿಗೆ ಸಮರ್ಪಿತವಾಗಲಿ, ಅದರಿಂದ ನಮ್ಮ ವಂಶ ಉದ್ಧಾರವಾಗಲಿ, ಉತ್ತರೋತ್ತರ ಅಭಿವೃದ್ಧಿಯಾಗಲಿ, ಎಲ್ಲ ಕಷ್ಟ ಕಾರ್ಪಣ್ಯಗಳು ಪರಿಹಾರವಾಗಿ ಮನೆಯಲ್ಲಿ ಮನಸ್ಸಿನಲ್ಲಿ ಸುಖ ಸಮೃದ್ಧಿ ನೆಲೆಸಲಿ ಅಂತ ಎಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳ್ರಿ. ನಾನು ತಲೆ ಮೇಲೆ ಕೈಯನ್ನು ಇಟ್ಟುಕೊಂಡು ನಾನು ಹೇಳಿದ್ದನ್ನು ಹೇಳಬೇಕು. ಶ್ರೀಕೃಷ್ಣಾರ್ಪಣಮಸ್ತು. ದತ್ತಂ ನ ಮಮ ನ ಮಮ ನ ಮಮ. ಪ್ರಹ್ಲಾದವರದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಗೋವಿಂದ ಗೋಯ್. ಜಾನಕಿ ರಮಣ ಶ್ರೀರಾಮ ಲಾಲಿ ಆಶ್ಚರ್ಯಜನಕವಾಗಿ ನಿರ್ಮಿಸಿದ ಪಚ್ಚೆಯ ತೊಟ್ಟಿಲಲ್ಲಿ ಅಚ್ಯುತಾನಂತನಿರಲು ತೂಗಿದರು ಮಚ್ಚಾವತಾರ ಹರಿಯ ಧರ್ಮ ಸಾಪಕನು ಎಂದು ನಿರವಧಿಕ ನಿರ್ಮಲ ಚರಿತನೆಂದು ಮರ್ಮ ಕರ್ಮಗಳ ಪಾಡಿ ತೂಗಿದರು ಕೂರ್ಮಾವತಾರ ಹರಿಯ ಸರಸಿಜಾಕ್ಷಿಯರೆಲ್ಲರೂ ಜನವಶೀಕರ ದಿವ್ಯ ರೂಪನೆಂದು ಪರಮಹರುಷದಲ್ಲಿ ಪಾಡಿ ತೂಗಿದರು ವರಹಾವತಾರ ಹರಿಯ ಕರಿಕುಂಭಗಳ ಪೋಲುವ ಕುಚದಲ್ಲಿ ಹಾರ
ಮದಕವು ಹೊಳೆಯಲು ವರವರ್ಣನಿಯರು ಪಾಡಿ ತೂಗಿದರು ನರಸಿಂಹ ರೂಪ ಹರಿಯ ಭಾಮಾಮಣಿಗಳೆಲ್ಲರೂ ಯದು ವಂಶ ಸೋಮನಿ ಮನೆಂದು ಪೊಗಳಿ ನೇಮದಿ ತೂಗಿದರು ವಾಮನ ರೂಪ ಹರಿಯ ಕಾಮನಿಗೆ ಕಾಮನೆಂದು ಹರಿ ಸಾರ್ವಭೌಮ ಗುಣಧಾಮನೆಂದು ವಾಮದಾನಂದ ಹರಿಯ ತೂಗಿದರು ಭಾರ್ಗಾವತಾರ ಹರಿಯ ಸಾಮಜಾವರದನೆಂದು ಅತುಳ ಬಲರಾಮಾವತಾರನೆಂದು ವಾಮನೇತ್ರೆಯರು ಪಾಡಿ ತೂಗಿದರು ರಾಮಾವತಾರ ಹರಿಯ ಸೃಷ್ಟಿಯ ಕರ್ತನೆಂದು ಜಗದೊಳಗೆ ಶಿಷ್ಟ ಸಂತುಷ್ಟನೆಂದು ದೃಷ್ಟಾಂತರಹಿತನೆಂದು ತೂಗಿದರು ಕೃಷ್ಣಾವತಾರ ಹರಿಯ ವೃದ್ಧನಾರಿಯರೆಲ್ಲರೂ ಜಗದೊಳು ಪ್ರಸಿದ್ಧನಿವನೆಂದು ಪೊಗಳಿ ಬದ್ಧಾನುರಾಗದಿಂದ ತೂಗಿದರು ಬೌದ್ಧಾವತಾರ ಹರಿಯ ಥಳ ಥಳತ್ಕಾರದಿಂದ ರಂಜಿಸುವ ಮಲಯ ಜಾಲೇಪದಿಂದ ಜಲ ಜಗಂದಿಯರು ಪಾಡಿ ತೂಗಿದರು ಕಟ್ಯಾವತಾರ ಹರಿಯ ಆನಂದ ಸದನದೊಳಗೆ ಗೋಪಿಯರು ಆನಂದ ಸುತನ ಕಂಡು ಆನಂದ ಭರಿತರಾಗಿ ತೂಗಿದರು ಆನಂದ ಭೈರವಿಂದ ನೀಲಘನ ನೀಲ ಜೋ ಜೋ ಕರುಣಾಳು ಬಾಲ ಶ್ರೀಕೃಷ್ಣ ಜೋ ಜೋ ನೀಲಾವತಾರ ಜೋ ಜೋ ಪರಮಾತ್ಮ ಬಾಲ ಗೋಪಾಲ ಜೋ ಜೋ ಇಂದು ಧರ ಮಿತ್ರ ಜೋ ಜೋ ಶ್ರೀಕೃಷ್ಣ ಇಂದು ರವಿನೇತ್ರ ಜೋ ಜೋ ಇಂದು ಮಿತ್ರ ಜೋ ಜೋ ಪರಮಾತ್ಮ ಇಂದಿರಾ ರಮಣ ಜೋ ಜೋ ತುಂಗ ಭವ ಭಂಗ ಜೋ ಜೋ ಪರಮಾತ್ಮ ರಂಗ ಕೃಪಾಂಗ ಜೋ ಜೋ ಮಂಗಳಾಪಾಂಗ ಜೋ ಜೋ ಮೋಹನಾಂಗ ರಂಗ ವಿಠಲನ ಜೋ ಜೋ ಲಾಲಿ ಗೋವಿಂದ ಲಾಲಿ ಕೌಸಲ್ಯ ಬಾಲ ಶ್ರೀರಾಮ ಲಾಲಿ ಲಾಲಿ ಮುನಿ ವಂದ್ಯ ಲಾಲಿ ಜಾನಕಿ ರಮಣ ಶ್ರೀರಾಮ ಲಾಲಿ ಜಾನಕಿ ರಮಣ ಶ್ರೀರಾಮ ಲಾಲಿ ಜಾನಕಿ ರಮಣ ಶ್ರೀರಾಮ ಲಾಲಿ ಲಾಯ ನರಸಿಂಹ ನಂಬಿದೆ ನಿನ್ನ ಪದ ನರಸಿಂಹಾಯನ್ ಬೆಂಬಿಡದೆ ಸಲಾಯ ನರಸಿಂಹ ಹಂಬಲಿಸುವೆನೋ ನರಸಿಂಹ ಕಾಯೋ ನಂಬಿದವರನು ಕಾಯೋ ನರಸಿಂಹ ಗುರು ನಾರದ ಪ್ರಿಯ ನರಸಿಂಹ ಶಂಬರಾರಿ ಪಿತನೇ ನರಸಿಂಹ ಅಂಬರೀಷನ ಕಾಯ್ದೆ ನರಸಿಂಹ ಜಗದಂಬಾ ರಮಣನೆ ನರಸಿಂಹ ನಂಬಿದೆ ನಿನ್ನ ಪಾದ ನರಸಿಂಹ ಬಾಲಕ ಕರೆದಲ್ಲಿ ಬಂದೆ ನರಸಿಂಹ ಭಕ್ತ ದಯಾಳು ಸಿರಿ ನರಸಿಂಹ ಲೀಲೆಯಿಂದಲೀರಣ್ಯ ಕನ ಕೊಂದ ಲೋಲ ಸಿರಿಯ ರಸ ನರಸಿಂಹ ನಂಬಿದೆ ನಿನ್ನ
ನರಸಿಂಹ. ಅಚ್ಯುತಾನಂದ ಗೋವಿಂದ ನರಸಿಂಹ, ಸಚ್ಚಿದಾನಂದ ಮುಕುಂದ ನರಸಿಂಹ, ಕಿಚಿನಂದ ದೀಪೆಂದ ನರಸಿಂಹ, ಭವ ವಿಜಯಿಂದ ಬಿಡಿಸಯ್ಯ ನರಸಿಂಹ, ನಂಬಿದೆ ನಿನ್ನ ಪಾದ ನರಸಿಂಹ. ಕರಿಯ ಮೊರೆಯನು ಕೇಳಿ ನರಸಿಂಹ, ಬರದಿಂದ ಒದಗಿ ಬಂದೆ ನರಸಿಂಹ, ಗರುಡವಾನನಾಗಿ ಬಂದೆ ನರಸಿಂಹ, ಉದರಿಸಿ ಕಾಯ್ದೆಯ ನರಸಿಂಹ, ನಂಬಿದೆ ನಿನ್ನ ಪಾದ ನರಸಿಂಹ. ದೇವರ ದೇವನು ನೀನೆ ನರಸಿಂಹ, ಬೆರಾರನು ಕಾಣೆ ನರಸಿಂಹ, ಭಾವ ಜನೈಯನೆ ಸಿರಿ ನರಸಿಂಹಯನ್ನ ಪಾಲಿಸಿ ಕಾಯೋ ನರಸಿಂಹ, ನಂಬಿದೆ ನಿನ್ನ ಪಾದ ನರಸಿಂಹ. ತಂದೆ ತಾಯಿ ಗುರು ದೈವ ನರಸಿಂಹ, ಬಂಧು ಬಳಗವು ನೀನೇ ನರಸಿಂಹ, ಕುಂದು ಹೆಚ್ಚು ನೋಡಬೇಡ ಗುರು ದೈವ ನರಸಿಂಹ, ಬಂಧು ಬಳಗವು ದೇವರಿಗೆ 108 ಲೀಟರ್ ಹಾಲಿನ ಅಭಿಷೇಕ ಆಗ್ತದೆ. ದಯವಿಟ್ಟು ಒಂದು 108 ಲೀಟರ್ ಹಾಲಿನ ಅಭಿಷೇಕವಾಗ್ತಾ ಇದೆ. ಸ್ವಾಮಿಗೆ ಕ್ಷೀರಾಭಿಷೇಕವನ್ನು ನೋಡುವುದೇ ಒಂದು ಆನಂದ. ಕ್ಷೀರಾಭಿಷೇಕವನ್ನು ನೋಡಲು 2 ಕಣ್ಣು ಸಾಲುವುದಿಲ್ಲ. ನಮೋ ನರಸಿಂಹ. ತ್ರಿನೇತ್ರ ಶ್ರೀಲಕ್ಷ್ಮೀ ನರಸಿಂಹ ವರದ ಗೋವಿಂದ ಗೋವಿಂದ. ನಮೋ ನರಸಿಂಹ. ತ್ರಿನೇತ್ರ ಶ್ರೀಲಕ್ಷ್ಮೀ ನರಸಿಂಹ ವರದ ಗೋವಿಂದ ಗೋವಿಂದ.
ಅಭಿಷೇಕ ಮಾಡ್ತಾ ಇರತಕ್ಕಂಥ ರಜತ ಅಂದರೆ ಬೆಳ್ಳಿಯ ಕೊಡ ಏನಿದೆ ಅದೇ ಥರದ ಕೊಡವನ್ನು ಅಯೋಧ್ಯೆಯ ಶ್ರೀರಾಮಚಂದ್ರನಿಗೆ ಅಭಿಷೇಕಕ್ಕಾಗಿ ಸ್ವರ್ಣ ಜುವೆಲರ್ಸ್ ಇವರು ಮಾಡಿಕೊಟ್ಟಿದ್ರು. ನರಸಿಂಹ ದೇವರಿಗೂ ಕೂಡ ಇದೆ ಆ ಒಂದು ರಜತ ಬಿಂದಿಗೆ. ಅದೇ ತರಹದ ಅದೇ ಸೈಜಿನ ಅದೇ ಕೆತ್ತನೆಯ ಒಂದು ರಜತ ಬಿಂದಿಗೆಯನ್ನು ನರಸಿಂಹದೇವರಿಗೂ ಕೂಡ ಸಮರ್ಪಣೆಯನ್ನು ಮಾಡಿದ್ದಾರೆ. ಈ ಪಂಚಾಮೃತ ಅಭಿಷೇಕದ ಲೈವನ್ನು ನೋಡಲು ನಿಮ್ಮ ಎಲ್ಲ ಬಂಧು ಮಿತ್ರರಿಗೆ ಅದರ ಯೂಟ್ಯೂಬ್ ಲಿಂಕನ್ನು ಕಳಿಸ್ಬೇಕು. ಅವರು ಕೂಡ ಲೈವಲ್ಲಿ ಪಂಚಾಮೃತ ಅಭಿಷೇಕವನ್ನು ಮತ್ತು ಅಲಂಕಾರವನ್ನು ನೋಡಬಹುದು. ಶ್ರೀ ತ್ರಿನೇತ್ರ ಲಕ್ಷ್ಮೀ ನರಸಿಂಹ ಟೆಂಪಲ್, ಶ್ರೀ ತ್ರಿನೇತ್ರ ಲಕ್ಷ್ಮೀ ನರಸಿಂಹ ಟೆಂಪಲ್, ಇದು ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು. Thank you.
ನರಸಿಂಹದೇವರಿಗೆ ತುಪ್ಪದ ಅಭಿಷೇಕ ಆಗ್ತದೆ, ಘೃತದಿಂದ ಅಭಿಷೇಕವನ್ನು ಮಾಡಲಾಗ್ತದೆ. ಇಲ್ಲಿಯವರೆಗೂ ಹಾಲಿನ ಅಭಿಷೇಕ, ಮೊಸರಿನ ಅಭಿಷೇಕ, ನಂತರದಲ್ಲಿ ಘೃತದ ಅಭಿಷೇಕ. ತುಪ್ಪದ ಅಭಿಷೇಕ ಆಗ್ತಾ ಇದೆ ನರಸಿಂಹದೇವರಿಗೆ. ಜೇನು ತುಪ್ಪದ ಅಭಿಷೇಕ, ಮಧು ಅಭಿಷೇಕ ಅಂತ ಕರಿತೇವೆ ಅದಕ್ಕೆ. ಶರ್ಕರ ಅಭಿಷೇಕ, ಸಕ್ಕರೆಯಿಂದ ನರಸಿಂಹದೇವರಿಗೆ ಅಭಿಷೇಕವನ್ನು ಮಾಡಲಾಗ್ತಾ ಇದೆ. ಶರ್ಕರ ಅಭಿಷೇಕ ವಿಧವಾದ ಹಣ್ಣುಗಳಿಂದ ಸೇಬು, ಕಿತ್ತಳೆ, ದಾಳಿಂಬೆ, ಬಾಳೆಹಣ್ಣು ಮುಂತಾದ ವಿಧ ವಿಧವಾದ ಹಣ್ಣುಗಳಿಂದ ನರಸಿಂಹದೇವರಿಗೆ ಅಭಿಷೇಕವನ್ನು ಮಾಡಲಾಗ್ತದೆ.
ನಮ್ಮ ನರಸಿಂಹ ಜಯಂತಿಯ ಒಂದು ವಿಶೇಷ, ಬಹಳ ವಿಶೇಷ ಅಂದರೆ ಈ ಪಂಚಾಮೃತಾಭಿಷೇಕ. ಸುಮಾರು 30-35 ನಿಮಿಷಗಳವರೆಗೆ ಈ ಮಹಾಪಂಚಾಮೃತ ಅಭಿಷೇಕ ಆಗ್ತದೆ. ಇದು ನಮ್ಮ ನರಸಿಂಹ ಜಯಂತಿಯ ಒಂದು ಮುಖ್ಯ, ಪ್ರಮುಖ ಹಾಗೂ ಅತ್ಯಾಕರ್ಷಣೀಯ, ನಮ್ಮ ಎರಡು ಕಣ್ಣುಗಳು ಸಾಲದಂಥ ಒಂದು ಅಭಿಷೇಕ ಈ ಪಂಚಾಮೃತ ಅಭಿಷೇಕ. ದ್ರಾಕ್ಷೆ ಹಣ್ಣುಗಳು, ದಾಳಿಂಬೆ ಹಣ್ಣುಗಳು, ಈ ಎಲ್ಲ ಪಂಚಾಮೃತ ಫಲಾಭಿಷೇಕ, ಫಲ ಪಂಚಾಮೃತ ಅಭಿಷೇಕ ಮಾಡಿದನ್ನು ಎಲ್ಲ ಭಕ್ತರಿಗೂ ಕೂಡ ಕೊಡಲಾಗ್ತದೆ. ಪ್ರತಿಯೊಬ್ಬರಿಗೂ ಕೂಡ ಪಂಚಾಮೃತವನ್ನು ಕೊಡಲಾಗ್ತದೆ. ಗೋಡಂಬಿ, ದ್ರಾಕ್ಷಿ, ಡ್ರೈ ಫ್ರೂಟ್ಸ್ ಅಂತ ಏನು ಕೇಳ್ತೀವಿ ಅದರಿಂದನೂ ಕೂಡ ನರಸಿಂಹದೇವರಿಗೆ ಅಭಿಷೇಕವನ್ನು ಮಾಡಲಾಗ್ತದೆ. ಈ ಮಾವಿನ ಹಣ್ಣಿನ ಅಭಿಷೇಕವನ್ನು ನೋಡುವುದೇ ಒಂದು ಆನಂದ. ಎಲ್ಲ ಭಕ್ತಾದಿಗಳು ಈ ಮಾವಿನ ರಸ, ಮಾವಿನ ಹಣ್ಣಿನ ಅಭಿಷೇಕದ ಒಂದು ಆನಂದವನ್ನು ಕಣ್ತುಂಬಿಕೊಳ್ಳಬೇಕು. ತ್ರಿನೇತ್ರ ಶ್ರೀ ಲಕ್ಷ್ಮೀ ನರಸಿಂಹವರದ ಗೋವಿಂದ, ಗೋವಿಂದ. ಸವಿನಯ ಪ್ರಾರ್ಥನೆ, ಅಲ್ಲಿ ಪೆಂಡಾಲೇನು ಹಾಕಿದ್ದೇವೆ, ಅದರ ಹಿಂದುಗಡೆ ಪಂಚಾಮೃತದ, ಎಲ್ಲರಿಗೂ ಪಂಚಾಮೃತವನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಂದಂಥ ಎಲ್ಲ ಭಕ್ತರಿಗೂ ಕೂಡ ಪಂಚಾಮೃತವನ್ನು ವಿತರಣೆ ಮಾಡಲಾಗ್ತದೆ. ಪಂಚಾಮೃತ ಕೌಂಟರ್ನಲ್ಲಿ ವಾಲಂಟಿಯರ್ಸನ್ನು ತೊಳ್ಬೇಕು. ಪಂಚಾಮೃತ ಅಭಿಷೇಕ ಮುಗಿದ ತಕ್ಷಣವೇ ಎಲ್ಲರಿಗೂ ಪಂಚಾಮೃತವನ್ನು ನೀಡಲಾಗ್ತದೆ. ದಯವಿಟ್ಟು ಅಲ್ಲಿ ಸಾಲಾಗಿ ನಿಂತು ಪ್ರತಿಯೊಬ್ಬರೂ ಕೂಡ ಪಂಚಾಮೃತವನ್ನು ತೆಗೆದುಕೊಳ್ಳಬೇಕು. ನಾವು ಒಂದು ಯೂಸ್ ಅಂಡ್ ಥ್ರೋ ಹಾಳೆಯ ರಟ್ಟಿನ ಗ್ಲಾಸ್ನಲ್ಲಿ ಕೊಡ್ತೇವೆ. ದಯವಿಟ್ಟು ಪಂಚಾಮೃತವನ್ನು ಸೇವನೆ ಮಾಡಿದ ಮೇಲೆ ಅದನ್ನು ಡಸ್ಟ್ಬಿನ್ನಲ್ಲೇ ಹಾಕಬೇಕು. ಪಂಚಾಮೃತ ಅಭಿಷೇಕ ಮುಗಿದ ನಂತರ ಎಲ್ಲರಿಗೂ ಕೂಡ ಪಂಚಾಮೃತವನ್ನು ಕೊಡಲಾಗ್ತದೆ. ದಯವಿಟ್ಟು ಸಾಲಲ್ಲಿ ನಿಂತು ನಿಧಾನವಾಗಿ ಸಾವಕಾಶವಾಗಿ ಎಲ್ಲರೂ ಪಂಚಾಮೃತವನ್ನು ಸ್ವೀಕಾರ ಮಾಡಬೇಕು.
ಎಲ್ಲರಿಗೂ ಪಂಚಾಮೃತವನ್ನು ಕೊಡಲಾಗ್ತದೆ. ದಯವಿಟ್ಟು ಸಾಲಲ್ಲಿ ನಿಂತು ಪಂಚಾಮೃತವನ್ನು ಸ್ವೀಕರಿಸಬೇಕು. ಇನ್ನು ನಮ್ಮ ಭೀಮ್ಸೇನ್, ವಿವೇಕ್, ಸಮರ್ಥ್, ನಮ್ಮ ವಾಲಂಟಿಯರ್ಸ್, TLNT ಗ್ರೂಪ್ ಪಂಚಾಮೃತವನ್ನು ಎಲ್ಲರಿಗೂ ಕೊಡೋ ವ್ಯವಸ್ಥೆಯನ್ನು ಮಾಡಬೇಕು. ಒಂದು ಗಂಡಸರದ ಒಂದು ಸಾಲು ಮಾಡಿರಿ, ಹೆಣ್ಮಕ್ಕಳದ ಒಂದು ಸಾಲನ್ನು ಮಾಡಿರಿ, ಮಾಡಿ ಪಂಚಾಮೃತವನ್ನು ಸ್ವೀಕಾರ ಮಾಡಬೇಕು. ಅಭಿಷೇಕ ಅಲಂಕಾರ ಎಲ್ಲ ಆಗ್ತದೆ. ದಯವಿಟ್ಟು ಶಾಂತ ರೀತಿಯಿಂದ ಅಲ್ಲೇ ಕೂತ್ಕೊಂಡು ಅಲಂಕಾರವನ್ನು ಮುಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಅಂತ ನಾನು ಸದ್ಭಕ್ತರಲ್ಲಿ ಕೇಳ್ಕೊಳ್ತೇನೆ. ಸಮಯ 8:25 ಆಗಿದೆ. ಇನ್ನು ಕೇವಲ ಅರ್ಧ ಗಂಟೆಯಲ್ಲಿ ಅಲಂಕಾರ ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರ್ತವೆ. ಸರಿಯಾಗಿ 9 ಗಂಟೆಯ ಒಳಗಡೆ ಎಲ್ಲರಿಗೂ ಪ್ರಸಾದ ವಿತರಣೆ ಆಗ್ತದೆ. ಎಲ್ಲರೂ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿಯೇ ಹೋಗಬೇಕು. ದಯವಿಟ್ಟು ಯಾವ ಭಗವದ್ಭಕ್ತರು ಪ್ರಸಾದವನ್ನು ಸ್ವೀಕರಿಸದೇ ಹೋಗಬಾರ್ದು. ಇದು ನಮ್ಮ ಲಕ್ಷ್ಮೀ ನರಸಿಂಹದೇವರ ದೇವಸ್ಥಾನದಿಂದ ತಮ್ಮಲ್ಲಿ ಕಳಕಳಿಯ ಪಂಚಾಮೃತವನ್ನು ತಗೊಳ್ಬೇಕು. ಹರಿದ್ರಾಲೇಪನ ನಮ್ಮ ನರಸಿಂಹದೇವರಿಗೆ ಹರಿದ್ರಾಲೇಪನವನ್ನು ಮಾಡಲಾಗ್ತದೆ. ಹರಿದ್ರಾಲೇಪನವನ್ನು ನೋಡಲಿಕ್ಕೆ
ನಮ್ಮ ಈ ಎರಡು ಕಣ್ಣುಗಳು ಸಾಲದು. ಆ ಥರ ಒಂದು ನರಸಿಂಹದೇವರು ಹರಿದ್ರಾಲೇಪನದಲ್ಲಿ ವಿಜೃಂಭಿಸ್ತಾ ಇದ್ದಾರೆ. ತ್ರಿನೇತ್ರ ಶ್ರೀ ಲಕ್ಷ್ಮೀ ನರಸಿಂಹ ವರದ ಗೋವಿಂದ ಗೋವಿಂದ. ಭಕ್ತರಲ್ಲಿ ಒಂದು ಸವಿನಯ ವಿಜ್ಞಾಪನೆ, ಪಂಚಾಮೃತ ಸೇವೆ ಮಾಡಿಸಿಲ್ಲ ಅವರು ಪ್ರತಿಯೊಬ್ಬರೂ ಕೂಡ ಅಲ್ಲಿ ಪಂಚಾಮೃತ ಸೇವನೆಯನ್ನು ಮಾಡಬಹುದು. ದಯಮಾಡಿ
ಸ್ವಚ್ಛ ಭಾರತ ನಿಯಮದ ಅನುಸಾರವಾಗಿ ಅಲ್ಲೇ ಒಂದು ಡಸ್ಟ್ಬಿನ್ ಇಟ್ಟಿದೆ. ಪಂಚಪ್ರಸಾದವನ್ನು ಅಲ್ಲಿ ಕೊಡ್ತಾ ಇದ್ದೇವೆ. ದಯಮಾಡಿ ಇನ್ನೊಂದು 10 ನಿಮಿಷದಲ್ಲಿ ನೈವೇದ್ಯ ಆಗಿ ಎಲೆ ಹಾಕುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಪ್ರಸಂಗದಲ್ಲಿ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ಅಲ್ಹಾದ ಪದವಿತ್ತು ಓರೆಯೋ ನರಸಿಂಹ ಪ್ರಹ್ಲಾದ ವರದ ಭಯ ಹಿಂದೆ ಹಿರಣ್ಯಕನಲ್ಲಿ ಜನಿಸಿದ ಪ್ರಹ್ಲಾದ ನೊಂದನವ ಬಾಧೆಯೋಳು ಮರಗಿ ಸೊರಗಿ ಹರಿ ಬಂದು ಸಲಹೆನಲು ಗಾಢ ಸ್ತಂಭದಲೋದರಿ ಹರಿ ಬಂದು ಸಲಹೆನಲು ಗಾಢ ಸ್ತಂಭದಲೋದಗಿ ಬಂದು ಉದರವ ಬಗೆ ದೂರು ಧೀರವನು ಸವಿದೆ ಪ್ರಹ್ಲಾದವರ ಗಜಕ್ಕೆ ಸಿಂಹ ಆನಸದಿ ಮೊರೆ ಹೋಕು ಪೋಗಳು ತೀರೆ ತ್ರಿಶುವೇ ಕಮಾನಸದಿ ಮೊರೆ ಹೋಕು ಪೋಗಳು ತೀರೆ ಬಿಸಜಾಕ್ಷವನ ಕರುಣದಿಂ ಸಲಹೆಯಾಗಿ ಯೋನಿಗಳಲ್ಲಿ ತೊಳಲಿ ಬಳಲಿದೆನೆಯ ಹಲವು ಯೋನಿಗಳಲ್ಲಿ ತೊಳಲಿ ಬಳಲಿದೆನೆಯ ಹಲವು ಯೋನಿಗಳಲ್ಲಿ ತೊಳಲಿ ಬಳಲಿದೆನೆಯ ನಳಿನಾಕ್ಷ ಗುರುದವ ಕಾಣದೆ ಇಳೆಯಲ್ಲಿ ದ್ವಿಜನಾಗಿ ಪುಟ್ಟಿದವ ಪದವಿಡಿರೆ ಇಳೆಯಲ್ಲಿ ದ್ವಿಜನಾಗಿ ಪುಟ್ಟಿದವ ಪದವಿಡಿದೆ ಗೆಲಿಸು ಭವ ದುರಿತ ಗಣಪ್ರಸನ್ವೆಂಕಟ ಗಜಕ್ಕೆ ಸಿಂಹ ಪರಮ ಅಲ್ಹಾದ ಪದವಿತ್ತು ಪೊರೆಯೋ ನರಸಿಂಹ ಪ್ರಹ್ಲಾದ ವರದ ಭಯ ಗಜಕ್ಕೆ ಸಿಂಹ ನಾನು ತೆರೆದು ಸೇವೆಯನ್ನು ಕೊಡೋ ಹರಿಯೇ ಕೂಗಿದರು ಧ್ವನಿ ಕೇಳಲಿಲ್ಲವೇ ನರ ಹರಿಯೇ ಬಾಗಿಲನು ತೆರೆದು ಪರಮ ಪದದೊಳಗೆ ವಿಷಧರನ ಕಲ್ಪದಲ್ಲಿ ನೀ ಸಿರಿಸಹಿತ ಕ್ಷೀರವಾರಿಧಿಯೊಳಿರಲು ಪರಮ ಪದದೊಳಗೆ ವಿಷಧರನ ಕಲ್ಪದಲ್ಲಿ ನೀ ಸಿರಿಸಹಿತ ಕ್ಷೀರವಾರಿ ಕಷ್ಟದಲ್ಲಿ ಆದಿ ಮೂಲ ಎಂದು ಕರೆಯಲಾಕ್ಷಣ ಬಂದು ಮದಗಿದೆಯೋ ನರ ಕೋಪದಿಂಗಳನು ಖಡುಗ
ತನ್ನನು ಭಜಿ ಪರ ಉಮ್ಮನದಿಂದ ತನ್ನನು ಭಜಿ ಪರ ಸಮ್ಮತದಿಂದ ಕಾಯ್ವೆನೆ ಮನದಿಂದ ತನ್ನನು ಭಜಿ ಪರ ಉಮ್ಮನದಿಂದ ತನ್ನನು ಭಜಿ ಪರ ಸಮ್ಮತದಿಂದ ಕಾಯ್ವೆನೆ ಪರಮಶಾಂತವನು ಬೇಡಿದರು ಭಕ್ತರೆಲ್ಲ ಕೂಡಿ ಬಹುದೂರ ಓಡಿ ಪರಮಶಾಂತವನು ಬೇಡಿದರು ಕರೆತಂದು ನರಸಿಂಹನ ಕಂಡೇನ ತಂಡ ತಂಡದ ಹಿಂಡು ದೈವ ಪ್ರಚಂಡ ಕಂಡ ತಂಡ ನರಸಿಂಹನ ಕಂಡೇನ ಸಿಡಿಲು ಸಿಡಿಯೇ ಗಿಡಿ ಗಿಡಿಸೆ ನುಡಿಯಡಗ
ಕೊಡದರೆ ಹಿಡಿ ಹಿಡಿದು ಹಿರಣ್ಯಕನ ತೊಡೆ ಮೇಲೆ ಕಿಡಹಿದನ ಗಡಗಡನೆ ನಡು ನಡುಗೆ ಗುಡುಗುಡಿಸಿ ಸದಬೆದರೆ ಹಿಡಿ ಹಿಡಿದು ಹಿರಣ್ಯಕನ ತೊಡೆ ಮೇಲೆ ಕಿಡಹಿದನ ಕಂಡೆ ನಾ ತಂಡ ತಂಡದ ಹಿಂಡು ದೈವ ಪ್ರಚಂಡ ರಿಪುಗಂಡ ತಂಡ ನರಸಿಂಹನ ಕಂಡೆ ನಿರ್ಗಳಿತ ಶೋಣಿತ ಸುರಿಯೇ ಹರಿಹರಿದು ಕರುಳುಗಳ ಕೊರಗೊರಳೋಳಿಟ್ಟವನ ಕಂಡೆ ನಾ ತಂಡ ತಂಡದ ಹಿಂಡು ದೈವ ಪ್ರಚಂಡ ರಿಪುಗಂಡ ತಂಡ ನರಸಿಂಹನ ಕಂಡೆ ನರಸಿಂಹನ ಪುರಜನರು ಮಾಯನರು ಸುರರು ತರತರದ ವಾದ್ಯಗಳ ಸಂಭ್ರಮಗಳಿಂದ ಪುರಜನರು ಹಾಯನನು ಸುರರು ಭೂಮಳೆಗೆರೆಯೇ ತರತರದ ವಾದ್ಯಗಳ ಸಂಭ್ರಮಗಳಿಂದ ಹರಿಹರಿ ಶರಣೆಂದು ಸುತಿಸಿ ಶಿಶು ಮೊರೆ ಇಡುವ ಕರುಣಾಳು ಕಾಗಿ ನೆಲೆಯಾಗಿ ಶಿಶು ಮೊರೆ ಇಡುವ ಕರುಣಾಳು ಕಾಗಿ ನೆಲೆಯಾದಿ ಕೇಶವನ ಕಂಡೆ ನಾ ತಂಡ ತಂಡದ ಹಿಂಡು ದೈವ ಪ್ರಚಂಡ ರಿಪುಗಂಡ ತಂಡ ನರಸಿಂಹನ ಕಂಡೆ ಮಣಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕೋ ಸಕ್ಕಸ ಸೂದನೇ ಕೇಳೋ ಧ್ರುವರಾಯ ಚಿಕ್ಕವನಲ್ಲವೇನೋ ಸಕ್ಕಸ ಸೂದನೇ ಕೇಳೋ ಧ್ರುವರಾಯ ಚಿಕ್ಕವನಲ್ಲವೇನೋ ಉಕ್ಕಿ ಬರುವ ಕರ್ಮ ಮಾಡಿದ ಜಮೀನ ನಿನ್ನ ಕರೆಯ ಮಗನೇನೋ ನಾನೇನ ಮಾಡಿದೆನೋ ರಂಗಯ್ಯ ರಂಗ ನೀಯನ್ನ ಕಾಯಬೇಕೋ ಮುಪ್ಪಿಡಿಯವಲಕ್ಕಿಯ ತನ್ನವರಿಗೆ ಒಪ್ಪುವಂತೆ ಕೊಡಲಿಲ್ಲವೇನೋ ಮುಪ್ಪಿಡಿಯವಲಕ್ಕಿಯ ತಂದವರಿಗೆ ಒಪ್ಪುವಂತೆ ಕೊಡಲಿಲ್ಲವೇನೋ ಸರ್ಪಶಯನ ಶ್ರೀ ಪುರಂದರ ವಿಠಲ ಕಾಯಬೇಕೋ ನಾನೀನ ಮಾಡಿದೆನೋ
ಗಜ ಪಂಚಾನನ ನರಹರಿಯೇ ದೇವರ ದೇವ ನಮಮ ನಮಮ ನಂತರ ಮಹಾಮಂಗಳಾರತಿ ಆಗ್ತಾ ಇದೆ. ಮಹಾಸ್ವಾಮಿಗೆ ತ್ರಿನೇತ್ರ ಶ್ರೀ ಲಕ್ಷ್ಮೀ ನರಸಿಂಹ ವರದ ಗೋವಿಂದ ಗೋವಿಂದ ನರಸಿಂಹವರದ ಗೋವಿಂದ ಗೋವಿಂದ ಎಲ್ಲಾರು ಹೇಳಬೇಕು. ತ್ರಿನೇತ್ರ ಶ್ರೀ ಲಕ್ಷ್ಮೀ ನರಸಿಂಹವರದ ಗೋವಿಂದ ಗೋವಿಂದ ತ್ರಿನೇತ್ರ ಶ್ರೀ ಲಕ್ಷ್ಮೀ ನರಸಿಂಹವರದ ಗೋವಿಂದ ಗೋವಿಂದ. ಪ್ರಸಾದ ವ್ಯವಸ್ಥೆ ಮಾಡಿದೆ. ಹರೇ ನಮಃ. ಈಗಾಗಲೇ ನೈವೇದ್ಯ ಆಗಿದೆ. ಎಲ್ಲರಿಗೂ ತೀರ್ಥ ಗಂಧ ಅಕ್ಷಂತಿ ತಾವು ಇರುವಲ್ಲೇ ಬರ್ತದೆ. ಗಾರ್ಡನ್ನಿಗೆ ಈಗಾಗಲೇ ಧನ್ಯವಾದಗಳನ್ನು, ಅದೇ ರೀತಿಯಾಗಿ ವಿಶ್ವಜ್ಞಾಚಾರ್ಯರು ಬಂದಂತಹ ವೈದಿಕರಿಗೆಲ್ಲರಿಗೂ ಸಂಭಾವನೆಯನ್ನು ಕೊಡಬೇಕು ಅಂತ ಅವರಲ್ಲಿ ಕೇಳ್ಕೊಂಡು ಸಮಸ್ತ ಸದ್ಭಕ್ತರಲ್ಲಿ ಸವಿನಯ ಪ್ರಾರ್ಥನೆಯಿಂದ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಶ್ರೀ ಲಕ್ಷ್ಮೀ ನರಸಿಂಹದೇವರ ಅನುಗ್ರಹ ಎಲ್ಲರ ಮೇಲೂ ಕೂಡ ಆಗಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ನಾನು ಭಕ್ತರಲ್ಲಿ ವಿಜ್ಞಾಪನೆ ಮಾಡ್ಕೊಳ್ಳಿ, ಯಾರು ಹೋಗಬಾರ್ದು, ಸೇವೆ ಮಾಡಿಸ್ತಕ್ಕಂತಹ ಸದ್ಭಕ್ತರು.
ಎಳೆಯಲ ಕೆಲಾಲಯ ಲೈಮೋ ಎಳೆಯಲ ಕೆಲಾಲ Thank you.